ಈ ಪುಸ್ತಕವನ್ನು ನಾವು ಯಾಕೆ ತಂದಿರಿ ಅಂತ ಒಂದು ಪ್ರಶ್ನೆಯನ್ನು ನಾನು ಮತ್ತೆ ಜೋಗಿ ಹಾಕ್ಕೊಂಡಿದ್ದೆ. ಯಾಕೆಂತಂದರೆ ಯಾಕೆ ನಮಗೆ ಅಷ್ಟು ಒಳಗಡೆಯಿಂದ ಒತ್ತಾಸೆ ಬಂತು, ಪುಸ್ತಕ ಮಾಡಲೇಬೇಕು ಮತ್ತು ತಕ್ಷಣವೇ ಮಾಡಬೇಕು ಮತ್ತು ಎಲ್ರಿಗೂ ಕೂಡ ಅವರ ಕಾಂಟ್ರಿಬ್ಯೂಷನ್ ಏನು ಅಂತ ಗೊತ್ತಾಗಬೇಕು ಅನ್ನುವ ಒತ್ತಾಸೆ ಯಾಕೆ ಬಂತು ಅಂತ ಅಂದ್ಕೊಂಡಾಗ ಈ ಕೃತಿಯಲ್ಲಿ ಒಂದು ಲೇಖನ ಇದೆ. ಅರುಂಧತಿ ಘೋಷ್ ಅವರು ಬರಿತಾ ಹೇಳ್ತಾರೆ ಅಂತಂದರೆ, ನಾವು ಎಲ್ಲರನ್ನೂ ಕೂಡ ಅಂದರೆ ಗಣ್ಯರನ್ನು ಇವರು ನಮ್ಮವರೇ ಅಂತ ಫೀಲ್ ಮಾಡ್ಕೊಳ್ಳೋದಕ್ಕೆ ಆಗೋದು ತುಂಬ ಕಡಿಮೆ. ಅಂಥದ್ರಲ್ಲಿ ಒಬ್ಬ ಗಣ್ಯರು ಇವರು ನಮ್ಮವರೇ ನಮ್ಮ ಜೊತೆ ಇದ್ದವರೇ ಅಂತ ಇಲ್ಲದೆ ಹೋದರೂ ಫೀಲ್ ಮಾಡ್ಕೊಳ್ತಾ ಇದ್ದಂಥ ವ್ಯಕ್ತಿಗಳಲ್ಲಿ ಮುಖ್ಯನೂ ಗಿರೀಶ್ ಕಾರ್ನಾಡ್. ಹಾಗಾಗಿ ಇರಬೇಕು, ಜೋಗಿ ಆಗಲಿ ನಾನಾಗಲಿ ಗಿರೀಶ್ ಕಾರ್ನಾಡ್ರ ಜೊತೆ ಒಂದಿಷ್ಟು ಅವರ ಜೊತೆಗೆ ನಮ್ಮ ಒಡನಾಟ ಇದ್ದರೂ ಕೂಡ ಆ ಫೀಲ್ ಹೊರಗಡೆಯಿಂದ ಬಂತಲ್ಲ. ಸೊ ಅದು ಬಹುಶಃ ಆ ಕಾರಣಕ್ಕೆ ಗಿರೀಶ್ ಕಾರ್ನಾಡ್ ಅದು ಪ್ರತಿಯೊಬ್ಬರ ಒಳಗಡೆನೂ ಇದ್ರು ಅನ್ನುವ ಕಾರಣಕ್ಕೆ. ಮತ್ತು ಈ ಕೃತಿಯನ್ನು ಮಾಡಲೇಬೇಕು ಬಹುರೂಪಿಯಿಂದ ಅಂತ ನಾನು ಕೈಗೆತ್ತಿಕೊಳ್ಳೋದಕ್ಕೆ ಇನ್ನೊಂದು ಇದ್ದ ಒತ್ತಾಸೆ ಏನಂತಂದರೆ, ಗಿರೀಶ್ ಕಾರ್ನಾಡ್ರು ರಂಗಭೂಮಿ ಸಿನಿಮಾಕ್ಕೆ ಏನು ಕೊಡುಗೆ ಕೊಟ್ಟರೋ ಅದಕ್ಕಿಂತ ಒಂದು ಗುಲಗಂಜಿ ತೂಕದ ಹೆಚ್ಚು ಕೊಡುಗೆಯನ್ನು ಅವರು ಕೊಟ್ಟಿದ್ದು ಜನಸಮೂಹದ ಹೋರಾಟಕ್ಕೆ ಮತ್ತು ಎಚ್ಚರ ಪ್ರಜ್ಞೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ. ಎಲ್ಲಿ ಗಿರೀಶ್ ಕಾರ್ನಾಡವನ್ನು ರಂಗಭೂಮಿ ಚಲನಚಿತ್ರ ಅಂತ ಆ ಚೌಕಟ್ಟಿನೊಳಗಡೆ ನೋಡ್ತಾ ಅವರ ಈ ಕೊಡುಗೆ ಮಿಸ್ ಆಗ್ಬಿಡುತ್ತೇನೋ ಅನ್ನುವ ಒಂದು ಇದರಿಂದಾಗಿ ನಾನು ಕಳಕಳಿಯಿಂದ ಈ ಪುಸ್ತಕವನ್ನು ಮಾಡಬೇಕು ಬೇಗ ಅಂತ ಅದನ್ನು ಕೈಗೆತ್ತಿಕೊಂಡೆ. ಈ ಪುಸ್ತಕ ಆಗಿದ್ದೇಗೆ, ಯಾಕಾಯಿತು, ಮತ್ತು ಗಿರೀಶ್ ಕಾರ್ನಾಡರನ್ನ ಕಂಡ ಬಗೆಯಾಗಿ ಅನ್ನೋದನ್ನು ಜೋಗಿ ಈಗ ಮಾತಾಡ್ತಾರೆ. ಬಂದ ತಕ್ಷಣ ವೇದಿಕೆ ಮೇಲೆ ಇರುವ ಚೇರ್ಗಳನ್ನು ನೋಡಿ ಸುಮಾರು ಜನ ಗಾಬರಿ ಆಗ್ತಾರೆ. ಚೇರ್ ಇದೆಲ್ಲ ಎಷ್ಟು ಜನ ಮಾತಾಡ್ತಾರೆ ಅಂತೇಳಿ ವಾಪಸ್ ಹೋಗೋಣ ಅಂತ ಒಂದು ತೀರ್ಮಾನಗಳು ಮಾಡಿದ್ದಾರೆ. ಬಟ್ ಅದು ಖಾಲಿ ಚೇರು ಕೆಳಗಡೆ ಇರೋದಕ್ಕಿಂತ ಮೇಲೆ ಇರೋದು ವಾಸಿ ಅಂತ ಇಟ್ಟಿದ್ದೀವಿ. ಸುಮಾರು ಗಿರೀಶ್ ಕಾರ್ನಾಡ್ ತೀರಿಕೊಂಡ ದಿನ ನಾನು ಮತ್ತೆ ಮೋಹನ್ ಮಾತಾಡ್ಕೊಂಡ್ವಿ. ಮಾತಾಡಿಕೊಂಡು ಅವ್ರ ಬಗ್ಗೆ ಒಂದು ಸಣ್ಣ ಪುಟ್ಟ ಸಂವಾದವನ್ನು ಮಾಡೋಣ ಅಂತೇಳಿ ಅವಧಿ ಲೈವಲ್ಲಿ ಒಂದು ಸಂವಾದ ಮಾಡಿದ್ವಿ. ಆ ಸಂವಾದದಲ್ಲಿ ನಾವು ಮಾತಾಡ್ತಾ ಮಾತಾಡ್ತಾ ಏನಾಯ್ತಂದ್ರೆ ಅಲ್ಲಿ ಒಂದು ಏನು ಒಬ್ಬರು ತೀರ್ಕೊಂಡಾಗ ಇರಬೇಕಾದ ಇರುವಂಥ ಸಾಮಾನ್ಯ ಒಂದು ಶೋಕಭರಿತ ವಾತಾವರಣ ಇರಲಿಲ್ಲ. ಅವರು ನಮ್ಮಲ್ಲಿ ತುಂಬಿದಂಥ ಒಂದು ಉತ್ಸಾಹ, ಹುಮ್ಮಸ್ಸು, ಆತ್ಮವಿಶ್ವಾಸ, ದಿಟ್ಟತನ, ಹೋರಾಟದ ಚಂದ ಅದೆಲ್ಲ ಆ ಮಾತಲ್ಲಿ ಬಂದಿದೆ. ಸೊ ಅದೆಲ್ಲ ಬಂದಾಗ ನಾವು ಕಲಿಸಿದ್ದೇನೆಂದ್ರೆ ಹಿ ಹ್ಯಾಸ್ ಫೇಡ್ ಮಚ್ ಮೋರ್ ಟು ಅಸ್. ನಮ್ಮ ಒಳಗಡೆ ಹೇಗೆ ನನಗೆ ನಾನು ಓದುವ ದಿನಗಳಲ್ಲಿ ಲಂಕೇಶನ್ ನನ್ನ ಒಳಗೆ ನನ್ನನ್ನು ಒಂದು ಯೂನಿವರ್ಸಿಟಿಯಾಗಿ ಹೇಗೆ ನನ್ನ ಬರಹಗಳಿಗೆ ನನ್ನ ಚಿಂತನೆಗಳಿಗೆ ಕಾರಣರಾಗಿದ್ದರು ಅದೇ ಥರ ಇವರು ಕೂಡ ಆಗಿದ್ದರು ಅಂತ. ನಾನು ದಕ್ಷಿಣ ಕನ್ನಡದವರು, ದಕ್ಷಿಣ ಕನ್ನಡದವರಿಗೆ ನಮ್ಮ ಊರಿನ ತುಳು ನಾಟಕಗಳನ್ನು ಬಿಟ್ಟರೆ ಬೇರೆ ನಾಟಕಗಳು ಗೊತ್ತಿಲ್ಲ. ಅಲ್ಲ ಮಾಡ್ತಿದ್ದಿದ್ದು ನೋಡ್ತಿದ್ದಿದ್ದು ಎಲ್ಲ ತುಳು ಹಾಸ್ಯ ನಾಟಕಗಳು. ಹಾಸ್ಯ ನಾಟಕಗಳ ಕೊನೆಗೆ ಒಂದು ಸಂದೇಶ ಇರ್ತಾಯಿತ್ತು, ಅಲ್ಲಿ ತನಕ ಹಾಸ್ಯ ಅದು. ಆದರೆ ಗಿರೀಶ್ ಕಾರ್ನಾಡರ ನಾಟಕಗಳನ್ನು ನಮ್ಮ ಮೇಷ್ಟು ನಮ್ಗೆ ಓದಿಸ್ತಾ ಇದ್ದರು. ತುಗಲಕ್ ಓದು, ಜಯಾರ್ತಿ ಓದು, ಅಂದರೆ ಒಂದು ಹೊಸ ದೃಷ್ಟಿಕೋನವನ್ನು ನಿಮಗೆ ಕೊಡಬೇಕಾದ್ರೆ ಆ ಥರದ ಒಂದು ನಾಟಕವನ್ನು ಇಂಟರ್ಪ್ರಿಟ್ ಮಾಡುವ ಸಾಧ್ಯತೆಯನ್ನು ನೀನು ಅದನ್ನು ಅರ್ಥ ಮಾಡ್ಕೋಬೇಕು ಅಂತೇಳಿ ಅವರ ನಾಟಕಗಳನ್ನು ಓದಿಸ್ತಾ ಇದ್ದರು ನನಗೆ. ಆ ನಂತರ ಬೆಂಗಳೂರಿಗೆ ಬಂದರೆ ಅಂದರೆ ಅವ್ರ ನಾಟಕಗಳನ್ನು ಸಿ ಆರ್ ಸಿಂಹ ಮಾಡಿದಂಥ ತುಗಲಕ್ ಮತ್ತು ತಲೆದಂಡ ಮತ್ತು ಬೇರೆ ಬೇರೆ ತಂಡಗಳು ಮಾಡಿದಂಥ ಉಳಿದ ನಾಟಕಗಳು, ಪ್ರಕಾಶ್ ಬೆಳವಾಡಿ ಮತ್ತು ಅರ್ಜುನ್ ಸಂಜಾನಿ ಮಾಡಿದಂಥ ಇಂಗ್ಲೀಷಲ್ಲಿ ಮಾಡಿದ್ದು ಅಗ್ನಿ ಮತ್ತು ಮಳೆ ಅಂತ ನಾಟಕಗಳನ್ನ ನೋಡ್ತಾ ಬಂದ ಹಾಗೆ ನಾವು ಬಾಲ್ಯದಲ್ಲಿ ಓದಿದ ಕಂಡ ಮತ್ತು ನಮ್ಮೊಳಗೆ ಇಳಿದಂಥ ಗಿರೀಶ್ ಕಾರ್ನಾಡ್ ಅದಕ್ಕಿಂತ ಬಹಳ ದೊಡ್ಡ ಶಕ್ತಿ ಅಂತ ನಮಗೆ ಅನುಭವ ಆಗ್ತಾ ಇರೋದು. ಏಕೆಂದರೆ ನಾನು ಸಣ್ಣ ಉದಾಹರಣೆ ಕೊಡ್ತೀನಿ. ನಾನು ನಿನ್ನೆ ಈ ಕಾರ್ಯಕ್ರಮ ಇದೆ ಅಂತ ಹೇಳುವ ಸಂದೇಶವನ್ನು ಅವರಿಗೆ ಕಳಿಸಿದ್ದೆ ಒಂದು 3 ದಿನ ಹಿಂದೆ. ಅವರು ತಕ್ಷಣ ನನಗೊಂದು ವಾಪಸ್ ಹಾಕಿದ್ರು, ನಾನು ಗಿರೀಶ್ ಕಾರ್ನಾಡ್ ಕಾರ್ಯಕ್ರಮಕ್ಕೆ ಬರುವುದಿಲ್ಲ, ನಿಮ್ಮ ಎಲ್ಲ ಪುಸ್ತಕ ಓದ್ತೀನಿ ಬಟ್ ಕಾರ್ನಾಡ ಕಾರ್ಯಕ್ರಮಕ್ಕೆ ಕರಿಬೇಡಿ ಒಂದು ಕೆಟ್ಟ ಪದ ಬಳಸಿದ್ರು. ನಾನು ಅವ್ರಿಗೆ ಫೋನ್ ಮಾಡಿದೆ, ಸರ್ ಯಾಕೆ ನಿಮ್ಮ ನಿರ್ಧಾರ ಅಂದರೆ ಇಲ್ಲ ನನಗೆ ಇಷ್ಟ ಇಲ್ಲ, ನಾನು ಅವ್ರು ನೋಡಿದ್ದೀನಿ ಅಂತೇಳಿ. ಎಲ್ಲಿ ನೋಡಿದ್ದೀನಿ? ಪತ್ರಿಕೆಗಳ ವರದಿಗಳಲ್ಲಿ ನೋಡಿದ್ದೀನಿ, ಟಿವಿಗಳಲ್ಲಿ ನೋಡಿದ್ದೀನಿ, ಅವ್ರ ಬಗ್ಗೆ ಮಾತಾಡೋದು ಕೇಳಿದ್ದೀನಿ ನನ್ನ ಸ್ನೇಹಿತರು. ನಾನು ಒಂದು ಕೆಲಸ ಮಾಡ್ತೀನಿ ಸರ್, ನಿಮ್ಗೆ ಒಂದು ನಾಟಕ ಕಳಿಸ್ಕೊಡ್ತೀನಿ,
ಆ ನಾಟಕವನ್ನು ಓದಿ ಅಂತ ನನಗೆ ಫೋನ್ ಮಾಡಿದ್ದಾರೆ. ಆ ನಾಟಕವನ್ನು ಓದಿದ ನಂತರ ಅವರು ಹೇಳಿದರು, ಆ ನಾಟಕದಲ್ಲಿ ಅವರಿಗೆ ಸಮಗ್ರ ಕಳಿಸ್ಕೊಟ್ಟಿದ್ದೆ. ಆ ಸಮಗ್ರದಲ್ಲಿ ತಲೆದಂಡ ನಾಟಕದಲ್ಲಿ 8 ಪೇಜು ಇಲ್ಲ, ಒಂದು ಫಾರ್ಮ್ ಏನು ಹೋಗಿದೆ ಅದು. ಸೊ ಅದನ್ನು ಕಳಿಸ್ಕೊಡು, ನಾನು ಅದಿಲ್ಲ ಅಂತೇಳಿ ಬೇರೊಂದು ನಾಟಕ ಬರುತ್ತೆ, ನಾನು ಈ ಫಂಕ್ಷನಿಗೆ ಬರ್ತೀನಿ ಅಂತ ಹೇಳಿ. ಅವ್ರು ಈ ಫಂಕ್ಷನಿಗೆ ಇನ್ನೇನು ಬರೋದಿದ್ದಾರೆ. ಸೊ ಇದು ಅವರ ನಾಟಕಗಳನ್ನು ಓದುವುದಕ್ಕೂ ಅವರನ್ನು ಬೇರೆ ಕಡೆಯಿಂದ ಸೇರ್ಕೊಳ್ಳೋದಕ್ಕಿರುವಂಥ ವ್ಯತ್ಯಾಸ. ಇದು ಬಹಳ ಮುಖ್ಯ ಅಂತ ಅನ್ನಿಸ್ತು ನನಗೆ. ನಾನು ಬೆಂಗಳೂರಿಗೆ ಬಂದಾಗ ನನಗೆ ಈ ಎಲ್ಲ ಲೇಖಕರನ್ನು ಈ ದೊಡ್ಡ ವಲಯವನ್ನು ಪರಿಚಯ ಮಾಡಿಕೊಟ್ಟರು ವಯಂಕೆ. ವಯಂಕೆ ಹೇಳಿದರು, ಈ ಶುಡ್ ಟ್ರೀಟ್ ಗಿರೀಶ್, ಈ ಶುಡ್ ಮೀಟ್ ಗಿರೀಶ್. ಅವರ ಬರಹಗಳನ್ನು ನೀನು ಮತ್ತೆ ಮತ್ತೆ ಓದಿದಾಗ ನಿನ್ನಲ್ಲಿ ಆಗುವಂಥ ಒಂದು ಏನು ಪರ್ಗೇಟ್ರಿ ಅಂತ ಹೇಳ್ತಾರೆ ಪ್ರೊಸೆಸ್ಸು. ನಮ್ಮಲ್ಲಾಗುವಂಥ ಒಂದು ಶುದ್ಧತೆಯ ಪ್ರೊಸೆಸ್ ಇಲ್ಲ, ಅದು ಸಾಹಿತ್ಯದಲ್ಲಿ ಮಾತ್ರ ಆಗುತ್ತೆ. ಬಟ್ ಶ್ರೇಷ್ಠ ಸಾಹಿತ್ಯವನ್ನು ಓದ್ದಂಗೆ ನಿನ್ನಲ್ಲಿ ಎಲ್ಲರೂ ಕೆಲವು ಕಪ್ಪು ಚುಕ್ಕೆಗಳಿರ್ತವೆ, ಕೆಲವು ಸಣ್ಣತನಗಳಿರ್ತವೆ, ಅದೆಲ್ಲ ತೊಳಿತು ಹೋಗುವಂಥ ಶಕ್ತಿ ಅಂತ ನಾಟಕಗಳಿಗಿರುತ್ತೆ. ನಿಮ್ಗೆ ಈ ಥರ ನಾಟಕ ರಾಜಪ್ಪ ನಾಟಕ ಇರ್ಬೋದು, ಕೃಷ್ಣ ನಾಟಕ ಇರ್ಬೋದು, ಎಲ್ಲಂಚ ಅವರ ನಾಟಕ ಇರ್ಬೋದು, ಹೀಗೆ ವಿಜಯಚಂದ್ರ ನಾಟಕ ಇರ್ಬೋದು, ನಾಟಕಗಳು ನಮಗೆ ಕೊಡುವಂಥ ಒಂದು. ಏಕೆಂದರೆ ನಾಟಕ ಯಾವುದೋ ಯಾವತ್ತೋ ಬರೆದಿರ್ತಾರೆ, ಅದು ಓದುವಾಗ ನಮ್ಮ ಮುಂದೆ ಈಗ ಆಗ್ತಾ ಇರುತ್ತೆ. ಹಿಂಗೆ ಕುಮಾರವ್ಯಾಸನ ಮಾಡಿದ್ದರಿಂದಲೇ ಕಲಿಯುಗ ದ್ವಾಪರವಾಗುವುದು ಅಂತ ಹೇಳ್ತೀವಿ. ಒಂದು ಕಾಲದಿಂದ ಇನ್ನೊಂದು ಕಾಲಕ್ಕೆ ಬಂದುಬಿಟ್ಟು ನಮ್ಮ ಮುಂದೆ ಯಾವ ನಾಯಕ ಇರ್ತಾನೋ ಆ ನಾಯಕನ ಬಗ್ಗೆ ಯಾವ ನಾಟಕ ಬರ್ತದೆ ಅನ್ಸುತ್ತೆ. ಅಲ್ಲಿ ಸಂಬಂಧ, ಒಂದು ಸಂಬಂಧ, ಒಂದು ಗಂಡು ಹೆಣ್ಣು, ಒಂದು ದಾಂಪತ್ಯ, ಹಂಚಿ ಮಲ್ಲಿಗೆ ಅನ್ನೋದು ನಮ್ಮ ಮುಂದೆ ಆಗ್ತಾ ಇರ್ತದೆ. ಆಗ ನಮಗೆ ಕಾಣಿಸ್ತಾ ಹೋಗುವಂಥ ಪಾತ್ರಗಳು ನಮ್ಮ ಸಮಾಜದ, ನಮ್ಮ ವರ್ತಮಾನದ ಪಾತ್ರಗಳಾಗಿರ್ತವೆ. ಇಂಥ ಒಂದು ಸಾಧ್ಯತೆಯನ್ನು ನಾನು ಅವರ ನಾಟಕಗಳಲ್ಲಿ, ನಾಟಕಗಳ ಓದಿನಿಂದ ಕಂಡುಕೊಂಡೆ. ಆಮೇಲೆ ನಿಧಾನವಾಗಿ ಏನು ಗೊತ್ತಾಗ್ತದೆ ಅಂದರೆ, ಒಂದು ಬ್ಯಾಡ್ ಫೀಲ್ ಅಂತ ಹೇಳ್ತಾರೆ ನಮ್ಮಲ್ಲಿ ಲೇಖಕರಲ್ಲಿ ಇರ್ಬೋದು ಅಂತ ಒಂದು ಬ್ಯಾಡ್ ಫೀಲ್ ಇರ್ತದೆ. ಅವನು ರಾಜಕೀಯ ಮೆಚ್ಚುಗೆ ಬೇರೆ ಆಗಿರುತ್ತೆ, ಅವನ ಬರಹಗಳಲ್ಲಿ ಅವರು ಆರಾಧಿಸುವಂಥ ಒಂದು ಮೌಲ್ಯಗಳು ಬೇರೆ ಆಗಿರ್ತವೆ. ಎರಡು ಬೇರೆ ಬೇರೆ ಆಗಿದ್ದಾಗ ಒಂದು ಅವನ ಬರಹದಲ್ಲಿ ಒಂದು ಬ್ಯಾಡ್ ಫೀಲ್ ಬರುತ್ತೆ, ಅಥವಾ ಅವನ ಮೂವ್ಮೆಂಟಲ್ಲಿ ಒಂದು ಬ್ಯಾಡ್ ಫೀಲ್ ಬರುತ್ತೆ, ತಮ್ಗೆ ಗೊತ್ತಿಲ್ಲದಂಗೆ. ಬಟ್ ಗಿರೀಶ್ ಕಾರ್ನಲ್ಲಿ ಯಾವತ್ತೂ ಆಗಿರಲಿಲ್ಲ, ಬೇರೆ ಬೇರೆ ಲೇಖಕರು ಆಗಿದ್ದರು. ಸ್ವಲ್ಪ ಮಟ್ಟಿಗೆ ಆಗಿತ್ತು ತನ್ನ ರಾಜಕೀಯ ಮೌಲ್ಯವನ್ನು ತನ್ನ ಆರಾಧಿಸುವುದಕ್ಕೆ ತನ್ನ ಬರವಣಿಗೆಯನ್ನು ಸ್ವಲ್ಪ ಬಳಸ್ಕೊಳ್ಬೋದು, ಅಥವಾ ತನ್ನ ಬರವಣಿಗೆಗೆ ತಕ್ಕಂಥ ರಾಜಕೀಯ ಮೌಲ್ಯವನ್ನು ಇಟ್ಕೊಂಡು ಈ ಥರ ಬೆಳೀತೀನಿ. ಬಟ್ ಗಿರೀಶ್ ಕಾರ್ನಾಡ್ ಬರೆದ ಎಲ್ಲ ನಾಟಕಗಳು ಕೂಡ ಒಂದು ಶುದ್ಧವಾದ ಸಾಹಿತ್ಯಿಕ ಕೃತಿಯನ್ನಾಗಿ, ನಾಟಕವನ್ನಾಗಿ ನೋಡ್ಬೋದಾಗಿತ್ತು. ಅವರ ಹೋರಾಟ ಮಾತ್ರ ಸಂಬಂಧ ಇಲ್ಲ, ಅವರಿಗೆ ನಾಯಕ ಇರಲಿಲ್ಲ, ರಾಜಕೀಯದಲ್ಲಿ ಪಕ್ಷ ಇರಲಿಲ್ಲ, ನಾಯಕ ಇರಲಿಲ್ಲ, ಅವರಿಗೆ ಕೇವಲ ಸಿದ್ಧಾಂತಗಳು ಮಾತ್ರ ಇತ್ತು. ಅದು ಯಾರೇ ಇರಲಿ, ಅವ್ರು ನಾನು ನನ್ನ ಸಿದ್ಧಾಂತ ಇರುವಂಥ ಯಾವ ನಾಯಕ ಅಂತ ನೋಡ್ತಿರಲಿಲ್ಲ. ಸೊ ಹೀಗಾಗಿ ಅವರು ಯಾರ ಹೆಸರನ್ನು ಕೂಡ ರೆಫರ್ ಮಾಡ್ತಿರಲಿಲ್ಲ. ತನ್ನ ನಿಲುವು ಇದು, ನಮ್ಮ ನೆಲ ನಕ್ಷಲ ತಿಳಿದು ನಾನು ಎಲ್ಲಿದ್ದೀನಿ, ಯಾವ ಇದರಲ್ಲಿ ಇದ್ದೀನಿ ಅಂತಿರಲಿಲ್ಲ ಅವರ ನಿಲುವುಗಳು ಬೇರೆ. ಇದು ನನಗೆ ಇಲ್ಲಿ ಬರೆದಂಥ ಹಲವಾರು ಲೇಖನಗಳನ್ನು ಓದುವುದಾಗ ಅಂದರೆ ನಮ್ಮವರಾಗಿ ಮೂರ್ತಿ ಬಳಸ್ತಾ ಇರಲಿಲ್ಲ, ಕ್ರಿಟಿಕಲ್ ಇನ್ಸೈಡರ್ ಆಗಿ ಕರ್ನಾಟಕವನ್ನು ನೋಡೋದಕ್ಕೂ, ಕರ್ನಾಟಕದಿಂದ ಆಶ್ಚರ್ಯದಿಂದ ಅವರನ್ನು ನೋಡೋದಕ್ಕೂ ಭಾಳ ವ್ಯತ್ಯಾಸ. ಇಲ್ಲಿ ಬರ್ತಿರೋದು ಗೀತಾ ಹರಿಹರ ಇರ್ಬೋದು, ಉಮಾ ಮಹಾದೇವ್ ಇರ್ಬೋದು, ಅಥವಾ ಸುಮಾರು ಜನ ಆಚೆಯಿದ್ದವರು, ಸದಾನಂದನಗರ್ ಇರ್ಬೋದು, ಅವ್ರು ಕೂಡ ಲೇಖನಗಳನ್ನು ಓದಿದರೆ ಕರ್ನಾಟಕದ ಬಗ್ಗೆ ಅವ್ರಿಗಿರುವಂಥ ಪರ್ಸೆಪ್ಷನ್ ಏನಿದೆ ಅಂದರೆ ಅವರೊಬ್ಬ ಮನುತ್ವದ ಹೋರಾಟಗಾರ. ಅವ್ರ ನಾಟಕಗಳನ್ನೆಲ್ಲ ಆಚೆ ನಿಂತ್ಕೊಂಡು ಅವ್ರು ಹೆಂಗೆ ನಾಟಕ ಬರೆಯದಿದ್ರೂ ದೊಡ್ಡ ಕ್ರಿಯೇಟ್ ಆಗ್ಬೋದಾಗಿತ್ತು ಅಂತಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವೇನು ಅಂದ್ಕೊಂಡಿದ್ವಿ ಅಂದರೆ ಇಷ್ಟು ಕಾಲ ಈ ಇದನ್ನು ನೋಡೋ ಮುಂಚೆ ಬಹಳ ಚಂದವಾದ ಕೃತಿಯನ್ನು ರಚಿಸುವುದು, ಬಹಳ ಏನು ಜನಪ್ರಿಯವಾದ, ಓದಲಿಕ್ಕೆ ಬಹಳ ಹಿತಪಡುವಂಥ ಕೃತಿಯನ್ನು ರಚಿಸಿ ಕೃತಿಯಲ್ಲಿ ಒಂದು ಪರಿಪೂರ್ಣತೆಯನ್ನು ಸಾಧಿಸುವುದೇ ಬಹಳ ದೊಡ್ಡ ಸಂಗತಿ ಅಂದ್ಕೊಂಡಿದ್ವಿ. ಬಟ್ ಅದರ ಆಚೆಗೆ ಒಬ್ಬ ಲೇಖಕನಿಗೆ ಒಂದು ವ್ಯಕ್ತಿತ್ವ ಇದೆ, ಆ ಪರ್ಸೋನಾ ಇದೆಯಲ್ಲ, ಅದು ಅವನ ಕೃತಿ ಆಚೆಗೆ ಇರುತ್ತೆ. ಬಿಕಾಸ್ ಆ ಕಡೆ ನಿಂತವರು ಬೇರೆ ಥರ ನೋಡ್ತಿರ್ತಾರೆ ಲೇಖಕನ, ಅವರ ಕೃತಿಯನ್ನು ಓದದೇ. ನಮ್ಮಲ್ಲಿ ನೋಡಿದ್ವಿ ಬಹಳ ಲೇಖಕರಿದ್ದಾರೆ, ಅವರ ಕೃತಿಯನ್ನು ಓದಿರುವುದೇ ಇಲ್ಲ. ಬಟ್ ಅವ್ರು ಯಾರು ಏನು ಯಾವುದನ್ನು ಪ್ರತಿನಿಧಿಸುತ್ತಾರೆ ಮತ್ತು ಅವ್ರು ನಮ್ಗೆ ಯಾಕೆ ಮುಖ್ಯ ಅಂತ ಎಲ್ಲ ಓದಿರ್ತೀವಿ. ಸೊ ಹೀಗಾಗಿ ಕೃತಿಯನ್ನು ಓದಿಸಿಕೊಳ್ಳದೆ, ನಾಟಕವನ್ನು ನೋಡಿಸಿಕೊಳ್ಳದೆ ಬಹಳ ಮುಖ್ಯವಾದ ಒಂದು ಪಾತ್ರವನ್ನು, ಇಂಪ್ಯಾಕ್ಟನ್ನು, ಪರಿಣಾಮವನ್ನು ನಮ್ಮ ಸಮಾಜದಲ್ಲಿ ಮಾಡಿದವರು ಗಿರೀಶ್ ಕಾರ್ನಾಡ್. ಈ ಕಾರಣಕ್ಕೆ ನಮಗೆ ಅವರು ಈ ಪುಸ್ತಕವನ್ನು ತರಬೇಕು ಅಂತ ಹೇಳಿದಾಗ ನನಗೆ ಅನ್ನಿಸ್ತು. ಇದಕ್ಕೆ ಸುಮಾರು 41 ಮಂದಿಯ ಬರಹಗಳಿವೆ. ನಾನು ಅಂದ್ಕೊಂಡೆ, ನಾನು ಬರೆಯುವ ಕಷ್ಟ, ಈ ಸಂಕಲನ ತರೋದು ಭಾಳ ಸುಲಭ, ಎಲ್ಲ ಕಡೆ ಇರುತ್ತೆ ಲೇಖನ ತಗೊಂಡು ಒಂದು ಸಂಕಲನ ಮಾಡಿಬಿಡ್ಬೋದು. ಬಟ್ ಶುರು ಮಾಡಿದಾಗ ಅದರ ಸಮಸ್ಯೆ ನನಗೆ ಗೊತ್ತಾಗ್ತದೆ, ನಾನೇ ಕೂತ್ಕೊಂಡು ಬರೀಬೋದಾಗಿತ್ತು. ಇದು ಅದಕ್ಕಿಂತ ಕಷ್ಟ ಅಂದರೆ, ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಮ್ಮ ಚೈತನ್ಯ ಅವರು ಲೇಖನ ಬರ್ತಿದ್ದಾರೆ ಇಂಗ್ಲೀಷಲ್ಲಿ,
ಅದನ್ನು ನಾನು ಅನುವಾದ ಮಾಡಿದೆ. ಅವ್ರಿಗೆ ಕನ್ನಡ ಚೆನ್ನಾಗಿತ್ತು, ನಾನು ಅವ್ರಿಗೆ ಅನುವಾದ ಮಾಡಿಕೊಡೋದ್ರೆ ಅವ್ರು ಬೇರೆ ಕೆಲಸದಲ್ಲಿದ್ದಾರೆ. ನಾನು ಅನುವಾದ ಮಾಡಿ ಅದನ್ನು ಅವ್ರಿಗೆ ಕಳಿಸಿ ಅವರನ್ನು ಕರೆಕ್ಷನ್ ಹಾಕಿ ಅಂದರೆ ಕರೆಕ್ಷನ್ ಅಂದಂಗಲ್ಲ, ಆಶಯ ಒಂದೇ ಇರುತ್ತೆ, ಅವರ ಪದ ಬಳಕೆ ಬೇರೆ ಇರ್ತದೆ. ನಾನು ಈ ಪದ ಬಳಸ್ತಿದ್ದೆ, ಈ ಪದ ಬಳಸಿದ್ದೆ. ಸೊ ಈ ಥರ ಇದನ್ನು ಮಾಡಿ, ಉದಾಹರಣೆಗೆ ಚಂದ್ರನಗೌಡರ ಲೇಖನ ಇತ್ತು, ಅವ್ರು ಚಂದ್ರನಗೌಡರ ಲೇಖನ ಕಳಿಸಿದಾಗ ಅದನ್ನು ತಂದು ಪುನಃ ನಾನು ಅವ್ರಿಗೆ ಮಾತಾಡಿ ಅವರು ಎರಡನೇ ಸಲ ಓದಿ ಮತ್ತೆ ಬದಲಾವಣೆಗಳನ್ನು ಹೇಳಿ ಭಾಳ ಖುಷಿ ಆಯಿತು. ಅಂದರೆ ಬರೆದ ಮೇಲೆ ಏನು ಹಾಕ್ಕೊಂಡು ಹೋಗ ಅಂತ ಹೇಳ್ತೀವಿ, ಬಟ್ ಇಲ್ಲ, ಎಲ್ಲ ಲೇಖಕರು ಕೂಡ ಇದು ಹೀಗೆ ಬರಬೇಕು, ನನ್ನ ಅಭಿಪ್ರಾಯ ಇದಾಗಿತ್ತು. ಮುಖ್ಯವಾಗಿ ನಮ್ಮ ಕ್ಯಾಪ್ಟನ್ ಗೋಪಿನಾಥ್ ಅವರು ಕೂಡ ಅದನ್ನು ಎರಡು ಮೂರು ಸಲ ಹೇಳಿದರು, ನನ್ನ ಉದ್ದೇಶ ಇದಲ್ಲ, ನನಗೆ ಅದು ಎಗ್ರಿಮಿದೆ. ಅಂದರೆ ಅವರು ಏನೋ ಅಂದ್ಕೊಂಡಿದ್ರು, ಅಂದರೆ ಒಂದು ಮಾತಲ್ಲಿ ಅನ್ಸೆಟ್ ಅಂತ ಇರುತ್ತೆ, ಅನ್ಸೆಟ್ ಅಂತ ಹೇಳಬೇಕಾಗದೆ ಹೋದರೆ ಅನುವಾದ ಮಾಡಿ ಇರೋದಿಲ್ಲ. ಅದನ್ನು ನಾವು ಅವ್ರಿಗೆ ಕಳಿಸಿದಾಗ ಅವರು ಎಷ್ಟು ಬಿಸಿದಾರೆ ಅಂತ ಕೇಳುತ್ತೆ. ಅದು ಮಧ್ಯೆ ಅದನ್ನು ಹೋಗಿ ಮತ್ತೆ ಫೋನ್ ಮಾಡಿ, ಮತ್ತೆ ರಾತ್ರಿ ಫೋನ್ ಮಾಡಿ, ಅದು ಬದಲಾಯಿಸಿದ್ದೇನೆ. ಪ್ರಿಂಟಿಗೆ ಹೋಗುವ ಹಂತದಲ್ಲಿ ಮತ್ತೆ ನಾವು ಅದನ್ನು ಪ್ರಿಂಟ್ ವಾಪಸ್ ಮತ್ತೆ ಬದಲಾಯಿಸಿ, ಹೀಗೆ ಹಲವಾರು ಸಂಕಷ್ಟಗಳನ್ನು ಮಾಡಿದ್ದೀವಿ. ಎರಡನೇದು, ಇಂಥ ಪುಸ್ತಕ ಮಾಡಿದಾಗ ನಾನು ಬಹಳ ತೊಂದರೆಗಳನ್ನು ಅನುಭವಿಸುವುದನ್ನು ನೋಡಿದ್ದೀನಿ. ಜಯಪ್ರಕಾಶ್ ಮಾವಿನಪಲ್ಲಿ ವಿವೇಕಾನಂದ ಬಗ್ಗೆ ಮಾಡಿದಾಗ ದೊಡ್ಡ ಗಲಾಟೆ ಆಯಿತು, ನನ್ನ ಪರ್ಮಿಷನ್ ತಗೊಳ್ಳಿಲ್ಲ ಅಂತ ಗಲಾಟೆ, ಆ ಪುಸ್ತಕವನ್ನು ಬ್ಯಾನ್ ಮಾಡಿದೆ. ಹೀಗಾಗಿ ಇಷ್ಟು ಮಂದಿ ಲೇಖಕರ ಪರ್ಮಿಷನ್ ತಗೋಬೇಕಾಗಿತ್ತು. ಪರ್ಮಿಷನ್ ತಗೊಳ್ಳೋದು ಬಹಳ ದೊಡ್ಡ ಕೆಲಸ, ಯಾಕಂದರೆ ಅವ್ರು ಯಾರೂ ನನಗೆ ಪರಿಚಯ ಇಲ್ಲ, ಎಲ್ಲೊಬ್ಬರು ಜನರಿಗೂ ಅವರನ್ನು ಸಂಪರ್ಕ ಮಾಡೋದು ಹೇಗೆ, ಅವರಿಗೆ ನಾನು ಕೇಳೋದು ಹೇಗೆ, ಅವರಿಗೆ ನಾನೊಬ್ಬ ಜವಾಬ್ದಾರಿಯುತ ಸಂಪಾದಕ ಅಂತ ಹೆಂಗೆ ಗೊತ್ತಿರೋಕ್ಕೆ ಸಾಧ್ಯ? ಏನೋ ಇವರು ಗಿರೀಶ್ ಕಾರ್ನಾಡ್ ತೀರ್ಕೊಂಡ ಸಮಯದಲ್ಲಿ ಪುಸ್ತಕ ಮಾಡಿ ಅದರಿಂದ ಹಣ ಮಾಡಿಕೊಳ್ಳಿಕ್ಕಿರುವ ವ್ಯಕ್ತಿಯಿಂದ ಭಾವಿಸ್ಬೋದು, ಹಿಂಗೆಲ್ಲ ಇತ್ತು. ಆಗ ನಾನು ಕಾಂಟ್ಯಾಕ್ಟೆಡ್ ವಿವೇಕ್ ಶರ್ಮಾ, ಶರ್ಮಾಗೆ ಫೋನ್ ಮಾಡಿದೆ, ಇದು ಸರಿ ಮಾಡ್ತಿದ್ದೀವಿ ಅಂತ ಈ ಬರೀ ಹಾಕಿ. ಅವ್ರು ಹೇಳಿದ್ರು, ಎಲ್ಲರ ನೀವು ಪತ್ರ ಬರೆದು ನಿಮ್ಮ ಹಕ್ಕುಗಳಲ್ಲಿ ಕೊಡಿಸುವಂಥ ಜವಾಬ್ದಾರಿ ನನ್ನ ಅಂತ ಹೇಳಿದ್ರು. ಅವರು ಅದೇ ದಿನ ರಾತ್ರಿ ಕೂತ್ಕೊಂಡು ಎಲ್ಲರಿಗೂ ಪತ್ರ ಬರೆದು ಎಲ್ಲರ ಹಕ್ಕುಗಳನ್ನು ನಮಗೆ ಸಿಗುವಂತೆ ಮಾಡಿದ್ರು. ಆಮೇಲೆ ಕನ್ನಡದಲ್ಲಿ ಕೂಡ ಅದೇ ಕೆಲವು ಪತ್ರಿಕೆಗಳಿಗೆ, ಆ ಲೇಖಕರಿಗೆ ಬರೆದು, ಆ ಪತ್ರಿಕೆಗಳಿಗೆ ಬರೆದು, ಹೀಗೆ ಇದು ದೊಡ್ಡ ಪ್ರೊಸೆಸ್ ಆಯಿತು. ಈ ಪ್ರೊಸೆಸ್ ಕೂಡ ಬಹಳ ಚೆನ್ನಾಗಿತ್ತು. ಆನಂತರ ಇನ್ನೂರು ಹತ್ತಾರು ಪುಟ ಇದೆ, ಅದರಲ್ಲಿ ಬಹಳ 40-45 ಲೇಖನಗಳು. ಆ ಇವತ್ತು ಇನ್ನೊಂದು ಏನಂದರೆ, ಚಂದನಗೌಡ ಒಂದು ಪ್ರಸಂಗ ಅವರು ಸಂದರ್ಶನ ಮಾಡಿದ್ದರು ದೂರದರ್ಶನದಲ್ಲಿ, ಭಾಳ ಚೆನ್ನಾಗಿತ್ತು. ಅದರಲ್ಲಿ ಭಾಳ ವ್ಯಾಲಿಡ್ ಆದ ಪಾಯಿಂಟ್ಗಳು ಬಂದಿತ್ತು, ಅದನ್ನು ಹಾಕೋಬೇಕಂತ ಇತ್ತು. ನಮ್ಗೆ ಅದು ಹಾಕುವಾಗ ಸಮಸ್ಯೆ ಏನಂದರೆ, ಎಷ್ಟೇ ಆರಕ್ಕೆ ಊರಲಿಲ್ಲ, ಯಾವುದೋ ಊರಲ್ಲಿ ಕೂತ್ರು ಬೇರೆ ಏನೋ ಕಾರ್ಯಕ್ರಮ, ಅವರು ಇಂಡಿಯಾದಲ್ಲಿ ಇರೋದೇ ಕಡಿಮೆ, ಯಾವುದೋ ಊರಲ್ಲಿ ಇದ್ದು ನಾನು ಬಂದಷ್ಟು ಬಂದಲ್ಲಿ ಕೊಡ್ತೀನಿ ಅಂತ ಅದನ್ನು ಅವ್ರ ಕೊನೆ ಹಂತದಲ್ಲಿ ಕೊಟ್ಟು ಅದನ್ನು ನಾವು ಟ್ರಾನ್ಸ್ಕ್ರೈಬ್ ಮಾಡಿ ಅದನ್ನು ಸಂದರ್ಶನ ಫಾರ್ಮೆಟ್ನಲ್ಲಿ ತಂದು, ಹೀಗೆ ಹಲವಾರು ಸವಾಲುಗಳನ್ನು ಎದುರಿಸಿ ನಾವು ಕಳೆದ ಭಾನುವಾರ ರೆಡಿ ಆಗಬೇಕಾಗಿತ್ತು ಪುಸ್ತಕ. ಅದು ಹೊತ್ತಿಗೆ ಈ ವಾಂಟೆಡ್ ಸಮ್ ಪರ್ಟಿಕ್ಯುಲರ್ ಪೇಪರ್ ಮಾಡೋದಕ್ಕೆ ರೆಗ್ಯುಲರ್ ಪೇಪರ್ ಹಾಕೋದು ಕೂಡ ಒಂದು ವಿಶೇಷವಾದ ಪೇಪರನ್ನು ತರಿಸೋಣ ಅಂತ ಹೇಳಿದ್ರು. ಅದನ್ನು ಮಾಡಿ ಅಂತೂ ಇವತ್ತು ಈ ಪುಸ್ತಕ ಆಚೆ ಬರ್ತಿದೆ. ಒಂದಂದರೆ ಗಿರೀಶ್ ಕಾರ್ನಾಡ್ರಿಗೆ ಪುಸ್ತಕ ಬಿಡುಗಡೆ ಇಷ್ಟ ಆಗ್ತಿಲ್ಲ, ನಾವು ಪುಸ್ತಕ ಬಿಡುಗಡೆ ಕರಿತಾ ಇದ್ದೇವೆ ಅವ್ರನ್ನ, ಎಲ್ಲ ಪುಸ್ತಕ ಬಿಡುಗಡೆಗೆ ಬನ್ನಿ ಅಂತ. ಸುಮಾರು ಎರಡು ಪುಸ್ತಕ ಬಿಡುಗಡೆಗೆ ಬಂದು ಹಿಂದುಗಡೆ ಕೂತಿದ್ರು. ನಾನು ಮೂರನೇ ಪುಸ್ತಕ ಬಿಡುಗಡೆಗೆ ಧೈರ್ಯ ಮಾಡಿ ಅವರನ್ನು ವೇದಿಕೆ ಕರೆದೆ, ಹಿಂದುಗಡೆ ಕೂತಿದ್ದಾರೆ ಕರ್ನಾಟಕರು, ನೀವು ದಯವಿಟ್ಟು ವೇದಿಕೆಗೆ ಬರ್ಬೇಕು ಬರಬೇಕು ಅಂತ. ಅವ್ರು ಬಂದು ಇಲ್ಲಿ ಎರಡು ತಪ್ಪು ಮಾಡಿದ್ಯಾ, ಒಂದು ವೇದಿಕೆ ಕರೆದಿರೋದು, ಇನ್ನೊಂದು ಜ್ಞಾನಪೀಠ ಪ್ರಶಸ್ತಿ ವಿಷಯ ಕರ್ತೇವೆ, ಎರಡು ನನಗೆ ಇಷ್ಟ ಆಗಲ್ಲ, ನಮಗೆ ಇಷ್ಟ ಆಗಲ್ಲ ಅಷ್ಟೇ, ಇನ್ಮೇಲೆ ಬರಲ್ಲ ನಿಮ್ಮ ಕಾರ್ಯಕ್ರಮಕ್ಕೆ ಅಂತ ಅವ್ರು ಒಂದು ಪುಸ್ತಕ ತಗೊಂಡೋದ್ರು. ಆಮೇಲೆ ಬರಲಿಲ್ಲ, ಅವ್ರಿಗೆ ಪುಸ್ತಕ ಬಿಡುಗಡೆ ಈ ಥರ ಸಮಾರಂಭ ಇಷ್ಟ ಆಗ್ತದೆ. ಬಟ್ ನಮಗೆ ಈ ಪುಸ್ತಕ ಬಿಡುಗಡೆ ಇವತ್ತು ಹಲವಾರು ಮಾಡಿ ಇದಕ್ಕೆ ಕೆಲಸ ಮಾಡಿದವರನ್ನು ಮತ್ತು ಇದರಲ್ಲಿ ಆಸಕ್ತಿ ಉಳ್ಳವರನ್ನು ಒಟ್ಟಿಗೆ ನೋಡುವಂಥ ಆಸೆ ಇತ್ತು. ಅದರಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀನಿ. ಒಂದು ಮಾತೇನೆಂದರೆ, ನನಗೆ ಕಡೆಗೆ ಅವ್ರ ಬಗ್ಗೆ ಏನು ಮಾತಾಡಬೇಕು ಅಂತ ಹೇಳಿದಾಗ ಒಂದು ಮಾತು ಜಾಗ ಬಂತು. ಆ ಮಾತನ್ನು ನಾನು ಬರೆದಿಟ್ಕೊಂಡೆ. ಅಂತಕ್ಷಣ 1916 ಅಂತ ಒಂದು ಪದ್ಯದಲ್ಲಿ ಏಟ್ಸ್ ಒಂದು ಮಾತು ಬರೀತಾನೆ, ಆಲ್ ಚೇಂಜ್ ಚೇಂಜ್ ಅಟರ್ಲಿ ಆ್ಯಂಡ್ ಎ ಟೆರಿಬಲ್ ಡ್ಯೂಟಿ ಇಸ್ ಬಾರ್ನ್. ಆ ಟೆರಿಬಲ್ ಡ್ಯೂಟಿ ಇದೆಯಲ್ಲ, ಒಂದು ಅಂದರೆ ಸಾಮಾನ್ಯವಾಗಿ ಇರ್ತಾರೆ ನಮ್ಮ ಮಧ್ಯೆ ಇರ್ತಾರೆ, ನಮಗೆ ನಮ್ಮ ಥರನೇ ಅನ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಒಂದು ಹಂತದಲ್ಲಿ ಅವ್ರು ನಮ್ಮ ಥರ ಅಲ್ಲ ಅಂತ ಗೊತ್ತಾಗ್ತದೆ. ಒಂದು ಅದ್ಭುತವಾದ ಪ್ರತಿಭೆ, ಅವರು ಅದ್ಭುತವಾದ ವ್ಯಕ್ತಿ, ಅವರಿಂದ ನಾವು ನೋಡಿ ನಮ್ಮ ಜೀವನವನ್ನು ಬೆಳೆಸಿಕೊಳ್ಳೋದು ಭಾಳಷ್ಟಿದೆ. ಸೊ ಆ ಟೆರಿಬಲ್ ಬ್ಯೂಟಿ ಇದೆ ಅಂತ ಒಬ್ಬ ಲೇಖಕನದು, ಒಬ್ಬ ಕಲಾವಿದನಿಗೋ, ಒಬ್ಬ ನಾಟಕಕಾರನಿಗೋ, ಒಬ್ಬ ಸಂಗೀತಗಾರನಲ್ಲೋ ನಮಗೆ ಗೊತ್ತಾಗುತ್ತಲ್ಲ, ಅದು ಅವರಿಗೆ ದೊಡ್ಡ ಕ್ಷಣ ಅಲ್ಲದೆ ನಮ್ಮ ಜೀವನದಲ್ಲಿ ಬಹಳ ಮಹತ್ವವಾದ ಕ್ಷಣ. ಆ ಟೆರಿಬಲ್ ಬ್ಯೂಟಿ ಅವರಲ್ಲಿ ಇದೆ ಅಂತ ನನಗೆ ಗೊತ್ತಾದ ಒಂದು ಕ್ಷಣ ಯಾವಾಗ ಅಂದರೆ,
ನಾನು ಅವರನ್ನು ಒಂದು ಧಾರವಾಡದ ಸಾಹಿತ್ಯ ಸಂಭ್ರಮದಲ್ಲಿ ನೋಡಿದಾಗ, ಆ ಸಾಹಿತ್ಯ ಸಂಭ್ರಮದಲ್ಲಿ ಏನಾಯ್ತಂದರೆ ವೇದಿಕೆ ಮೇಲೆ ಅವರು ಬಂದಿದ್ದರು, ಪಕ್ಕದಲ್ಲಿ ಆಕ್ಸಿಜನ್ ಸಿಲಿಂಡರ್ ಇತ್ತು. ಆಗ ಮಾತಾಡ್ತಾ ಒಬ್ಬರು ಲೇಖಕರು ಹೇಳಿದರು, ನೋಡಿ ಪಾಪ ಎಷ್ಟು ಕಷ್ಟಪಟ್ಕೊಂಡು ಬಂದಿದ್ದಾರೆ, ಆಕ್ಸಿಜನ್ ಸಿಲಿಂಡರ್ ಬಂದಿದೆ ಅಂತ ಅವ್ರು ಸಿಟ್ಟು ಬಂದುಬಿಡ್ತಿದ್ದೆ ನೀವು ಮೇಲೆ ನಾವು ಸಿಟ್ಟು ಬಂದುಬಿಟ್ಟು ಅವ್ರು ಹೇಳಿದ್ರು, ನೋಡಿ ಆರೋಗ್ಯ ಅಂತ ಹೇಳೋದನ್ನು ಒಬ್ಬ ಲೇಖಕರಿಗೆ ನೀವು ಅನ್ವಯಿಸಬಾರ್ದು, ಇದು ಒಂದು ಆರೋಗ್ಯದ ಸಮಸ್ಯೆ, ಇದು ನನಗೆ ನನ್ನ ಚೆನ್ನಾಗಿ ಉಸಿರಾಡೋದಕ್ಕೆ ಇದು ಬೇಕು, ಅದಕ್ಕೆ ಅಯ್ಯೋ ಪಾಪ ಅಂತ ಹೇಳಲಿಕ್ಕೆ ಹೋಗ್ಬಿಟ್ಟು ಯಾವನು ಕಾಯಿಲೆ ಬಿದ್ದರೂ ಯಾವುದೇ ತೊಂದರೆ ಆದರೂ ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಅವನ ಆರೋಗ್ಯವನ್ನು ಅವನು ನಿಭಾಯಿಸ್ಕೊಳ್ತಾನೆ. ಡಾಕ್ಟರ್ ಇದ್ದಾರೆ, ಅದಕ್ಕೆ ನನಗೆ ಅನುಕಂಪದಿಂದ ಕಾಯಿಲೆ ಗುಣ ಆಗೋದಿಲ್ಲ. ಆದರೆ ನಾನಿಲ್ಲಿ ಬಂದಿರೋದು ಕಷ್ಟಪಟ್ಟುಕೊಂಡಲ್ಲ, ಸಂತೋಷದಿಂದ ಬಂದಿರೋದು. ಆ್ಯಂಡ್ ನೆವರ್ ನೆವರ್ ರೆಫರ್ ಟು ಮೈ ಡಿಸೀಸ್ ಆ್ಯಂಡ್ ಸಿಲಿಂಡರ್ ಸಮ್ಥಿಂಗ್ಸ್ ಅಂತ ಎಲ್ಲ ಹೇಳಿದರು. ಅಕ್ಷರ ಅನ್ನಿಸ್ತು, ನಾವೆಲ್ಲ ಸಣ್ಣ ಸಣ್ಣ ಕಾಯಿಲೆಗಳನ್ನು ಯಾವುದೋ ಸಮಾಜದ ಸಾಮಾಜಿಕವಾಗಿರ್ಬೋದು ಬೇರೆ ಇರ್ಬೋದು, ಬಟ್ ದೇರ್ ಸಮ್ಥಿಂಗ್ ಅಂದರೆ ನನಗೆ ಇದು ಒಂದು ಕ್ಷಣದಲ್ಲಿ ವೈದ್ಯ ನಿರ್ಮಾಣ ವೈದ್ಯಕೀಯ ಮನೆಗೆ ಒಬ್ಬರು ಬೆಳಿಗ್ಗೆ ಬಂದು ವೈದ್ಯ ಶಿಕ್ಷಣ ಆಗಿಬಿಟ್ಟು ಮೂಗೆಲ್ಲ ಕೆಂಪು ಕೆಂಪಾಗಿತ್ತು. ಅವತ್ತು ಬಂದು ಬಾಗಿಲು ತೆರೆದ ತಕ್ಷಣ ಅಯ್ಯೋ ವೈಯಂತಿ ಏನು ಈಗಾಗೋದಿಲ್ಲ ಅಂತ ಹೇಳಿದ ತಕ್ಷಣ ವೈಯಂತಿ ಬಾಗಿಲು ಆಗಿಬಿಟ್ಟಿದೆ, ಅವರನ್ನು ಕಳಿಸಿ ಏಯ್ ಹೋಗೇ ಅಂತ ಕಾಯಿಲೆ ಆಗಿದ್ರೆ ನನಗೆ ನೀರಿಗೇನು ಆಗಿಲ್ವಲ್ಲ, ನೀವು ಕರೆಕ್ಟಾಗಿದ್ದಲ್ಲ ಹೋಗಿ ಕಳಿಸಿ ಕೊಟ್ಲಿಕ್ಕೆ. ಅಂದರೆ ಹೇಗೆ ಸಮಾಜ ತನ್ನನ್ನು ನೋಡಬೇಕು ಅಂದರೆ ನನ್ನ ಕಾಯಿಲೆ ನಾವು ನನ್ನ ತೊಂದರೆ ನಾವು ನನ್ನ ಹಲವಾರು ಒದ್ದಾಟ ಮತ್ತೆಲ್ಲ ಮುಖ್ಯ. ಈ ಕ್ರಿಕೆಟ್ ಮೇ ಬಾರ್ ಕ್ರಿಕೆಟ್ ಮೇ ಪ್ರವಾಸ ಅದನ್ನು ಅವರು ನನಗೆ ಆ ಕ್ಷಣ ನನಗೆ ಅನ್ನಿಸ್ತದೆ. ಸೊ ಟೆರಿಬಲ್ ಬ್ಯೂಟಿ ಇಸ್ ಬಾರ್ನ್ ನಾನು ಅವರು ಓದಿದ್ದಾರೆ ಅಂತ ಹೇಳಲ್ಲ, ಈ ಪುಸ್ತಕ ಮಾಡುವಾಗ ಅನಿಸ್ಕೊಂಡ್ರೆ ಟೆರಿಬಲ್ ಬ್ಯೂಟಿ ಇಸ್ ಬಾರ್ನ್ ಅಂತ ಲೆಟ್ಸ್ ಆಲ್ ಎಂಜಾಯ್ ಲೆಟ್ಸ್ ಆಲ್ ಸೆಲೆಬ್ರೇಟ್ ಇಟ್ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಜ್ಯೋತಿ ಅವರಿಗೆ ಸುಳ್ಳೇಳ ಬರುತ್ತಾ ಪಾಸ್ ಕೊಟ್ಟೆ ಯಾಕೆ ಅಂತಂದರೆ ಎಲ್ಲರೂ ಕೂಡ ಬರುತ್ತೆ ಬರುತ್ತೆ ಅಂತ ಹೇಳ್ತೀರ ಅಂತೇಳಿ ಆ ಥರದ ಒಂದು ಬ್ಯೂಟಿಫುಲ್ ಸುಳ್ಳನ್ನು ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಏನಂತಂದರೆ ನಾವು ಈ ಟಿ ವಿಯಲ್ಲಿದ್ದಾಗ ಸೀರಿಯಲ್ಸ್ಗಳಿಗೆ ಇವರು ಸ್ಕ್ರಿಪ್ಟ್ ಬರೀತಾ ಇದ್ರು, ಶೂಟಿಂಗ್ ಶುರು ಆಗಬೇಕಾಗಿತ್ತು ಇವರ ಸ್ಕ್ರಿಪ್ಟ್ ಬರ್ತಿರಲಿಲ್ಲ, ಯಾಕೆಂದರೆ ಸ್ಕ್ರಿಪ್ಟ್ ಬರದೇ ಇರ್ತಿರಲಿಲ್ಲ. ಆಮೇಲೆ ಕಳಿಸಿ ಅಂತಂದರೆ ಕಳಿಸ್ತೀನಿ ಈಗ ಫ್ಯಾಕ್ಸ್ ಮಾಡ್ತೀನಿ ಅನ್ನೋರು, ಫ್ಯಾಕ್ಸ್ ಮಾಡೋರು ಅವರು. ಆಮೇಲೆ ಅಲ್ಲಿಂದ ತಕ್ಕೊಳ್ಳೋದಕ್ಕೆ ಅಂತ ನೋಡಿದ್ರೆ ಅದು ಖಾಲಿ ಬಣ್ಣ ಇದ್ದರು. ನಾವು ತಕ್ಷಣ ಸರ್ ಇದು ಏನೋ ಪ್ರಾಬ್ಲಮ್ ಆಗಿದೆ ವೈಟ್ ವೈಟ್ ಬಂದಿದೆ ಅಂತ, ಆದರೆ ಅವ್ರು ಮಾಡ್ತಾ ಇದ್ದೀನಿ ಅಂದರೆ ಅಲ್ಲಿಂದ ವೈಟ್ ಪೇಪರ್ನೇ ಅವ್ರು ಫ್ಯಾಕ್ಸ್ ಮಾಡ್ತಾ ಇದ್ದಿದ್ರು. ಹಾಗೆ ಒಂದು ಅರ್ಧ ಗಂಟೆ ಸಿಗ್ತಿತ್ತಲ್ಲ ಅದರೊಳಗಡೆ ಸ್ಕ್ರಿಪ್ಟ್ ಬರ್ಬಿಡ್ತಿದ್ರು ಅವರು. ಆಯ್ತಾ, ಸೊ ಈ ರೀತಿಯ ಜೋಕೆ ಈ ಪುಸ್ತಕದಲ್ಲಿ ಸುಳ್ಳು ಹೇಳಿದ್ದಾರೆ ಏನಂದರೆ, ನಾನು ಮೋಹನ್ ಒಟ್ಟಿಗೆ ಕೂತ್ಕೊಂಡಿದ್ವಿ, ನೀವು ಯಾಕೆ ಗಿರೀಶ್ ಕಾರ್ನಾಡ್ ಬಗ್ಗೆ ಒಂದು ಪುಸ್ತಕ ಎಡಿಟ್ ಮಾಡಬಾರ್ದು ಅಂತ ಕೇಳಿದ್ರು. ಅದಕ್ಕೆ ಆಗೋದಿಲ್ಲ ಎಂದು ಹೇಳಲು ಗೊತ್ತಿಲ್ಲದ ನಾನು ಹೂ ಎಂದೆ ಅಂತ. ಆ ರೀತಿ ಏನಲ್ಲ, ಹಾಗಾಗಿ ನಾನೇನಾದರೂ ಎರಡು ದಿನ ಆಗಿ ಕೇಳದೆ ಹೋಗಿದ್ದಿದ್ರೆ ಅವರನ್ನೇ ಮಾಡೋಣ ಅಂತ ಹೇಳ್ತಿದ್ರು. ಸೊ ಆ ರೀತಿ ಈ ಪುಸ್ತಕ ಬಂದಿದೆ. ಸೊ ಹಾಗಾಗಿ ಅವರು ಸುಮ್ಮನೆ ಹೂ ಅಂತ ಹೇಳಿಲ್ಲ ಅನ್ನೋದನ್ನು ಈ ಕೃತಿಯ ಅಚ್ಚುಕಟ್ಟುತನ ಮತ್ತು ಅದರಲ್ಲಿರ್ತಕ್ಕಂಥ ಆಶಯಗಳು ಎಲ್ಲ ಹೇಳಿದೆ. ಮತ್ತು ಅವರು ಎಷ್ಟರ ಮಟ್ಟಿಗೆ ಒದ್ದಾಡಿ ನಾನು ಕೂಡ ಹೇಳಿದೆ ಪರ್ಮಿಷನ್ ಇಲ್ಲದಿದ್ರು ಒಂದು ನಿಭಾಯಿಸ್ಬಿಡೋಣ ಬಿಡಿ ಕೋರ್ಟಲ್ಲಿ ಅಂತ. ಯಾಕೆ ಅಂತಂದರೆ ಅದರಲ್ಲಿ ಅಮರ್ತ್ಯ ಸೇನ್ ಅವರ ಪತ್ನಿಯ ಲೇಖನ ಇದೆ. ನಮಗೆ ಅವರು ಯಾರು ಅಂತ ಹುಡುಕೋದಕ್ಕೆ ಸುಮಾರು ದಿನ ಆಗಿ ನಾನು ಶ್ರೀಜಾ ಅವರೆಲ್ಲ ಗೂಗ್ಲಿಂಗ್ ಮಾಡಿ ಆಮೇಲೆ ಗೊತ್ತಾಯಿತು ಅಮರ್ತ್ಯ ಸೇನ್ ಪತ್ನಿ ಅಂತ. ಬಟ್ ಅವರು ಎಷ್ಟು ಇವಾಸ್ ಸೋ ಪರ್ಟಿಕ್ಯುಲರ್ ಅಂತಂದರೆ ಅವರ ಪರ್ಮಿಷನ್ನು ತಗೊಳ್ಳೇಬೇಕು. ಸೊ ಅನ್ನುವ ರೀತಿಯಲ್ಲಿ ಮತ್ತೆ ಅದೆಲ್ಲದೂ ಪರ್ಮಿಷನ್ ತಗೊಂಡೇ ಮಾಡಿದ್ದೀವಿ. ಸೊ ಈ ಒಂದು ಕೃತಿ ಹೇಗಿದೆ, ಎಷ್ಟು ಅಚ್ಚುಕಟ್ಟಿನಿಂದ ಕೂಡಿದೆ ಅಂತ ಹೇಳೋದಕ್ಕೆ ಈ ಪ್ರಸಂಗ ಹೇಳಿದೆ. ಈಗ ಕೃತಿಯನ್ನು ಇಲ್ಲಿರುವ ವೇದಿಕೆಯಲ್ಲಿರುವ ಎಲ್ಲರೂ ಸೇರಿ ಕ್ಯಾಪ್ಟನ್ ಗೋಪಿನಾಥ್ ಅವರ ಜೊತೆಗೆ ಬಿಡುಗಡೆ ಮಾಡ್ತಾರೆ. ಕ್ಯಾಪ್ಟನ್ ಗೋಪಿನಾಥ್ ಅವರು ಬೇರೆ
ಮೊದಲ ಪ್ರತಿಯನ್ನ ರವಿ ಕುಲಕರ್ಣಿ ಅವರಿಗೆ ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ. ರವಿ ಕುಲಕರ್ಣಿನೇ ಯಾಕೆ ಅಂತ ಕೇಳಿದ್ರೆ ಅವರ ಪುಸ್ತಕ ಪ್ರೀತಿ ತುಂಬಾ ದೊಡ್ಡದು ಮತ್ತೆ ಸದ್ದಿಲ್ಲದೆ ಮಾಡ್ತಾರೆ. ಸೊ ಯಾಕೆ ಫಸ್ಟ್ ಪ್ರೀತಿ ಕೊಡ್ತಾ ಇದ್ದೀವಿ ಅಂತಂದ್ರೆ ಅದನ್ನು ಮುಂದುವರಿಸಿ ಅಂತ, ಇನ್ನೊಂದು ಬಹುರೂಪಿಯ ಪುಸ್ತಕಗಳನ್ನು ಮಾತ್ರ ಮುಂದುವರಿಸಿ ಅಂತ. ಯಾಕೆಂದ್ರೆ ಅವರು ಸುಮಾರು ಪುಸ್ತಕಗಳನ್ನ ಅವರು ಓದಿದ್ದರು ಉತ್ತರ ಕರ್ನಾಟಕದ ಭಾಗದಿಂದ ಬಂದವರು. ಹಾಗಾಗಿ ಅವರು ಯಾವಾಗ ಹೋಗಬಹುದು ಸಾಕಷ್ಟು ಪುಸ್ತಕಗಳನ್ನು ತಗೊಂಡೋಗಿ ಅವರ ಕ್ಲಾಸ್ಮೇಟ್ಸ್ಗೆ, ಅವರಿಗೆ ಟೀಚ್ ಮಾಡಿದವರಿಗೆ, ಸೊ ಎಲ್ಲರಿಗೂ ಕೊಟ್ಕೊಂಡು ಬರ್ತಾ ಇರ್ತಾರೆ. ಸೊ ಬಹುಶಃ ಅದೊಂದು ವಿಶಿಷ್ಟವಾದ ಪ್ರಯತ್ನ. ಮತ್ತೆ ಗಿರೀಶ್ ಕಾರ್ನಾಡ್ ಅವರ ಈ ಕೃತಿ ಬರ್ತಿದೆ ಅಂತ ಅನೌನ್ಸ್ ಮಾಡಿದ ತಕ್ಷಣ ಫಸ್ಟ್ ಕಾಲ್ ಬಂದಿದ್ದು ರವಿ ಕುಲಕರ್ಣಿ ಅಂತ. ನನಗೆ ಆ ಕೃತಿ ಬೇಕು ಅಂತ ರವಿ ಕುಲಕರ್ಣಿ ಅವರು ಕವಿತಾ ಲಂಕೇಶ್ ಅವರು. ಇತ್ತೀಚೆಗೆ ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾದಂಥ ಚೌಟ ಅವರು ನಿಧನ ಹೊಂದಿದ್ರು, ನಮ್ಮ ತೀರ ಆತ್ಮೀಯರು ಕೂಡ. ಇದರ ಬಗ್ಗೆ ಮಾತಾಡ್ತಾ ಈ 4ನೇ ತಾರೀಕು ಚೌಟರ ಮನೆಯಲ್ಲಿ ತುಂಬ ದೊಡ್ಡ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ನಿರ್ಮಲ ಕಾರ್ಯಕ್ರಮ ಚೌಟರು ಅದನ್ನೆಲ್ಲ ನಂಬ್ತಾ ಇರಲಿಲ್ಲ ಗಿರೀಶ್ ಕಾರ್ನಾಡ್ರಂತೆ. ಆದರೂ ಕೂಡ ಯಾಕೆ ಕಾರ್ಯಕ್ರಮ ಅಂತ ಮಾತಾಡುವಾಗ ಮಡಂತೇರದಲ್ಲಿ ಕನ್ನಡವನ್ನು ಪಾಠ ಮಾಡ್ತಾ ಇರ್ತಕ್ಕಂಥ ರಾಜೇಶ್ವರಿ ಚೇತನ್ ಅವರು ಒಂದು ಮಾತನ್ನು ಹೇಳಿದರು, ಅದು ತುಂಬ ನನ್ನ ಮನಸ್ಸಿನಲ್ಲಿ ಅಚ್ಚುತ್ತಿದೆ. ಏನಂತಂದರೆ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ, ತುಳುವಿನಲ್ಲಿ ಒಂದು ಸಂಪ್ರದಾಯ ಇದೆ ಏನಂತಂದರೆ ಸತ್ತವರನ್ನು ಮನೆ ತುಂಬಿಸಿಕೊಳ್ಳುವ ಕಾರ್ಯಕ್ರಮ ಅಂತ. ಅಂದರೆ ಇಲ್ಲವಾದವರನ್ನು ಕಳಿಸಿಬಿಡೋದಿಲ್ಲ, ಅವರು ತಿರುಗಾ ಬಂದು ನಮ್ಮ ಮನೆಯಲ್ಲೇ ಇರಬೇಕು ಅಂತೇಳಿ ಅವರನ್ನು ಮನೆ ತುಂಬಿಸಿಕೊಳ್ಳುವ ಕಾರ್ಯಕ್ರಮ ಅಂತ. ಬಹುಶಃ ಈ ಕಾರ್ಯಕ್ರಮ ಗಿರೀಶ್ ಕಾರ್ನಾಡರನ್ನು ಮತ್ತೆ ನಮ್ಮ ಹಂತಕ್ಕೆ ಮನೆ ತುಂಬಿಸಿಕೊಳ್ಳುವ, ಮನ ತುಂಬಿಸಿಕೊಳ್ಳುವ ಕಾರ್ಯಕ್ರಮ. ಕ್ಯಾಪ್ಟನ್ ಗೋಪಿನಾಥ್ ಅವರು ಮೊದಲ ಮಾತನಾಡುವ ಮೂಲಕ ಅವರನ್ನು ಮೊದಲನೆಯವರಾಗಿ ಮನೆ ತುಂಬಿಸಿಕೊಳ್ಳಿ ಅಂತ ಕೋರ್ತಾ ಇದ್ದೀನಿ. ನಿಲುವು ಏನಿದೆ, ಯಾಕೆಂದರೆ ಸಾಮಾನ್ಯವಾಗಿ ನಾವು ನೋಡಿದಂಗೆ ಸಾಹಿತ್ಯ
ಕೃಷಿಯಲ್ಲಿ ಸಾಹಿತ್ಯದ ಕ್ಷೇತ್ರದಲ್ಲಿ ಏನು ಸೃಷ್ಟಿ ಮಾಡ್ತಾರೆ ಕವಿಗಳು ಸಾಹಿತಿಗಳು ನಾಟಕಕಾರರು ಮುಖ್ಯವಾಗಿ ಅವರು ಬಹಳಷ್ಟು ಜನ ಈ ಜೀವನದ ಸೊಗಸನ್ನು ಜೀವನದ ಒಂದು ವೈಭವವನ್ನು ಜೀವನದ ಬಗ್ಗೆ ಒಂದು ಮಾನವೀಯತೆ ಬಗ್ಗೆ ವಿಶ್ವ ಮಾನವೀಯತೆಯ ಬಗ್ಗೆ ಬಹಳಷ್ಟು ಜನ ನಮ್ಮ ದೊಡ್ಡ ದೊಡ್ಡ ನಮ್ಮ ಎಲ್ಲ ಲೇಖಕರು ಅದೇ ರೀತಿ ಟ್ಯಾಗೋರ್ ಅವರು ಇರ್ಬೋದು ಅಥವಾ ಟಾಲ್ಸ್ಟಾಯ್ ಇರ್ಬೋದು ಅವರೆಲ್ಲ ಅದರ ಬಗ್ಗೆ ಬಹಳ ಬರೆದಿದ್ದಾರೆ. ಆದರೆ ಅದರ ಬಗ್ಗೆ ಎಷ್ಟೋ ಸಲ ಬಹಳ ದುಃಖದಲ್ಲೂ ಬರೆದಿದ್ದಾರೆ. ಹೇಗೆ ಆ ಮೌಲ್ಯಗಳನ್ನು ಇವತ್ತಿನ ನಮ್ಮ ಜೀವನದಲ್ಲಿ ನಮ್ಮ ರಾಜಕೀಯದಲ್ಲಿ ಅಥವಾ ಧರ್ಮದ ಅಂಧಕಾರದಲ್ಲಿ ಅದು ನಾವು ಕಳ್ಕೊತಾ ಇದ್ದೀವಿ. ಅದನ್ನು ಅವರ ಪದ್ಧತಿಗಳಲ್ಲೂ ಬರ್ತಿದ್ದಾರೆ, ಅದರ ಬಗ್ಗೆ ಟೀಕೆಯನ್ನು ಮಾಡಿದ್ದಾರೆ. ಆದರೆ ಒಬ್ಬ ಕವಿ ಒಬ್ಬ ಸಾಹಿತಿ ಅದರ ಬಗ್ಗೆ ಬೀದಿಗೆ ಇಳಿದು ಯಾರು ನೊಂದಿರ್ತಾರೋ ಯಾರು ಅದಕ್ಕೆ ನಿಂದನೆಗೆ ಕಾರಣರಾಗಿರ್ತಾರೋ ಯಾರು ಅದಕ್ಕೆ ಗುಂಡಿಗೆ ಬಲಿಯಾಗಿರ್ತಾರೋ ಅವರ ಬಗ್ಗೆ ಬೀದಿಯಲ್ಲಿ ನಿಂತುಕೊಂಡು ಮತ್ತು ಪ್ರತಿಭಟನೆಯನ್ನು ಮಾಡುವಂತಹವರು ಬಹಳ ಬಹಳ ವಿರಳ. ನನಗೆ ಗಿರೀಶ್ ಕರ್ನಾಡರ ಬಗ್ಗೆ ಅತ್ಯಂತ ಮೆಚ್ಚುಗೆ ಆಗಿದ್ದು ಅವರ ಈ ನಿಲುವು ಏನಿದೆ ಇವತ್ತಿನ ಕಾಲದಲ್ಲಿ ಆ ಸ್ಪಷ್ಟ ನಿಲುವನ್ನು ಸರ್ಕಾರದ ವಿರುದ್ಧವಾಗಲಿ ಅಥವಾ ಈ ಕೋಮು ಗಲಭೆಗಳ ಮೇಲೆ ನಾವು ಬಹಳಷ್ಟು ಜನ ಬರೀತಾರೆ, ಬರೆಯೋದು ಕಷ್ಟ. ಆದರೆ ಬರೆದ ಮೇಲೆ ಅದನ್ನು ಬಂದು ಅದರ ಬಗ್ಗೆ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಅದರ ಬಗ್ಗೆ ಪ್ರತಿಭಟನೆ ಮಾಡಲು ಬಹಳಷ್ಟು ಸಾಹಿತಿಗಳು ಅತ್ಯಂತ ದೊಡ್ಡ ಸಾಹಿತಿಗಳು ಅದನ್ನು ಮಾಡಿಲ್ಲ. ಅದು ನನಗೆ ಬಹಳ ಬಗ್ಗೆ ಅತ್ಯಂತ ದೊಡ್ಡ ಬಹಳ ಮೆಚ್ಚುಗೆ ಆಯಿತು. ಯಾಕೆಂದರೆ ಒಬ್ಬ ಸಾಹಿತಿ ನಾನು ಒಂದು ಗಂಧದ ಗುಡಿಯಲ್ಲಿ ಕುಳಿತಿಲ್ಲ, ಐ ಆಮ್ ನಾಟ್ ಸಿಟಿಂಗ್ ಇನ್ ಅನ್ ಐವರಿ ಟವರ್, ನಾನು ಮೊದಲು ಮನುಷ್ಯ ಆಮೇಲೆ ನಾನು ಸಾಹಿತಿ ಅನ್ನ ಬಹಳ ದೊಡ್ಡ ಅನುಭವ ಅದು ಕರ್ನಾಟಕದಲ್ಲಿ. ಆದರೆ ಸಾಹಿತ್ಯವನ್ನು ಸೃಷ್ಟಿ ಮಾಡೋದಕ್ಕೆ ಕವಿತೆಯನ್ನು ಅದಕ್ಕಿಂತ ಮಿಗಿಲಾಗಿ ಕವಿತೆಯನ್ನು ಸೃಷ್ಟಿ ಮಾಡೋದಕ್ಕೆ ಅಥವಾ ಸಂಗೀತವನ್ನು ಸೃಷ್ಟಿ ಮಾಡೋದ್ರಲ್ಲಿ ಹಾಡುವುದರಲ್ಲಿ ಒಬ್ಬ ಕಲಾವಿದನಿಗೆ ಏಕಾಂತತೆ ಬೇಕು. ಸಾಲಿಟರಿ, ಆ ಏಕಾಂತತೆ ಇಲ್ಲದಿದ್ದರೆ ಈ ಕೃತಿಗಳು ಹೊರಬರುವುದಿಲ್ಲ. ಆದರೆ ಆ ಪ್ರಿವಿಲೇಜ್ ನಾನು ಶ್ರೇಷ್ಠ ಅನ್ನುವಂಥ ಒಂದು ಪ್ರಿವಿಲೇಜ್ ಪೊಸಿಷನ್ ಅದನ್ನು ಕಾಪಾಡಬೇಕಾದ್ರೆ ಸಾಹಿತಿ ಏಕಾಂಗಿಯಾಗಿ ಉಳಿಯೋದಕ್ಕೆ ಆಗೋದಿಲ್ಲ. ಸೊ ಅದನ್ನು ಆಲ್ಬರ್ಟ್ ಕ್ಯಾಮೂ ಅವರು ನನಗೆ ಜ್ಞಾಪಕ ಬರ್ತಾರೆ. ಅವರು ಎರಡನೇ ಮಹಾಯುದ್ಧದಲ್ಲಿ ಜರ್ಮನಿ ವಿರುದ್ಧ ಆಕ್ಯುಪೇಷನ್ ಆಗಿದ್ದಾಗ ಅವರು ಜರ್ಮನಿ ವಿರುದ್ಧ ಹೋರಾಟ ನಡೆಸಿದ್ರು. ಆಗ ಅವ್ರು ಹೇಳ್ತಾರೆ ಏನೋ ಸಾಲಿಟರಿ ಅಂಡ್ ಸಾಲಿಡರಿ ಅಂದರೆ ಈಗ ಆಗ್ಬಿಟ್ಟು ಸಾಲಿಟರಿ ನಮಗೆ ಏಕಾಗ್ರತೆ ಬೇಕು. ಆದರೆ ಆ ಸಾಲಿಟ್ ಅದಕ್ಕೆ ಅದರ ನಿಮ್ಮ ಕೃತಿಗೆ ಅದು ಅಲ್ಪವಾದ್ದು, ನಿಮ್ಮ ಕೃತಿಗೆ ಬೆಲೆ ಇಲ್ಲ. ಯಾಕೆಂದರೆ ನೀವು ಮಾನವೀಯತೆಯ ಬಗ್ಗೆ ನೀವು ಹೋರಾಟ ಮಾಡದಿದ್ದರೆ ಅದು ಧರ್ಮದ ಬಗ್ಗೆ ಏನು ನಮ್ಮ ಮೌಲ್ಯಗಳು ಕೆಟ್ಟೋಗಿದೆಯೋ ಅಥವಾ ಬೇರೆ ಎಲ್ಲ ಥರದಲ್ಲಿ ಮೌಲ್ಯಗಳು ಕಳೆದೋಗ್ತಿರ್ಬೇಕಾದ್ರೆ ಒಬ್ಬ ಕವಿ ಏಕಾಂಗವಾಗಿ ಕುಳಿತುಕೊಂಡು ಬಿಡಿದ್ರೆ ಆ ಕವಿತೆಗೆ ಅದರಲ್ಲಿ ಅದು ಅನರ್ಥ
ಅನ್ನೋದನ್ನ ಗಿರೀಶ್ ಕರ್ನಾಡ್ ತಿಳಿದುಕೊಂಡಿದ್ರು. ಬಟ್ ಅವರನ್ನ ಏನು ಅತ್ಯಂತ ಅವರ ಬಗ್ಗೆ ಏನು ಬಹಳ ಶ್ಲಾಘನೀಯ ಅಂದ್ರೆ, ಹಿ ನೆವರ್ ಫೆಲ್ಟ್ ಹಿ ವಾಸ್ ಪ್ರಿವಿಲೇಜ್ಡ್, ಹಿ ಫೆಲ್ಟ್ ಹಿ ವಾಸ್ ಒನ್ ಅಮಂಗ್ ಅಸ್. ನಾನು ಅವರನ್ನ ಹತ್ತಿರದಿಂದ ನೋಡಿದ್ದೆ, ಅವರನ್ನ ಆತ್ಮ ಸ್ನೇಹಿತರಲ್ಲ, ಆದರೆ ಎಷ್ಟೋ ಸಲ ನಾನು ಅವ್ರನ್ನ ಕರೆದಾಗ ಮನೆಗೆ, ಒಂದು ಊಟಕ್ಕೆ ಇರ್ಬೋದು ಅಥವಾ ಒಂದು ಸಂಗೀತ ಕಚೇರಿ ಮನೆಯಲ್ಲಿ ಮಾಡಿದಾಗ ಸಂಗೀತಕ್ಕೆ ಇರ್ಬೋದು ಅವ್ರನ್ನ ಕರೆದಾಗ, ಅವರು ನಿಸ್ಸಂಕೋಚವಾಗಿ ನಿರ್ದಾಕ್ಷಿಣ್ಯವಾಗಿ ಎಲ್ಲರ ಹಾಗೆ ಬಂದು ಒಳ್ಳೆ ಅವರು ಒಂದು ಮದ್ಯಪಾನಿಗಳಿರ್ಬೋದು, ಎಂಜಾಯ್ಡ್ ಇಸ್ ಡ್ರಿಂಕ್ಸ್, ಎಂಜಾಯ್ಡ್ ಇಸ್ ಸ್ಕಾಚ್, ಎಂಜಾಯ್ಡ್ ಗುಡ್ ಫುಡ್, ಎಂಜಾಯ್ಡ್ ಕಾನ್ವರ್ಸೇಷನ್, ಸಂಭಾಷಣೆ ಅವರಿಗೆ ಒಲವಿತ್ತು. ಆದರೆ ಯಾವಾಗ ಸ್ವಲ್ಪ ಪಾರ್ಟಿ ಜಾಸ್ತಿ ಉದ್ದ ಬೆಳೆಯುತ್ತೋ, ಅವರು ಬಹಳ ನಿಶ್ಶಬ್ದವಾಗಿ ಬಹಳ ಸಂಯಮದಿಂದ ಬಹಳ ಸಭ್ಯತೆಯಿಂದ ಯಾವ ಥರದ ಆಡಂಬರ ಮಾಡದೆ ಎಲ್ಲರೂ ಹೋಗ್ಬರ್ತೀನಿ ಹೋಗ್ಬರ್ತೀನಿ ಅಂತ ಹೇಳಿದೆ. ಬಹಳ ನಿಶ್ಶಬ್ದವಾಗಿ ಅವ್ರು ಕಳಚ್ಕೊಳ್ತಾ ಇದ್ರು. ಯಾಕೆಂದರೆ ಅವ್ರಿಗೆ ಕರೆದಾಗ ಇಷ್ಟವಿದ್ದರೆ ಬರ್ತಿದ್ರು. ಅವರಲ್ಲಿ ಹಿ ವಾಸ್ ನಾಟ್ ಎ ಹಂಬಕ್, ಡಿಟೆಸ್ಟೆಡ್ ಕ್ಯಾಂಟ್. ಅಂದರೆ ಅವ್ರಿಗೆ ಈ ಕಪಟ ಮೋಸದ ಬಗ್ಗೆ ಅವ್ರ ಕಪಟಿ ಅಲ್ಲ, ಅವರು ಬೇರೆಯವರಲ್ಲಿ ಅದನ್ನು ಬಹಳ ಅದ್ರ ಬಗ್ಗೆ ಇಂಟಾಲರೆಂಟ್ ಅಬೌಟ್ ಬೀಂಗ್ ಅದರ್ಸ್ ಬೀಂಗ್ ಹಂಬಕ್, ಅದು ಅದರಲ್ಲಿ ಸ್ಪಷ್ಟವಾಗಿದ್ದು. ಸೊ ಅದನ್ನು ನಾನು ಆ್ಯಕ್ಚುಲಿ ಬರೆದಾಗ ಹೇಳಿದೆ, ಅವರಿಗೆ ಸಮಯ ಬಹಳ ಮುಖ್ಯ, ಅದರಿಂದ ಬಂದು ಹರಟೆ ಹೊಡಿತಾ ಇರಲಿಲ್ಲ, ಗಂಟೆ ಗಂಟೆ ಕೂತ್ಕೊಂಡು ಡ್ರಿಂಕ್ಸ್ ತೊಗೊಂಡು ಎಲ್ಲರ ಜೊತೆ ಎಷ್ಟು ಬೇಕೋ ಅಷ್ಟು ಮಾಡಿ. ಸೊ ಅವರ ಏಕಾಂತಿಯಿಂದ ಕಾಪಾಡ್ಕೋಬೇಕಾಗಿತ್ತು. ಆದರೆ ಆಲ್ಸೋ ಇಂಬರ್ಸ್ಡ್ ಇನ್ ಕಂಟೆಂಪ್ರರಿ ಇಶ್ಯೂಸ್ ಈ. ಸೊ ನಾನೆಲ್ಲೋ ನನ್ನ ಬರೆದಾಗ ಹೇಳಿದೆ, ಟೈಮ್ ವಾಸ್ ಇಸ್ ಜೆಲಸ್ ಮಿಸ್ಟ್ರೆಸ್, ಟೈಮ್ ವಾಸ್ ಇಸ್ ಮಿಸ್ಟ್ರೆಸ್, ಟೈಮ್ ವಾಸ್ ಇಸ್ ಜೆಲಸ್ ಮಿಸ್ಟ್ರೆಸ್ ಅಂತ ನಾನು ನನ್ನ ಇಲ್ಲಿ ಬರೆದಿದ್ದೆ. ನನ್ನ ವೈರಲ್ ಬಂದಾಗ ಅವರು ಅದನ್ನ ಅನುವಾದ ಮಾಡಿದಾಗ ಅದಕ್ಕೆ ನಾನು ನಾಲ್ಕು ಸೈನ್ಸ್ ಸಲ ಅವ್ರಿಗೆ ಬರೆದಿದ್ದನ್ನು ನಾನು ಬಹಳ ಚೆನ್ನಾಗಿ ಭಾಷಾಂತರ ಮಾಡಿದ್ದು. ನಾನು ಒಂದು ಬರಿಬೋದಾಗಿತ್ತು, ಆದರೆ ನನಗೆ ಗೊತ್ತು ಅವರ ಶಕ್ತಿ ನನ್ನಲ್ಲಿಲ್ಲ ಭಾಷಾಂತರ ಮಾಡೋದಕ್ಕೆ. ಆಗ ಹೇಳಿದೆ ನಾನು ಈ ಟೈಮ್ ಇಸ್ ಇಸ್ ಅ ಜೆಲಸ್ ಮಿಸ್ಟ್ರೆಸ್ ಅನ್ನ ಈ ರೀತಿಯಲ್ಲಿ ಹೇಳಿದ್ದು. ಟೈಮ್ ಇಸ್ ಅ ಮಿಸ್ಟ್ರೆಸ್, ಶಿ ವಿಲ್ ನಾಟ್ ಲೆಟ್ ಹಿಮ್ ಸ್ಪೆಂಡ್ ಟೈಮ್ ವಿತ್ ಅದರ್ಸ್ ಅಂತ. ನನಗೆ ಒಂದು ಎರಡು ಮೂರು ಅವರ ಬಗ್ಗೆ ಹೇಳಿಬಿಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಯಾಕೆಂದರೆ ಇದು ನಮ್ಮ ಬಗ್ಗೆ ಅಲ್ಲ, ಯಾಕೆಂದರೆ ಇವರು ಹೇಳಿದಾಗೆ ಅವರಿಗೆ ಈ ಆಡಂಬರ ಅಥವಾ ಈ ಸಂಭ್ರಮ ಸೆಲೆಬ್ರೇಷನ್ ಅವ್ರಿಗೆ ಇಷ್ಟ ಇರಲಿಲ್ಲ. ಏನೋ ಎಕ್ಸ್ಟ್ರಾಡರಿ ಜ್ಞಾನಪೀಠ ಅವಾರ್ಡ್ ಬಂದಾಗ ನಾನು ಸವಾರಿ ಮಾಡಿಸ್ಕೊಂಡು ಜನರಿಂದ ಮೆರವಣಿಗೆ ಮಾಡಿಸ್ಕೊಳ್ಳೋದು ಏನೋ ಲೈಕ್ ಇಟ್. ಈ ಅರ್ಬನ್ ನಕ್ಸಲ್ ಅಂತ ಅವರ ಮೇಲೆ ಒಂದು ಟೀಕೆ ಬಂದಾಗ ನಾನು ಅವರನ್ನು ನೋಡಿದೆ ಟಿವಿನಲ್ಲಿ, ಅವರನ್ನು ಸುಮಾರು ವರ್ಷಗಳಲ್ಲಿ ನೋಡ್ತಾ ಇದ್ರು. ಜಾಸ್ತಿ ಅವರು ನಾವು ನೋಡೋದು ಸುಮಾರು ಆಗಿದ್ದ ವ್ಯಕ್ತಿಗಳನ್ನ ಟಿವಿನಲ್ಲಿ ಅವರ ಬಹಳ ಮೂಲಕ ಅವರ ಬಗ್ಗೆ ಬರುವಾಗ ಆ ಅರ್ಬನ್ ನಕ್ಸಲ್ ಅವರ ಹೆಗಲ ಮೇಲೆ ಹಾಕೊಂಡ್ರು, ಅವ್ರ ಕೃತಿ ಮೇಲೆ ಹಾಕೊಂಡ್ರು ಅಂದಾಗ ನಾನು ಏನಾದ್ರು ನೋಡಿದ್ದು ಅಂದ್ರೆ, ಅವರು ಕರ್ನಾಟಕರು, ಅವರ ಪೂರ ಅವರ ಎಲ್ಲ ಪುಷ್ಟಿ ಏನಿದೆ ಅವರ ಸಾಹಿತ್ಯಕ್ಕೆ, ಅವರ ಚೈತನ್ಯ, ಅವರ ಪ್ರತಿಯೊಂದು ಅವರಿಗೆ ಬಂದಿದ್ದು ಆ ಸಿರಿಸಿ ಊರಿನಿಂದ, ಧಾರವಾಡದಿಂದ, ನಮ್ಮ ಜಾನಪದ ಗೀತೆ, ನಮ್ಮ ಸಾಹಿತ್ಯ, ನಮ್ಮ ಮಣ್ಣು, ನಮ್ಮ ಕಲೆ, ನಮ್ಮ ನೃತ್ಯ, ಇದರೆಲ್ಲರ ವಾಸನೆ, ಅದರೆಲ್ಲರ ಮಣ್ಣಿನಿಂದ ಅವರು ಬೆಳೆದರು.
ಅಂತ ವ್ಯಕ್ತಿ ವ್ಯಕ್ತಿನ ಅರ್ಬನ್ ನಕ್ಸಲ್ ಅಂತ ಕರೆದ್ರೆ ಅಥವಾ ನೀವು ಪಾಶ್ಚಿಮಾತ್ಯದ ಗುಲಾಮ ಅಂತ ಕರೆದಾಗ ಬಹಳ ಹಾಸ್ಯಾಸ್ಪದವಾಗಿ ಕಾಣುತ್ತೆ. ಅವರು ಅದರ ಬಗ್ಗೆ ಬರೆದರು, ನನ್ನ ಅರ್ಬನ್ ನಕ್ಸಲ್ ಅಂತ ಕರೀತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಬಿಕಾಸ್ ನಮ್ಮ ಈಗ ನಮ್ಮ ಜನತೆ ಅವರು ಓದೆಲ್ಲರಿಗೆ ವಾಟ್ಸಪ್ಪಲ್ಲೇ ಇರ್ಬೋದು, ಓದುವುದನ್ನು ಬಿಟ್ಟು ವಾಟ್ಸಪ್ಪಲ್ಲೇ ಅವರ ಪುಷ್ಟಿಕರ ತಗೋತಾರೆ. ಆದರೆ ಅವ್ರಿಗೆ ಗೌರಿ ಲಂಕೇಶ್ ಹತ್ಯೆ ಆದಾಗ ಅವ್ರಿಗೂ ಒಂದು ಬೆದರಿಕೆ ಬಂದಿತ್ತು. ಆದರೆ ಅವ್ರು ಏನು ಹೇಳಿದ್ರು, ಇದು ಪ್ರಜಾಪ್ರಭುತ್ವದ ಒಂದು ಸಂಕೇತ ಇದೆಲ್ಲ ಈ ಥರದ. ಆದರೆ ಯಾವ ಕಾರಣಕ್ಕೂ ಪ್ರಜಾಪ್ರಭುತ್ವದ ಬಗ್ಗೆ ನಾನು ಪ್ರತಿಭಟಿಸೋದಿಲ್ಲ, ಸೋಷಿಯಲ್ ಮೀಡಿಯಾಗೆ ನಾನು ಇದನ್ನು ಬೇಡ ಅಂತ ಹೇಳೋದಿಲ್ಲ. ಅಂದರೆ ಅವರ ಬಗ್ಗೆ ಅಷ್ಟು ನಿಂದನೆಯಾದ್ರೂ, ಅವರ ಬಗ್ಗೆ ಅಷ್ಟು ಎಲ್ಲ ಥರದ ಬೈಗಳ ಬಂದರೂ ಅವರು ಅದನ್ನು ಎತ್ತಿ ಹಿಡಿದರು, ಸೋಷಿಯಲ್ ಮೀಡಿಯಾನ ನೀವು ಕರೆಕ್ಟ್ ಮಾಡಬೇಡಿ ಅಂತ. ಅದು ಅವರ ನೈಜ ಸತ್ಯ. ಅದು ಕಳೆದ ಟ್ರೂ ಮೆಷರ್ ಆಫ್ ಮೆಷರ್ ಆಫ್ ದ ಮ್ಯಾನ್. ಇನ್ನೊಂದು ಕಡೆ ಅವರು ಟ್ಯಾಗೋರ್ ಬಗ್ಗೆ ಇಲ್ಲ ಒಂದು ಕಡೆ ಟೀಕೆ ಮಾಡಿದರು. ನಾವು ಸುಮಾರು ಈ ಥರ ವಿಷಯಗಳು ಎತ್ತು ಬರೆದಿದ್ದೀನಿ. ಆ ಟ್ಯಾಗೋರ್ ವಿಷಯ ಅವರು ಟೀಕೆ ಮಾಡಿದ್ರು, ಟ್ಯಾಗೋರ್ ಇಂದ ಸೆಕೆಂಡ್ ರೇಟ್ ಪಾಯಿಂಟ್ ಅಂತ. ಅದು ಒಂದು ಸಾಲದ ತಿಳಿದು ಅವರ ಬಗ್ಗೆ ಎಸ್ಪೆಷಲಿ ಬೆಂಗಾಳ ಅಂತ ಕಡೆಗಳೆಲ್ಲ ಹೇಳಿದರೆ ಟ್ಯಾಗೋರ್ ಮಹಾ ದೇವರಲ್ಲಿ ನನಗೂ ಸ್ವಲ್ಪ ಬೇಸ ಆಯ್ತು. ಕರ್ನಾಟಕರು ಟ್ಯಾಗೋರ್ ಇಂದ ಸೆಕೆಂಡ್ ರೇಟ್ ಪಾಯಿಂಟ್ ಅಂತ ಹೇಳಿದ್ರು, ಯಾಕಂದರೆ ಇವನ್ ಐದು ವರ್ಷ ಟ್ಯಾಗೋರ್. ಆಮೇಲೆ ಅವರ ಇಂಟರ್ವ್ಯೂನ ನಾನೇ ಕೇಳಿದೆ ಅವ್ರ ಬಾಯಿ ಏನು ಹೇಳಿದ್ರು ಅಂತ. ಅವರು ಪ್ರೇಮ್ಜಿ ಯೂನಿವರ್ಸಿಟಿನಲ್ಲಿ ವಿಮರ್ಶಕನಾಗಿ ಟ್ಯಾಗೋರ್ ಅವರ ಪದ್ಯ ಗದ್ಯ ಅವರ ನಾಟಕಗಳ ಬಗ್ಗೆ ಮಾತಾಡುವಾಗ ಟ್ಯಾಗೋರು ಅಪ್ರತಿಮೀಯ ಥಿಂಕರ್, ಎಕ್ಸ್ಟ್ರಾರ್ಡನರಿ ಪಾಯಿಂಟ್, ಐ ಅಡ್ಮೈರ್ ಇಸ್ ಗೀತಾಂಜಲಿ, ಬಟ್ ಎ ಸೆಕೆಂಡ್ ರೇಟ್ ಪ್ಲೇ ಅಂತ ಹೇಳಿದರು. ಸೊ ಇಸ್ ಇಟ್, ಒಬ್ಬ ಕವಿಯನ್ನು ನಾವು ವಿಮರ್ಶಕನಾಗಿ ನೋಡಬೇಕು, ಈ ಆರಾಧನೆ ಮಾಡಬಾರ್ದು, ಈ ವ್ಯಕ್ತಿ ಪೂಜೆ ಮಾಡಬಾರ್ದು ಅನ್ನೋದನ್ನು ಅವರು ಮುಖ್ಯವಾಗಿ ಹೇಳ್ತಾ ಇದ್ದಾರೆ. ಯಾರನ್ನು ನಾವು ವ್ಯಕ್ತಿ ಪೂಜೆ ಮಾಡುವ ಇದಕ್ಕೆ ನಾವು ಹೋಗಬಾರ್ದು ಅಂತ ಹೇಳಿದ್ದನ್ನು ನಾನು ಕೇಳಿದೆ. ಆಗ ಅವರೇ ಒಂದು ಕೂಡ ಹೇಳ್ತಾರೆ, ನೆಲದಲ್ಲಿ ಬೇರಿಳಿದ ಮೊದಲು ನಕ್ಷತ್ರಗಳಲ್ಲಿ ಟೊಂಗೆ ಬಿಚ್ಚುವುದಾದರೂ ಹೇಗೆ, ಯು ಹ್ಯಾವ್ ಟು ಬಿ ರೂಟೆಡ್ ಇನ್ ದ ಗ್ರೌಂಡ್ ಫಸ್ಟ್. ಕನ್ನಡ ಬರೆದ ಸೊ ಹಿ ವಾಸ್ ಸಚ್ ಎ ಮ್ಯಾನ್ ಹೂ ವಾಸ್ ಸೋ ರೂಟೆಡ್. ಅವರು ಟ್ಯಾಗೋರ್ ಏನು ಅಂತ ಹೇಳೋ ಅವ್ರಿಗೆ ಅವರ ಸಣ್ಣ ಈ ಸ್ಟ್ರೇ ಬರ್ಡ್ಸ್ ಬಂದಿದ್ರು ಹೇಳ್ತಾರೆ, The stars are telling the night, let me light my lamp and not debate whether it will remove the darkness. So ಕರ್ನಾಟಕದ ಆಗಿತ್ತು ಅಂದರೆ ಅವರು ಈ ಏನನ್ನು ಅವರು ಪ್ರತಿಭಟಿಸಿದ್ರು, ಅವರು ಯಾವುದ್ರ ಬಗ್ಗೆ ಅತ್ಯಂತ ಬಹಳ ಸಿಟ್ಟಿನಿಂದ ಅವರು ಏನು ಹೇಳ್ತಿದ್ರು, ಈ ನಮ್ಮ ರಾಜಕೀಯದ ಎಲ್ಲ ಪಕ್ಷಗಳ ಅವರ ಮೌಲ್ಯಗಳು ನಾವು ಹೇಗೆ ಸಮಾಜದಲ್ಲಿ ಕೇಳ್ಕೊತದನ್ನು ಹೇಳೋದನ್ನ, ಅದೇ ಅವರ ಸಿಟ್ಟಿನಲ್ಲಿ ದೇರ್ ವಾಸ್ ನೋ ದ್ವೇಷ, ಆ್ಯಂಗರ್ ವಿಚ್ ಹಿ ಎಕ್ಸ್ಪ್ರೆಸ್ಡ್ ಫಿಯರ್ಲೆಸ್ಲಿ. ಅವರ ಸಿಟ್ಟಿನಲ್ಲಿ ದ್ವೇಷ ಇರಲಿಲ್ಲ, ಅವರ ಸಿಟ್ಟಿನಲ್ಲಿ ಕಲ್ಮಶ ಇರಲಿಲ್ಲ. ಅಂದರೆ ದೊಡ್ಡದಾದ ಎಕ್ಸ್ಟ್ರಾರ್ಡಿನರಿ ಪ್ರಯತ್ನ ಅದು ಯಾವುದಕ್ಕೆ ಅಂದರೆ, ಅವರು ಹೀ ಸೆಲೆಬ್ರೇಟೆಡ್
ಎಲ್ಲವನ್ನೂ ನಿಂದಿಸುವ ಅಥವಾ ವ್ಯಕ್ತಿತ್ವ ಇರಲಿಲ್ಲ, ಅಂದರೆ ಎಲ್ಲವನ್ನು ತೆಗೆದುಕೊಂಡು ಎಲ್ಲವನ್ನು ಕುವೆಂಪು ಹೇಳೋದೆ ಜಡವೆಂಬುದೇ ಇಲ್ಲ, ಚೇತನವೇ ಇಲ್ಲ ಅವರಲ್ಲಿ, ಈ ಇದೇ ಇರಲಿಲ್ಲ, ಜಡಾಬದ ಇರಲಿಲ್ಲ, ಎಲ್ಲದರಲ್ಲೂ ಅವರು ಒಳ್ಳೆಯದರಲ್ಲಿ ಬಹಳ ಮೆಚ್ಚಿನವಾಗಿ ಮ್ಯಾನ್ ವುಡ್ ಸೆಲೆಬ್ರೇಟ್ ಬೇಂದ್ರೆ, ಸೆಲೆಬ್ರೇಟ್ ಕುವೆಂಪು, ಸೆಲೆಬ್ರೇಟ್ ಮೆನಿ ಆಫ್ ದಿಸ್ ಪೀಪಲ್. ಯಾಕೆಂದರೆ ಅವರ ಒಂದು ಕಡೆ ಅವರಲ್ಲಿ ಹೇಳ್ಬಿಡ್ತಾರೆ ಕುವೆಂಪು ಬಗ್ಗೆ, ಕುವೆಂಪು ಕುವೆಂಪು ಸಾಲು ವಿಸ್ತಾರದಲ್ಲಿ ಜಡವೆಂಬುದೇ ಇಲ್ಲ ಚೇತನವೇ ಇಲ್ಲ, ಆ ಮತದ ಈ ಮತದ ಹಳಮತದ ಸಹವಾಸ ಸಾಕಿನ್ನು ಸೇರಿದರೆ ಮನುಷ್ಯ ಪಥಕ್ಕೆ ಹೋ ಬನ್ನಿ ಸೋದರೆ ವಿಶ್ವ ಪಥಕ್ಕೆ ಅಂತ ಕುವೆಂಪು ಹೇಳಿದ್ದಾರೆ. ಅದನ್ನೆಲ್ಲ ಅವರು ಬಹಳ ತಮ್ಮಲ್ಲೇ ಅವ್ರನ್ನ ಅವರು ಹರಿದು ಕುಡಿದು ತಿಳಿಸ್ಬಿಡುತ್ತೆ. ಕಡೆಯವಾಗಿ ಗುರಿಯವಾಗ ಒಂದೇ ಒಂದು ನಾಲ್ಕು ಸಾಲು ಡಿ ವಿ ಜಿಯವರು ಹೇಳಿದ್ರನ್ನ ಹೇಳಿ ನಾನು ಮುಗಿಸ್ತೀನಿ. ಅದು ಗಿರೀಶ್ ಕರ್ನಾಡರ ಜೀವನವನ್ನು ಈ ನಾಲ್ಕು ಸಾಲಲ್ಲಿ ತಿಳಿಸುತ್ತೆ. ವಿಸ್ತಾರದಲ್ಲಿ ಮಾಡು, ವಿಸ್ತಾರದಲ್ಲಿ ಮಾಡು, ವೈಶಾಲ್ಯದಲ್ಲಿ ಮಾಡು, ಕತ್ತಲೆಯ ಹೊಡಕು ಮೂಲೆಗಳ ಸೇರದೆಯು, ಕತ್ತಲೆಯ ಹೊಡಕು ಮೂಲೆಗಳ ಸೇರದೆಯು ಭಾಸ್ಕರನ ಅನುಗ್ರಹವೇ ನೂತನ ಸತ್ಯ, ಮೃತ್ಯು ನಿನ್ನ ಕಲ್ಪತೆಯೋ ಮಂಕುತಿಮ್ಮ. ಸೊ ಇನ್ ಇಸ್ ಡೆತ್ ಈ ವಾಸ್ ಫ್ರೈಟೆಡ್ ಆಫ್ ಅವರು ಅದು ಯಾವ ರೀತಿ ಅವರು ಬಾಳಿದ್ರೆ ವಿಸ್ತಾರವಾಗಿ ವೈಶಾಲ್ಯವಾಗಿ ದೊಡ್ಡ ಹೃದಯವಂತಿಯಿಂದ ಬಾಳಿದ್ರಿಂದ ಅವರಿಗೆ ಈ ಮೃತ್ಯು ಅನ್ನೋದು ಬಹಳ ಬಹಳ ಅಲ್ಪವಾಗಿತ್ತು. ಅದರಿಂದ ನಾವೆಲ್ಲ ಅವ್ರ ಬಗ್ಗೆ ಸ್ಫೂರ್ತಿನೇ ಮಾಡಬೇಕು, ಅವ್ರ ಬಗ್ಗೆ ನಾವು ಸೆಲೆಬ್ರೇಟ್. ಸೊ ದಿಸ್ ಆರ್ ಅನ್ ಅಕೇಶನ್ ಫಾರ್ ಅಕೇಶನ್ ಸೆಲೆಬ್ರೇಷನ್. ಥ್ಯಾಂಕ್ ಯು. ಸುಮಾರು ಜನಕ್ಕೆ ಗೊತ್ತಿದ್ದೇ ಇರೋ ಒಂದು ವಿಷಯ ಏನಂತಂದ್ರೆ ಕ್ಯಾಪ್ಟನ್ ಗೋಪಿನಾಥ್ ಅವರ ಒಂದು ಸಾಹಸವನ್ನ ಅವರು ಸಿನಿಮಾ ಮಾಡಬೇಕು ಅಂತ ಕೇಳಿದ್ರು. ಹಲೋ ಸರ್, ಸಿನಿಮಾ ಮಾಡಬೇಕು ಅಂತ ಗಿರೀಶ್ ಕಾರ್ನಾಡ್ ಅವರು ಕೇಳಿದ್ರು. ಓಕೆ, ಸೊ ಕ್ಯಾಪ್ಟನ್ ಗೋಪಿನಾಥ್ ಅವರು ಏನು ಅನ್ನೋದನ್ನ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ ಅವರ ಭಾಷಣದಲ್ಲಿ. ಸೊ ನಾವು ಕೂಡ ಫಸ್ಟ್ ಟೈಮ್ ಅವ್ರು ಕೇಳಿದ್ದು, ಹಾಗಾಗಿ ಥ್ಯಾಂಕ್ ಯು ಸರ್. ಸೊ ಯಾವಾಗಲೂ ಕೂಡ ನಾವು ಕವಿಗಳ ಬಗ್ಗೆ ಮಾತಾಡ್ತಾ ಕವಿಗೆ ಕವಿ ಸೇರೋದಿಲ್ಲ ಅಂತ ಹೇಳ್ತೀವಿ. ಆದರೆ ಐ ಡೋಂಟ್ ನೋ, ಅದು ಒಬ್ಬರೂಪಿಯ ಕಾರಣಕ್ಕೋ ಅಥವಾ ಏನೋ ಗೊತ್ತಿಲ್ಲ. ಸೊ ಇಲ್ಲಿ ಪ್ರಕಾಶಕರಿಗೆ ಪ್ರಕಾಶಕರು ಸೇರಿದ್ದಾರೆ, ಹಾಗಾಗಿ ದಯವಿಟ್ಟು ಆ ಪ್ರೀತಿಯ ನೆನಪಿಗೋಸ್ಕರ ಮಾನ್ಯ ಚಂದ ಪ್ರಕಾಶಕದ ವಸುದೇಂದ್ರ ಅವರು ಕ್ಯಾಪ್ಟನ್ ಗೋಪಿನಾಥ್ ಅವರ ಹತ್ರ ಮೊದಲ ಪ್ರತಿಯನ್ನು ಪಡ್ಕೊಳ್ಬೇಕು ಅಂತ ಕೇಳಿದ್ರು. ಜಮೀನ್ ಸಾಮಾನ್ಯಪಟ್ಟ ಸದಾ ನಮ್ಮ ಜೊತೆಗಿದ್ದು ನಮ್ಮ ಬೆಳಗಟ್ಟುವವರು ದಯವಿಟ್ಟು ಮತ್ತೆಲ್ಲರೂ ಅವರ ಪುಸ್ತಕಗಳನ್ನು ಕೊಡಿ, ಬಹುರೂಪಿ ಮಾತ್ರ ಅಲ್ಲ. ಆ ನಾಟಕವನ್ನು ಜಾಗೃತಿ ಥಿಯೇಟರ್ನಲ್ಲಿ ಮಾಡಲಿಕ್ಕೆ ಅಂತ ಹೊರಟಾಗ
ಅದು ಇಂಡಿಯನ್ ಫೌಂಡೇಶನ್ ಆಫ್ ಆರ್ಟ್ಸ್ IFA ಅದನ್ನು ಮಾಡ್ತಿತ್ತು. ಮಾಡುವಾಗ ಅದರ ಮೇಲೆ ಇದು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಒಳ್ಳೆ ಮಾಡ್ತಾ ಇದೆ ಅಂತೇಳಿ ಒಂದಷ್ಟು ಜನ ಪ್ರತಿಭಟನೆ ಅಲ್ಲ ದಾಳಿಯನ್ನು ಮಾಡಿದ ಕಾರಣ, ಮಾತಿನ ದಾಳಿಯೂ ಹೌದು ಮಾಡಿದ ಕಾರಣ ಸೊ ಆ ನಾಟಕವನ್ನು IFA ರದ್ದು ಮಾಡಿತು, ಹಿಂತೆಗೆದುಕೊಂಡಿತು. ಆ ನಂತರದಲ್ಲಿ ಅದರ ಮುಖ್ಯಸ್ಥರಾದ ಅರುಂಧತಿ ಘೋಷ್ ಅವರು ಫಾರಿನ್ ಹೋಗುವಾಗ ಏರ್ಪೋರ್ಟ್ನಲ್ಲಿರ್ತಾರೆ ಅವರು ಚಿಟ್ಟಿಂಗ್ನಲ್ಲಿ, ಆಗ ಒಂದು ಕಾಲ್ ಬರ್ತಾರೆ. ಅವರು ಇದರಲ್ಲಿ ಲೇಖನದಲ್ಲಿ ಹೇಳ್ತಾರೆ ಏನಂತಂದರೆ, ನಾನು ಯೂಶ್ವಲಿ ಫಾರಿನ್ ಹೋಗುವಾಗ ಏರ್ಪೋರ್ಟ್ ತಲುಪಿದಾಗಲಿಂದ ನಾನು ಯಾರ ಕಾಲನ್ನು ತೆಗೆದುಕೊಳ್ಳೋದಿಲ್ಲ, ಆದರೆ ಈ ಕಾಲನ್ನು ನಾನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇರಲಿಲ್ಲ ತೆಗೆದುಕೊಳ್ಳದೇ ಇರೋದಕ್ಕೆ. ಸೊ ಯಾಕೆಂದರೆ ಅದು ಗಿರೀಶ್ ಕಾರ್ನಾಡ್ ಅವರಾಗಿತ್ತು. ಅವ್ರು ಹೇಳಿದರು ಯಾಕೆ ನಿಮ್ಮ ನಾಟಕವನ್ನು ವಾಪಸ್ ತಗೊಂಡೆ, ಮತ್ತು ಯಾರು ಭಯ ಬೀಳಿಸ್ತಾರೆ ಅವರಿಗೆ ನಾವು ಮಣಿತಾ ಹೋದರೆ ಇಡೀ ಸಮಾಜವನ್ನು ಅವರು ಭಯ ಬೀಳಿಸ್ತಾರೆ, ಹಾಗಾಗಿ ಆ ಭಯ ಬೀಳಿಸೋದ್ರ ವಿರುದ್ಧವಾಗಿ ನಾವು ಈ ನಾಟಕವನ್ನು ಒಂದು ಅಸ್ತ್ರವಾಗಿ ಇಟ್ಕೊಂಡು ಅದನ್ನು ಮಾಡಲೇಬೇಕಾಗಿತ್ತು, ತಪ್ಪು ಮಾಡಿದೆ ಅಂತ ಹೇಳಿದ್ರು. ಅರುಂಧತಿ ಘೋಷ್ ಆ ಲೇಖನದ ಕೊನೆಯಲ್ಲಿ ಹೇಳ್ತಾರೆ, ನಾವು ಎಲ್ಲೋ ಒಂದು ಕಡೆ ನನಗೆ ಇವತ್ತು ಒಂದು ಪಾಪ ಪ್ರಾಣ ಇದೆ, ನಾವು ಗಿರೀಶ್ ಕಾರ್ನಾಡ್ ಅವರನ್ನು ವಿಫಲರನ್ನಾಗಿ ಮಾಡಿಬಿಟ್ವಿ ಅಂತ. ಆ ಪ್ರಕರಣದಲ್ಲಿ ವಿಫಲರನ್ನಾಗಿ ಮಾಡಿರ್ಬೋದು, ಆದರೆ ವಿಫಲರನ್ನಾಗಿ ಮಾಡಬಾರ್ದು ಅನ್ನುವ ಚೇತನಗಳು ತುಂಬ ಇದೆ. ಅದರಲ್ಲಿ ಒಂದು ಕವಿತಾ ಲಂಕೇಶ್. ಈಗ ಕವಿತಾ ಲಂಕೇಶ್ ಕಾರ್ನಾಟಕ ಎಲ್ಲರಿಗೂ ನಮಸ್ಕಾರ. ಜೋಗಿಗೆ ಕಂಗಾಲು ಸಿಗಬೇಕು ಫಸ್ಟ್. ಪ್ರತಿ ತಿಂಗಳು ಒಂದು ವಾಟ್ಸಪ್ ಬರುತ್ತೆ ಜಾಗ ಜೋಗಿಗೆ, ಯಾವುದೇ ಒಂದು ಬುಕ್ ರಿಲೀಸ್ ಮಾಡ್ತಾನೆ ಇರ್ತಾರೆ. ನಿನ್ನೆ ರಾತ್ರಿ ಮತ್ತೆ ಲಾಸ್ಟ್ ವೀಕ್ ಫೋನ್ ಮಾಡಿ ಗಿರೀಶ್ ಕಾರ್ನಾಡಿಗೆ ಬರೀತಾ ಇದ್ದೀನಿ, ನಿಮ್ಗೆ ತಗೋಸ್ತಾರೆ ಬರೀದಿರ ಆರ್ಟಿಕಲ್ ತಗೋಬೋದು, ಖಂಡಿತ ತಗೊಳ್ಳಿ ಅಂತ ಹೇಳಿ. ಆಮೇಲೆ ಅದಾದಮೇಲೆ ನಿನ್ನೆ ಗೂಗಲ್ ಮಾಡಿದೆ ರಾತ್ರಿ ಎಷ್ಟು ಬುಕ್ಸ್ ಬರ್ದಿರ್ಬೋದು ಮೋಸ್ಟ್ಲಿ ಇದೆ ಜೋಗಿಗೆ ಅಂತ ನೋಡಿದ್ರೆ ಇವತ್ತು ಬಂದು ಕೇಳಿಕೆ ಅಲ್ಲಿ ಮಾಹಿತಿ ಸಿಗಲಿಲ್ಲ. ಅಲ್ಲಿ ಇವತ್ತು ಕೇಳಿಕೆ 72 ಬುಕ್ಸ್ ಬರ್ದಿದೆ, 72 ಬುಕ್ಸ್ ಬರ್ದಿದಾರಂತೆ. ಸೊ ಕಂಡ್ರಾಸ್ ಜೋಗಿ ವೆರಿ ಪ್ರಾಲಿಫಿಕ್ ರೈಟರ್ ಆಶಿಸಿ. ಎನಿವೆ ಕಾರ್ನಾಡ್ ಹೋದಾಗ ನಂಗೆ ಸುಮಾರು ಫೋನ್ ಕಾಲ್ಸ್ಗಳು ಬಂತು ಎಲ್ಲ ಮಾಧ್ಯಮದಿಂದ. ನಾನು ತಕ್ಷಣ ನನಗೆ ಯಾಕೆ ಮಾಡ್ತಾರೆ ಇಷ್ಟೊಂದು, ನೀವು ಚೈತನ್ಯ ಹತ್ರ ಮಾತಾಡಿ ಅಥವಾ ಇರೋ ಸುಮಾರು ಜನ ಇದ್ದಾರೆ ಅವ್ರ ಹತ್ರ ಮಾತಾಡಿ, ಹಾಗೆಯೇ ಒಂದು 5 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ ಕಾರ್ನಾಡ ಏನು ನನಗೆ ಅಂತ. ಅವಾಗ ಯೋಚನೆ ಬಂದಿದ್ದು ಬಿಗಿನಿಂಗಿಂದ ನಮ್ಮ ನನ್ನ ಜೀವನದಲ್ಲಿ ಫಸ್ಟ್ ಅಪ್ಪ ನಾಟಕ ಮಾಡಿದ್ದು ನೆನಪಿದೆ, ಅದಾದಮೇಲೆ ಅವರು ನನ್ನ ಜೊತೆ ಸಿನಿಮಾ ಮಾಡಿದ್ದಾರೆ, ಅದಾದಮೇಲೆ ಗೌರಿ ಜೊತೆ ಹೋರಾಟ ಮಾಡಿದ್ದಾರೆ, ಗೌರಿ ಹೋದ ಮೇಲೆ ಕೂಡ ಬಂದಿದ್ದಾರೆ. ಈ ಥರ ಕಾನ್ಸ್ಟೆಂಟ್ ಆಗಿ ಇಸ್ ಬಿನ್ ಅ ಪಾರ್ಟ್ ಆಫ್ ಅವರ್ ಲೈಫ್ಸ್, ದೋ ಇಸ್ ನಾಟ್ ಅ ಪಾರ್ಟ್ ಆಫ್ ಅವರ್ ಲೈಫ್ಸ್. ಯು ನೋ ಈಸ್ ಅ ಸ್ಟ್ರೇಂಜರ್ ಎಟ್ ಅ ಫ್ರೆಂಡ್ ಅಂತ ಹೇಳ್ಬೋದು ಕಾರ್ನಾಡ್ ಟು ಆಸ್. ಬಿಕಾಸ್ ಅಪ್ಪ ನಾಟಕ ಮಾಡೋದು ನನ್ನ ಲೈಫಲ್ಲಿ ನಾನು ಫಸ್ಟ್ ನಾಟಕ ಮಾಡಿದ್ದೇನೆ, ಅದರ ಲಾಸ್ಟ್ ಆಲ್ಸೋ ದ್ಯಾಟ್ ವಾಸ್ ಇಟ್. ಆ್ಯಂಡ್ ಇಡೀಪಸ್ ಅಂತ ನಾನು ಆ್ಯಕ್ಚುಲಿ ಲಾಂಗ್ ಬಂದು ಅಂತೀವಿ ಅಂತ ನನಗೆ ಇಡೀಪಸ್ ಅಂತ ಬಂದಾಗ ಅಪ್ಪ ವಾಸ್ ಪೇಂಟಿಂಗ್ ದ ಪೋಸ್ಟರ್ ಅನ್ನೋದು ನಾಟಕಕ್ಕೆ ಪೋಸ್ಟರ್ ಮಾಡೋದಕ್ಕೆ ಫುಲ್ ಒಂದು ಮನ್ಸಿಗೆ ಬಂದುಬಿಟ್ಟು ರಕ್ತ ಸುರಿಯುವಂಥ ಒಂದು ಮುಖದ ಪೋಸ್ಟರ್ ಮಾಡಿದ್ರು. ಒಂಥರ ಭಯಂಕರ ಅನಿಸುತ್ತೆ ಆ ಗೌರವ್ ಆಫ್ 8 ಇಯರ್ಸ್ 10 ಇಯರ್ಸ್ ಆಗಿದ್ದ ಟೈಮ್. ಆ್ಯಂಡ್ ನೋಡಿದಾಗ ಅದನ್ನು ನೋಡಿದಾಗ ಭಯ ಆಗ್ತದೆ, ಆ ಪೋಸ್ಟರ್ ನೋಡಿದಾಗ ಒಂಥರ ವೆರಿ ಹಾರಿಫಿಕ್ ಇಮೇಜ್ ಇನ್ ದ ಮೈಂಡ್. ಆಮೇಲೆ ಅದರಲ್ಲಿ ಅಪ್ಪ ಸಣ್ಣ ಮಕ್ಕಳು ಬರಬೇಕಾಯ್ತು, ಇಬ್ಬರು ಮಕ್ಕಳು ಬಂದು ಅವರು ಕರ್ನಾಟಕ ಕಣ್ಣು ಹೊರಗಿರುತ್ತೆ ರಕ್ತ ಬರ್ತಾ ಇರುತ್ತೆ, ಮಕ್ಕಳು ಬಂದು ಅವ್ರನ್ನ ಅಪ್ಕೋಬೇಕು ಆ ಸೀನ್, ನೋ ಡೈಲಾಗ್ ನಥಿಂಗ್. ಸೊ ನಾನು ನಮ್ಮ ಮಕ್ಕಳು ಕರೆದಿರೋ ಹಾಗೆ ಸೊ ಹೋಗಿದ್ವಿ. ಆಮೇಲೆ ಅದು ಸ್ಟೇಜ್ ಮೇಲೆ ಬಂದು ಅಳಬೇಕು. ಸೊ ಐ ಕೆನ್ ಅಗ್ಲಿ ಎಕ್ಸ್ಪೀರಿಯನ್ಸ್ ಆನ್ ಸ್ಟೇಜ್ ಅಲ್ವಾ, ವಿ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಬಿಕಾಸ್ ವಿ ಆಕ್ಚುಲಿ ಕ್ರೈಡ್ ಲುಕಿಂಗ್ ಅಟ್ ಕಾರ್ನಾಡ್ ಬ್ಲಡ್ ಫ್ಲೋಯಿಂಗ್ ಡೌನ್ ಹಿಸ್ ಫೇಸ್. ಆ್ಯಂಡ್ ಐ ಆಲ್ಸೋ ರಿಮೆಂಬರ್ ದಟ್ ಇನ್ಸಿಡೆಂಟ್, ಯಾಕೆಂದರೆ ನಾನು ಗೌರಿ ಆಮೇಲೆ ಮೇಕಪ್ ರೂಮ್ ಬಂದಿದ್ವಿ ಹಿಂದ್ಗಡೆ. ಅವಾಗ ಫಸ್ಟ್ ಟೈಮ್ ಮೆಟ್ ಡಾಕ್ಟರ್ ರಾಜ್ಕುಮಾರ್ ಹ್ಯಾಡ್ ಕಮ್ ಟು ಸೀ ದ ಪ್ಲೇ ಆ್ಯಂಡ್ ಯುವರ್ ಇನ್ ಆ ಪೆಟಿಕೋಟ್ಸ್, ಯು ನೋ ಇಟ್ ವಾಸ್ ಅ ವೆರಿ ಎಂಬರಾಸಿಂಗ್ ಮೂಮೆಂಟ್ ಫಾರ್ ಅಸ್. ಸೊ ಆಲ್ ದೀಸ್ ಥಿಂಗ್ಸ್ ಸಮ್ ಹೌ ಸ್ಟೇ ವಿತ್ ಮೀ. ಆ್ಯಂಡ್ ಅವಾಗ ನಾಟಕ ಮಾಡೋದು ಅಷ್ಟು ಹಯಾವಧಾನ ಮಾಡಿದಾಗ ಅಲ್ಲಿ ತುಂಬ ಒಂದು ಮಾಸ್ಕ್ ಮಾಡಬೇಕಾಯ್ತು, ಹಯಾವಧಾನಕ್ಕೆ ಒಂದು ಸ್ಟ್ಯಾಚು ಥರ ಏನೋ ಆನೆ ಥರ ವಿಯರ್ಡ್ ಮೆಮೊರಿ ಇನ್ ಮೈ ಮೈಂಡ್. ಆ್ಯಂಡ್ ಇವರು ನೈಸ್ ಸಂಸ್ಕಾರ ಫಾರ್ ಇನ್ಸ್ಟೆನ್ಸ್ ಅಪ್ಪರ್ ಆ್ಯಕ್ಟ್ ಮಾಡಿದ್ರು. ಸಂಸ್ಕಾರನ ಮೊದಲಕ್ಕಿಂತ ನಾನು ಹಚ್ಚಿಕೊಳ್ಳಿದ್ದೆ ತುಂಬ ನೆನಪಿಲ್ಲ, ಐ ಕುಡ್ ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್. ಬಟ್ ಸುಮಾರು ಒಂದು 8 ವರ್ಷಕ್ಕೆ 2 ಸುಚಿತ್ರ ಅವ್ರು ಶೋ ಇಟ್ಟಿದ್ರು. ಸೊ ವಿ ವೆಂಟ್ ಬ್ಯಾಕ್, ನಾನು ಗೌರಿ ಎಲ್ಲ ಅವ್ರು ಕೂಡ ಹೋಗಿದ್ದೆ. ಸೊ ವಿ ರಿಯಲೈಸ್ ಟೂ ಥಿಂಗ್ಸ್, ಇನ್ ಫ್ರಂಟ್ ಆಫ್ ಮೈ ಫಾದರ್ ಎನಿಬಡಿ ಕುಡ್ ಬಿ ಅ ಗುಡ್ ಆಕ್ಟರ್ ಅಂತ, ಬಿಕಾಸ್ ಮೈ ಫಾದರ್ ಕುಡ್ ಆಕ್ಟರ್ ಸೇವ್ ಹಿಸ್ ಲೈಫ್ ಅಂಡ್ ಥ್ಯಾಂಕ್ಫುಲಿ ಹಿ ವಾಸ್ ಡೆಡ್ ಇನ್ ದಟ್ ಫಿಲ್ಮ್ ಮೋಸ್ಟ್ ಟೈಮ್ಸ್.
ಏನೋ ಅಪ್ಪ ಬಂದ್ಬಿಟ್ಟು ಸತ್ತೋಗಿರ್ತಾರೆ. ಸೊ ಅಪ್ಪ ಅಂತೂ ವೆರಿ ಬ್ಯಾಡ್ ವೆರಿ ಕಾನ್ಶಿಯಸ್ ಆಕ್ಟರ್ ಅಂಡ್ ಆಲ್ ಆರ್ ಐ ಥಿಂಕ್ ನನ್ನ ಚಿಲ್ಡ್ರನ್ ಕೂಡ ಅಂಡ್ ಕರ್ಣನ್ ಹ್ಯಾಡ್ ಅನ್ ಅಮೇಸಿಂಗ್ ವಾಯ್ಸ್ ಅಂಡ್ ಸ್ಕ್ರೀನ್ ಪ್ರೆಸೆನ್ಸ್ ಯು ನೋ ಅಂಡ್ ದಟ್ ವಾಸ್ ವೆರಿ ಗುಡ್ ಅಂಡ್ ವಿ ಕೇಮ್ ಬ್ಯಾಕ್ ಇಟ್ ಈಸ್ ಮೈ ಅಪ್ಪ ಆಕ್ಚುಲಿ ಅವಾಗ ಅನ್ನಿಸ್ತಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಸತ್ಯನ ಆಕ್ಟ್ ಮಾಡಿ ಆಕ್ಟಿಂಗ್ ಮಾಡಿದ್ದೇನೆ ಅನ್ನೋದಿಲ್ಲ. ಸೊ ಈ ಥರದ್ದು ಸುಮಾರು ಅವರ ಬಗ್ಗೆ ಮೆಮೊರೀಸ್ ಇದೆ. ಕರ್ಣನ್ ತರಣ್ಣ ಮಾಡಿದಾಗ ನೆನಪಿದೆ ನಾನು ಅವ್ರ ವಾಯ್ಲಿಂಗ್ ಅಮೇಶ್ ನೋಡಿದೆ ಕೇಳಿದೋ ಬಿಡೋ ಅಂತ ಸಂಕೋಚ ಆಗುತ್ತೆ, ಅಪ್ರೋಚ್ ಮಾಡೋಕ್ಕೆ ಸಂಕೋಚ ಆಗುತ್ತೆ. ನಿಮಗೂ ಕೇಳಿದೆ ಎಲ್ಲ ಆಯಿತು, ಒಂದು ಅಮೌಂಟ್ ಹೇಳಿದ್ರು, ಸ್ಕ್ರಿಪ್ಟ್ ಕಳಿಸಿದ್ರೆ ಇಷ್ಟ ಆಯಿತು ಮಾಡ್ತೀನಿ. ಅದಾದಮೇಲೆ ಟಿಪಿಕಲ್ ಗಾಂಧಿನಗರ್ ಟೈಪಲ್ಲಿ ಅವರು ಮುಟ್ಟೆ ಕೊಟ್ಟಿಲ್ಲ ಪ್ರೊಡ್ಯೂಸರ್, ಅವರು ಇಮೇಲ್ ಕಳ್ಸಿದ್ ನಂಗೆ ಸ್ಟ್ರಿಕ್ಟಾಗಿ, ಕವಿತಾ ಇಫ್ ಯು ಡೋಂಟ್ ಗಿವ್ ಮಿ ದ ಅಡ್ವಾನ್ಸ್ ಐ ಆಮ್ ನಾಟ್ ಆಕ್ಟಿಂಗ್. ಸೊ ಇವ್ರು ಹೇಳೋಕ್ಕೆ ಅವರು ಗಾಂಧಿನಗರ್ ಆಸ್ ಯೂಶುವಲ್ ವೆರಿ ಅನ್ಪ್ರೊಫೆಷನಲ್ಸ್ ಬಂದಾಗ ನೋಡೋಣ ಆ ಥರ ಇರ್ತಾರೆ ಅವರು. ಸೊ ಆ ಟೋಲ್ಡ್ ನಾವು ಇವರೇ ಬೇಕು ಒಪ್ಪಿದ್ದಾರೆ ದಯವಿಟ್ಟು ದುಡ್ಡು ಕೊಡಿ ಹಣ ಕಳಿಸಿ. ಅದಾದಮೇಲೆ ನಾವು ಚಿಕ್ಕಮಗಳೂರು ಶೂಟ್ ಮಾಡಿದ್ವಿ ಅವರ ಕ್ವಶನ್ಸ್ ಎಲ್ಲ, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಈ ವಾಸ್ ಲೈಕ್ ಅ ರಿಯಲ್ ಸ್ಟೂಡೆಂಟ್, ವೆರಿ ಯಂಗ್ ಸ್ಟೂಡೆಂಟ್. ಯು ಸೇ ವಾಯ್ಲಿನ್ ಮುಟ್ಟಿಸಕ್ಕೆ ಬರಲ್ಲ ಅಂದ್ಕೊಂಡೇ ಒಂದು ಕರೆಸಿದ್ವಿ ನಾವು. ರಿಮೆಂಬರ್ ಪೀಪಲ್ ಪ್ಲೇ ಗಿಟಾರ್ ಇನ್ ಮೂವೀಸ್ ದೀಸ್ ಡೇಸ್, ಗಿಟಾರ್ ಅನ್ನೋದಂತ ಅವ್ರು ಏನು ಹೊಡಿತಾರೆ ಅಂತ ಇಷ್ಟ ಆಯ್ತು. ನೀವು ಮ್ಯೂಸಿಕ್ ಈಗ ಬೇರೆ ಥರವನ್ನೇ ಬರ್ತಾರೆ. ಬಟ್ ಈ ವಾಸ್ ವೆರಿ ಇಂಟೆಲಿಜೆಂಟ್. ಈ ಸೆಟ್ ನನಗೆ ಒಬ್ಬರು ಬಂದಿದ್ರಲ್ಲ ಅವ್ರ ತೆಗೆದುಕೊಂಡು ಎಲ್ ಸುಬ್ರಹ್ಮಣ್ಯಕ್ಕೆ ಇದ್ರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಫಾರ್ ದಟ್. ಸೊ ಈ ಹ್ಯಾವ್ ಟು ಮ್ಯಾಚ್ ದಟ್ ಅಬಿಟ್ ಅಟ್ ಲೀಸ್ಟ್. ಸೊ ದಟ್ ವೇ ಐ ವಿಲ್ ನಾಟ್ ಫಸ್ಟ್ ಸಿ ಅಬೌಟ್ ದ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಆಲ್ ದಟ್ ವಂಡರ್ಫುಲ್ ವರ್ಕಿಂಗ್. ಅದಾದಮೇಲೆ ಎಲ್ ಸಿಗೋದ್ರು ಅಷ್ಟೇ ಒಮ್ಮೆ ವಾಮ್ ಹಾಕ್ ಕಟ್ಟಿ ಅನ್ನೋದಿ. ಇನ್ನು ಅದಾದ್ಮೇಲೆ ನಂಬಿರೋದ್ರೆ ಗೌರಿ ಜೊತೆ ಅವರು ಹೋರಾಟಕ್ಕೆ ಇಳಿದಿದ್ದು. ಗೌರಿ ಫಸ್ಟ್ ಆಕ್ಟಿವಿಸಮ್ ವಾಸ್ ಇನ್ ಬಾಹುಬಲಿಗಿರಿ ಇನ್ಸಿಡೆಂಟ್ ಅಂಡ್ ಐ ರಿಮೆಂಬರ್ ಬೋತ್ ಆಫ್ ದೆಮ್ ಟ್ರಾವೆಲಿಂಗ್ ಅವಾಗ ಅಂಡ್ ಐ ತಿಂಕ್ ಆನ್ ದ ವೇ ದ ಹ್ಯಾಡ್ ರೆಡಿ ಮಿಕ್ಸ್ ಡ್ರಿಂಕ್ ಅಂಡ್ ಎವ್ರಿಥಿಂಗ್ ಬೋತ್ ಆಫ್ ದೆಮ್. ಆ್ಯಂಡ್ ಅಲ್ಲಿ ಹೋದಾಗ ಅಲ್ಲಿ ಹೋರಾಟಕ್ಕೆ ಸುಮಾರು ಫೋಟೋಸ್ ಇದೆ ಅವ್ರಿಗೆ ಕೂಡ ನಾವತ್ತು ಆಮೇಲೆ ಬೆಳೆಸಿದ್ದ ಫೋಟೋ ಎಲ್ಲ ಜೊತೆಗೂ ನಾವು ಎಲ್ಲ ಇದೆ. ಸೊ ದಿಸ್ ಕೈಂಡ್ ಆಫ್ ಥಿಂಗ್ ಅಂಡ್ ಇಟ್ ಈಸ್ ಬೀನ್ ದೇರ್ ಕಾನ್ಸ್ಟೆಂಟ್ಲಿ ಆಸ್ ಐ ಸೆಡ್. ಇವನ್ ಆಫ್ಟರ್ ಗೌರಿ ಡೈಡ್ ದೇರ್ ವಾಸ್ ಅ ಸಮಾವೇಶ ಆಯಿತು ಒಂದು September 12th, 2017 ಅಂಡ್ ಹೀ ಕೇಮ್ ಆಸ್ ದಿ ಸೆಡ್ ವಿತ್ ಆಕ್ಸಿಜನ್ ಮಾಸ್ಕ್ ಅಂಡ್ ಐ ಸೆಡ್ ಸರ್ ನೀವು ಸರ್ ನಕ್ಕು ಬಿಡ್ತಾ ಇಲ್ಲ ಅವ್ರು ಗಿರೀಶ್ ಅನ್ಬೇಕಾಗಿತ್ತು ನೀವು ಮಾತಾಡ್ಬಿಡಿ ಫಸ್ಟ್ ಸ್ಟೇಜ್. ಸುಮಾರು ಜನ ಇದ್ರು ಬಂದು 23 ಜನ ಸ್ಟೇಜ್ ಮೇಲೆ ಇದ್ರು. ಐ ಸೆಡ್ ಪ್ಲೀಸ್ ಲೆಟ್ ಹಿಮ್ ಸ್ಪೀಕ್ ಅನ್ ನೋ ನೋ ನಾನು ಮಾತಾಡಕ್ಕೆ ಬಂದಿಲ್ಲ ಸಾಲಿಡಾರಿಟಿ ಬಂದಿ ಅಷ್ಟೇ ನಾನು ಹೋಗ್ತೀನಿ. ಸೊ ಇಟ್ಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಆಗಲೇ ಆ್ಯಂಡ್ ಫಾಂಡ್ ಮೆಮೊರೀಸ್ ಫಿಲ್ ಆ್ಯಂಡ್ ಇನ್ ಫ್ಯಾಕ್ಟ್ ಡೆಡಿ ಡೈಡ್ ಐ ಡಿ ನೋ ಚೈತನ್ ದ ಫಸ್ಟ್ ಒನ್ ಮೆಸೇಜ್ ಮೀ ಆ್ಯಂಡ್ ಐ ಡಿ ನೋ ಹೌ ಟು ಗೋ ವೇ ಟು ಗೋ ಅಂಡ್ ಥಿಂಗ್ಸ್ ಲೈಕ್ ದಟ್ ಶುಡ್ ಐ ಗೋ ಅಂಟ್ ಅವರು ವಾಟ್ ವಾಟ್ ಇಸ್ ಇಟ್ ಅಂತ ಕೊನೆಗೆ ಲಾಸ್ಟ್ ಒಂದು 2 hours ಇಂದ ಚೈತನ್ಯ ಮೆಸೇಜ್ ಆಗ್ತಾ ಬರ್ಬೋದೀನಿ ಇಲ್ಲಿ ಅಂತ. ಬಟ್ ಬೈ ದಟ್ ಟೈಮ್ ಆಲ್ರೆಡಿ ನ್ಯೂಸಲ್ಲಿ ಹೇಳ್ತಾರೆ ಅವ್ರಿಗೆ ಇಷ್ಟ ಇಲ್ಲ ಯಾರು ಬರೋದು ಅಂತ. ಸೊ ಐ ಥಿಂಕ್ ಐ ಶುಡ್ ರೆಸ್ಪೆಕ್ಟ್ ವಿಶಸ್ ಅಂಡ್ ಕೀಪ್ ಮೈ ಮೆಮೊರೀಸ್ ವಾಟ್ ಐ ಹ್ಯಾವ್ ವಿತ್ ಇನ್ ಥ್ರೂ ಔಟ್ ಮೈ ಲೈಫ್ ಇನ್ ಮೀ ಇನ್ಸ್ಟೆಡ್ ಆಫ್ ಗೋಯಿಂಗ್ ಅಂಡ್ ಸೀ ಹಿಮ್ ಯು ನೋ ಇನ್ ಕಾರ್ನರ್ ಆರ್ ಎನಿಥಿಂಗ್ ಲೈಕ್ ದಟ್. ಸೊ ಇನ್ ದಟ್ ಮೆಮೊರಿ ವಿಲ್ ಆಲ್ವೇಸ್ ಸ್ಟೇ ದಿ ಪಾರ್ಟ್ ಆಫ್ ಮೀ ಥ್ರೂ ಔಟ್ ಮೈ ಲೈಫ್. ಸೊ ಹ್ಯಾಟ್ಸ್ ಆಫ್ ಟು ಜೋಗಿ ಫಾರ್ ರೈಟಿಂಗ್ ಫಾರ್ ಇಟ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ರೀಡಿಂಗ್ ದ ಬುಕ್ ಅಂಡ್ ರೀಡಿಂಗ್ ಅವರ್ ಡಿಫ್ರೆಂಟ್ ಪೀಪಲ್ಸ್ ಪರ್ಸೆಪ್ಷನ್ ಆಫ್ ಕಾರ್ನಾಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಾಲಿಂಗ್. ಕಾರ್ನಾಟರು ಹೇಗೆ ಅನ್ನೋದನ್ನು ನಾನು ಮೊದಲಿನಲ್ಲಿ ಒಂದು ಲೇಖನವನ್ನು ಬರೀತಾ ನನಗೆ ಅವರು ಕಾಣಿಸಿದ್ದು ಹೇಗೆ ಅಂದರೆ ನಮ್ಮ ಶ್ರೀನಿವಾಸ ವೈದ್ಯರ ಹಳ್ಳ ಮತ್ತು ಹಳ್ಳ ಕಾದಂಬರಿಯಾದರು. ಅದರಲ್ಲಿ ಒಂದು ಪಾತ್ರ ಬರುತ್ತೆ ಏನಂತಂದರೆ ಅದರಲ್ಲಿ ನೆಲಕ್ಕೆ ಕಿವಿ ಕೊಟ್ಟರು ತುಂಬ ದೂರದಲ್ಲಿ ಬರ್ತಾ ಇರತಕ್ಕಂಥ ನೀರಿನ ಜರಿಯನ್ನು ಗುರುತಿಸುವವರಿರ್ತಾರೆ. ಆ ಪಾತ್ರ ಬಂದಿದೆ ಗಿರೀಶ್ ಕಾರ್ನಾಡ್ ನನಗೆ ಕಂಡಿದ್ದರು ಹಾಗೆ ಅವರಿಗೆ ಬಹುಶಃ ನೆಲಕ್ಕೆ ಕಿವಿ ಕೊಟ್ಟು ನಾಳೆ ಬರುವ ಆತಂಕವನ್ನು ಇವತ್ತೇ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಸೊ ಅದು ಗಿರೀಶ್ ಕಾರ್ನಾಡ್ ಬಹುಶಃ ಅದು ಸಹಜವಾಗಿ ಅವರಿಗೆ ಬಂದಿತ್ತು. ಶ್ರೀನಿವಾಸ ವೈದ್ಯರು ಅವರ ಜೊತೆ ತುಂಬ ಏಕವಚನದ ಗೆಳೆಯರು ಒಡನಾಡಿದವರು. ಸೊ ಹೀಗೆಲ್ಲ ಇದ್ದ ಕಾರಣ ಅವರ ಮಾತುಗಳನ್ನು ಶ್ರೀನಿವಾಸ ವೈದ್ಯರು ಗಿರೀಶ್ ಕರ್ನಾಡಕ್ಕೆ ತುಂಬ ಆತ್ಮೀಯರು ಅಂತ ಹೇಳಿದರು. ನಾನು ಆತ್ಮೀಯ ಸ್ನೇಹಿತ ಇದ್ದಿಲ್ಲ. ಕೆಲವು ಸತ್ಯಗಳನ್ನು ಅವನು ಎಷ್ಟು ಫ್ರ್ಯಾಂಕ್ ಆಗಿ ಮಾತನಾಡ್ತಾ ಇದ್ದೀನೋ ಅಷ್ಟೇ ಫ್ರ್ಯಾಂಕ್ ಆಗಿ ನಾನು ಕೂಡ ಮಾತನಾಡಲಿಕ್ಕೆ ಟ್ರೈ ಮಾಡೋದೇ
ಅವನಿಗೆ ಕೊಟ್ಟು ಶ್ರದ್ಧಾಂಜಲಿ ಅಂತ ನಾನು ಹೇಳಿದೆ. ಅವನಿಗೆ ನಾನು ಆತ್ಮೀಯವಾಗಿದ್ದಿಲ್ಲ ಅಂತ ನಾನು ಹೇಳ್ತೇನೆ ಅಂದರೆ ಇನ್ಯಾರಾದರೂ ಆತ್ಮೀಯರಾಗಿದ್ದಾರ ಅಂತ ಪ್ರಶ್ನೆ ಬರ್ತದೆ. ಅವ್ರಿಗೆ ಯಾರು ಆತ್ಮೀಯ ಇದ್ದಿಲ್ಲ. ಆ ಪ್ರತಿಭೆ ಹೊಂದಿದವರಿಗೆ ಆತ್ಮೀಯರಿರೋದಿಲ್ಲ. ಅವನು ಟಾಪ್ ಈಸ್ ವೆಕೆಂಟ್ ಅಂತ ಟಾಪ್ಗೆ ಹೋಗಿ ಕೂತ್ಬಿಟ್ಟ. ಬಟ್ ಟಾಪ್ನಲ್ಲಿ ಯಾರು ಇರೋದಿಲ್ಲ. ಹಾಗಾಗಿ ನಮ್ಮಂತ ಎಸ್ಆರ್ ಟಾಪ್ ಲೈಕ್ ಮೀಡಿಯಾ ಕ್ರೆಡಿಟ್ ಎಂಬ ಜನರ ಜೊತೆಗೇನೆ ಅವನು ಜಾಸ್ತಿ ಅಂತ ಅವನಿಗೆ ತುಂಬ ಹತ್ತಿರದವರು ಅಂದರೆ ನಾನು ಎಣಿಸಿದ ಹಾಗೆ ಒಂದು ನಾಲ್ಕು ಜನ ಇದ್ದರು. ಒಬ್ಬರು ವಯನ್ ಕೆ, ಇನ್ನೊಬ್ಬರು ಜೋಶಿ ರಾಮ ಧಾರವಾಡ ಮುನ್ನೂರು, ಮೂರನೇದವರು ಒಬ್ಬರು ಅಶೋಕ್ ಕುಲಕರ್ಣಿ ಅಂತ ಪುಣೆದಲ್ಲಿಂದ ವಿಜಯ್ ಕುಲಕರ್ಣಿಯವರು ಮಗ, ನಾಲ್ಕನೇದವರು ನಮ್ಮ ಚೈತನ್ಯ. ಬಟ್ ಆ ಮನುಷ್ಯ ಹೀಗೆ ಅಂತ ಹೇಳೋದು ಧಾರ್ಷ್ಟ್ಯ. ನಾನು ಗಿರೀಶನನ್ನು ಬಲ್ಲೆ, ನಾನು ಅವನ ಗೊತ್ತು ಅಂತ ಹೇಳಲಿಕ್ಕೆ ಕೂಡ ಧೈರ್ಯ ಬೇಕು. ಅಂತ ಒಂದು ಬಹುರೂಪಿ ಮನುಷ್ಯ ಇವತ್ತಿನ ಈ ಪುಸ್ತಕದಲ್ಲಿ ಬಹುರೂಪಿ ಅಂತ ಹೆಸರಿಟ್ಟಿದ್ದಾರೆ. ತುಂಬ ಸಾರ್ಥಕವಾದ ಹೆಸರು. ಅವನು ಬಿ ವಿ ನರಸಿಂಹರಾಯರು ಅವರನ್ನು ಕರೆದು ಮಾತನಾಡಲಿಕ್ಕೆ ಬಾ ಅಂತ ಹೇಳಿದರೆ ಅವ್ರಿಗೆ ಹೋಗಿ ಜಗಳ ಮಾಡಿ ಬಂದ. ಬಾಬರಿ ಮಸೀದಿಯನ್ನು ನೀವು ನಿಲ್ಲಿಸಬಹುದಾಗಿತ್ತು, ನೀವು ಯಾಕೆ ನಿಲ್ಲಿಸಲಿಲ್ಲ, ನೀವು ಎಂಥ ಪ್ರೈಮ್ ಮಿನಿಸ್ಟರು ಅಂತ ಕೇಳಿದ್ರು. ಪ್ರೆಸಿಡೆಂಟ್ ಜೊತೆಗೆ ಜಗಳ ಮಾಡ, ಫಸ್ಟ್ ಟೈಮ್ ಆಕ್ಸ್ಫರ್ಡ್ ಮಜಲಿಸಿದ ಅಧ್ಯಕ್ಷ, ಮಜಲಿಸ್ ಡಿಬೇಟಿಂಗ್ ಯೂನಿಯನ್ ಅಧ್ಯಕ್ಷರಾದ, ಅಲ್ಲಿ ಚರ್ಚಿನ ಮಗನ್ನು ಹೊರಗೆ ಹಾಕಿದ್ರು. ಇಲ್ಲಿ ಎಸ್ ಎಂ ಕೃಷ್ಣ ಅವರಿಗೆ ನಿಮಗೆ ವಿಧಾನ ಪರಿಷತ್ಗೆ ನಾಮಿನೇಟ್ ಮಾಡ್ತೇವೆ, ಎಕ್ಸೆಪ್ಟ್ ಮಾಡ್ತೇವೆ ಅಂದರೆ ಬೇಗ ಮಾಡೋದಿಲ್ಲ ಅಂತ ಹೇಳ್ತೇವೆ. ಇಂಥ ಒಂದು ಮನುಷ್ಯನಿಗೆ ನಾನು ಬಲ್ಲೆ ಅಂತ ಹೇಳ್ಕೊಳ್ಳೋದು ನನಗೆ ನನ್ನ ಧೈರ್ಯ ಆಗ್ತದೆ. ಆದರೆ ಸೌಭಾಗ್ಯ ನಮ್ಮದು, ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಕೆಲವು ವರ್ಷವನ್ನು ನಾವು ಕೂಡಿ ಕಳೆದ ಕ್ಲಾಸ್ಮೇಟ್ ಕ್ಲಾಸ್ಮೇಟ್ ಅಂತ ಹೇಳ್ತಾರೆ. ನನ್ನ ಕ್ಲಾಸ್ಮೇಟ್ ಇದ್ದಿಲ್ಲ, ಅವನು ಎರಡು ವರ್ಷ ನನಗಿಂತ ಚಿಕ್ಕವನು, ಕಾಲೇಜ್ ಮೇಟ್ ಅಂತ ಹೇಳ್ಬೋದು. ಆದರೆ ಆರ್ಟ್ಸ್ ಕಾಲೇಜಿನಲ್ಲಿ ನಮ್ಮ ಟೈಮಲ್ಲಿ ಕೊಟ್ಟು ಒಂದು ಟ್ರೆಡಿಷನ್ ಇದೆ, ಕ್ಲಾಸ್ಗೆ ಯಾರು ಹೋಗೋದನ್ನೇ ಇಲ್ಲ, ಅಂದಮೇಲೆ ಕ್ಲಾಸ್ ಮೇಟ್ಗಳಿಂದ ಬಂದು ಕಾಲೇಜ್ ಮೇಟ್ಗಳು ಕ್ಯಾಂಟೀನ್ ಮೇಟ್ಗಳು ಆ ಥರ ಇದ್ದವರು. ಕಾಲೇಜಿನಲ್ಲಿ ಅವನು ಬರ್ತಾ ಬರ್ತಾನೆ ಅವನೊಂದು ಪ್ರತಿಭೆ ಹತ್ತಾ ಹೋಗ್ತದೆ. ಅವನಿಗೆ ಒಂದು ಕ್ರಿಯೇಟಿವಿಟಿಯ ಒಂದು ಪ್ರಭಾವಳಿ ಅಂತ ಒಂದು ತಲೆ ಸುತ್ತಲಿ ತಿರುಗ್ತಾ ಇದ್ದೆ ಅವಾಗ. ಆ ಥರ ಒಂದು ಕ್ರಿಯೇಟಿವಿಟಿಗೆ ನಾನು ಜನರನ್ನು ಕೂಡಿಸಿಕೊಂಡು ಅವ್ರ ಮಧ್ಯೆ ಇರ್ತಿದ್ದೆ. ನಾಟಕ ಪ್ರಿಯ, ನಾವು ಚಿಕ್ಕವರಿರುವಾಗ ಒಂದು ಅವನು ಕ್ಯಾರೆಕ್ಟರಿಸ್ಟಿಕ್ ನಾನು ಹೇಳಬೇಕು ಅಂದರೆ ಡಿಸ್ಟಿಂಕ್ಟಿವ್ ಕ್ಯಾರೆಕ್ಟರಿಸ್ಟಿಕ್ ವೆನ್ ಕಂಪೇರ್ ಟು ಅದರ್ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು. ವಿದ್ಯಾರ್ಥಿ ದೇಶದಲ್ಲಿ ಇರುವಾಗಲೇ ಅವನು ತನ್ನ ಸ್ಲಾಟನ್ನು ನಿರ್ಧಾರ ಮಾಡ್ತಾನೆ. I am going to be there. ಆ ಸ್ಮಾರ್ಟ್ ನಿರ್ಧಾರ ಮಾಡಿಕೊಳ್ಳೋದು ಎಷ್ಟು ಎತ್ತರ ಮಾಡಿಕೊಂಡಿದ್ದ ಅಂದರೆ ನಮ್ಮ ಕಲ್ಪನೆಗೆ ಕೂಡ ತಿಳಿದಕ್ಕೆ ಸಾಧ್ಯ ಇದೆ. ನಾವು ಭಾಳ ಅಂದರೆ ಅವನು ಪ್ರೊಫೆಸರ್ ಆಗ್ತಾನೆ, ಐ ಎ ಎಸ್ ಆಗ್ತಾನೆ, ಐ ಎಫ್ ಎಸ್ಗೆ ಹೋಗ್ತಾನೆ, ಈ ಥರದ ನಮ್ಮದೇ ಲೆವೆಲಿನ ಥಿಂಕಿಂಗ್ನಲ್ಲಿ ನಾವು ಅವನ ಎತ್ತರಕ್ಕೆ ಇಡ್ತಿದ್ದೆವು. ನಮ್ಮ ಎತ್ತರದಕ್ಕಿಂತ ಅವನು ಎತ್ತರ ತುಂಬ ಎತ್ತರದಲ್ಲಿ ನಾವು ನಮ್ಗೆ ಅವ್ರ ಮುಂದೆ ಆಗಿದೆ. ನಾನು ಈ ಪುಸ್ತಕದಲ್ಲಿ ನನ್ನೊಂದು ಆರ್ಟಿಕಲ್ ಇದೆ, ಅದನ್ನು ಬಿಟ್ಟು ಒಂದೆರಡು ವಿಷಯಗಳಲ್ಲಿ ಹೇಳ್ತೀನಿ. ಯಾಕೆಂದರೆ ಅದು ಆಲ್ರೆಡಿ ಬಂದಿದ್ದೆ, ನಾನು ಮತ್ತೆ ಆಗಿ ರಿಪೀಟ್ ಮಾಡಿ. ಗಿರೀಶ್ ಕರ್ನಾಟಕ ಒಬ್ಬ ಪ್ರಬಂಧಿಯ ವ್ಯಕ್ತಿತ್ವ ವಿಶ್ಲೇಷಣೆಯನ್ನು ಮಾಡುವುದಾಗಲಿ, ಅವನ ಸಾಹಿತ್ಯ ವಿಮರ್ಶೆಯನ್ನು ಮಾಡುವುದಾಗಲಿ ನನ್ನ ಯೋಗ್ಯತೆಗೆ ಮೀರಿತ್ತು, ನಾನು ಅದಕ್ಕೆ ಕೈ ಹಾಕಿದ್ದೆ. ನಾನು ಭಾಳ ಅಂದರೆ ಅವನ ಜೊತೆಗಿನ ಒಂದೆರಡು ಸನ್ನಿವೇಶಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಒಂದಂದರೆ ನಾವು ಅವನಿಗೆ ಅಪಚಾರ ಮಾಡ್ತಾ ಇದ್ದೇವೆ ಆಲ್ರೆಡಿ ಅಂದರೆ ಅವನು ಯಾವುದೇ ಸಭೆಯಲ್ಲಿಯೂ ಎಂದೂ ಎರಡು ನಿಮಿಷಕ್ಕಿಂತ ಹೆಚ್ಚು ಮಾತನಾಡಿದವನಲ್ಲ. ಒಂದ್ಸಲ ಏನಾಯ್ತಂದ್ರೆ ದೇಶಕಾಲದ ಐದನೇ ವರ್ಷಕ್ಕೆ ಜಾವೇದ್ ಅಖ್ತರ್ ಅವ್ರ ಹೆಂಡತಿ ಶಬನಾ ಅಜ್ಮೀರ್ ಬಂದರು, ನಮ್ಮನ್ನೆಲ್ಲ ಕರ್ಕೊಂಡು ಊಟಕ್ಕೆ ಹೋದರು. ಆ ಮಾಲೀಕರಲ್ಲಿ ನಾನು ಒಬ್ಬನಾಗಿದ್ದೆ. ನಮ್ಮ ಕಾರ್ ಸ್ವಲ್ಪ ಲೇಟಾಗಿ ಹೋಯ್ತಂದ್ರೆ ಅಲ್ಲಿ ಒಂದು ಇನ್ನರ್ ಟೇಬಲ್ ಆಗಿದೆ,
ಒಂದು ಹತ್ತು ಹದಿನೈದು ಜನಕ್ಕೆ ಎಷ್ಟು ಒಂದು ರೌಂಡ್ ಡೈನಿಂಗ್ ಟೇಬಲ್ ಅದು ನಮಗೆ ಸಿಕ್ಕಲಿಲ್ಲ. ನಾವು ಹಿಂದೆ ಈ ಥರದ ಕುರ್ಚಿಯಲ್ಲಿ ಎಲ್ಲ ಕೂತಿದ್ದೆವು. ಆ ಇನ್ನರ್ ಟೇಬಲ್ನಲ್ಲಿ ಶವನಾರಿಗೆ ಗಿರೀಶ್ ಕರ್ನಾಡ್, ಜಾವೇದ್ ಅಖ್ತರ್ ಈ ಥರ ಎಲ್ಲ ಇಂಪಾರ್ಟೆಂಟ್ ಜನ ನಾವಲ್ಲಿ ಕೂತಿದ್ದೆವು. ಇವ ಇದ್ದಕ್ಕಿದ್ದಾಗೆ ನನ್ನ ಆಚೆ ಬಂದ ದೇವೈದ್ಯ ಅಲ್ಲಿ ಶವನಾಗಿ ಮೇತ್ರ ಯಾಕಪ್ಪ ನಾನು ನಿಮ್ಗೆ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಪಾರ್ಟಿಯಲ್ಲಿ ಯಾರು ಆಪರೇಟ್ ಆಪರೇಟ್ ಮಾಡಬಾರ್ದು ಅಲ್ಲಿ ಹೋಗಿ ಕೂಡ ನನಗೆ ಕಷ್ಟ. ನಾನು ಇವನು ಹೇಳ್ತಾನಲ್ಲ ಗೆಳೆಯ ಅಂತ ಹೋಗಿ ಕೂತೆ ಅವಳ ಹತ್ರ. ಅವಳು ಆ ವೇಟರ್ ಜೊತೆಗೆ ಜಗಳ ತಂದಿದ್ದೆ. ಅದೇನು ಜಗಳ ಅಂದರೆ ನನಗೆ ಈ ಜೊತೆಗೆ ಚಿಕನ್ ಕರಿ ಕೊಡು ಅಂತ. ಅವನು ನನ್ನ ಮುಖ ನೋಡ್ತಾ ಇದ್ದ. ಅವ್ನ ಮುಖ ನೋಡಿದ್ರೆ ನಾವು ಉಡುಪಿ ಶ್ರೀಕೃಷ್ಣ ಅವನು ನನ್ನ ಕಡೆ ನೋಡ್ತಾ ಈ ಹೆಂಗಸಿಗೆ ಹೇಳಿ ಮಾಡಿದೆ ನಾನು ಎಲ್ಲಿಂದ ಚಿಕನ್ ಕರಿತೇನೆ. ನಾನು ಅವ್ರಿಗೆ ಹೇಳಿದ್ದೆ ಕೈ ಬೋಲೆ ಬಗ್ಗೆ ಹೋಟೆಲ್ ಪ್ರೊವೈಡ್ ಮೀ ಚಿಕನ್ ಕರಿ ನಾನು ಇದ್ರ ಬಗ್ಗೆ ಹೇಳುವುದಿಲ್ಲ ಅಂತ ಇವನ್ನ ಕೇಳ್ತೀನಿ. ನೀನೇ ಹೋಗಪ್ಪ ನೀನು ನಿನ್ ಶರ್ಮಾ ಜನ ನನಗೆ ಬೇಡ ನಾನು ಪಟವಾಗೋದೇ ಕೂತೀನಿ. ಅವಳೇನೋ ಚಿಕನ್ ಕರಿ ಸಿಕ್ಕೂ ಇಲ್ಲ ನನಗೆ ಮಾತ್ರ ಒಂಥರ ಮಡಬಂಡ ಅಂತ ಇರ್ಬೋದು ಚಿಕನ್ ಕರಿ ಜೊತೆ. ಮಹಾತ್ಮ ಬ್ರಾಹ್ಮಣ ಬಹುಶಃ ಮುಂದಿನ ಜನ್ಮದವರಿಗೆ ಕಾಯ್ಬೇಕಾಗುತ್ತೆ. ತುಂಬಾ ನೆನಪುಗಳು ಉಂಟು ನನ್ನಂತ ಆರ್ಡಿನರಿ ಫ್ರೆಂಡ್ಸ್ಗೆ ಇಷ್ಟೊಂದು ನೆನಪುಗಳು ಬರ್ತಿರ್ಬೇಕು. ಈಗ ಹತ್ತಿರದವ್ರಿಗೆ ಯಾವ ಥರ ಬರ್ತದೆ ಕೊನೆ ಕಾಲಕ್ಕೆ ನಾನು ಅವ್ರಿಗೆ ಕೇಳಿದ್ದೆ ನಿಮ್ಗೇನೋ ಆರಾಮಿಲ್ಲಂತಲ್ವ ಬರಲೇನು ಬರಬೇಡ ನೀನು ನೀ ಬರಬೇಡ. ತುಂಬ ಕರ್ಟ್ ಇದ್ದ ವೆರಿ ಕರ್ಟ್ ಅಷ್ಟು ಕರ್ಟ್ ಇದ್ದ ಅಂದ್ರೆ ನೀನು ಬಂದ್ರೆ ನನಗೆ ತ್ರಾಸ ಆಗ್ತದೆ ಬರಬೇಡ ನೀನು. ನಾವು ಪ್ರತಿ ದೀಪಾವಳಿಗೆ ಒಂದು ಶುಭಾಶಯಗಳದ್ದು ಕಾರ್ಡ್ ಅಂತ ಕಾರ್ಡ್ ಅಂದರೆ ನನ್ನ ಲೆಟರ್ ಹೆಡ್ನಲ್ಲಿ ನಾನು ಬಂದು ಕಳಿಸ್ತೇನೆ ದೊಡ್ಡ ಲೆಟರ್ ಹೆಡ್ ಮತ್ತೆ ಎರಡೇ ಸೆಂಟೆನ್ಸ್ ನಿಮಗೆ ದೀಪಾವಳಿ ಆರ್ಥಿಕ ಶುಭಾಶಯಗಳು ವೈದ್ಯ ಅವನಿಂದ ಪ್ರಾಂಪ್ಟ್ ಆಗಿ ನಾಲ್ಕು ದಿವಸಕ್ಕೆ ಬರ್ತೀನಿ. ನಿನ್ನ ಶುಭಾಶಯಗಳು ಬಂದು ಮುಟ್ಟಿದ್ದು ನಿನಗೂ ಆರ್ಥಿಕ ಶುಭಾಶಯಗಳು ಅಂದು ಅದನ್ನು ತೀರಾ ಟಚಿಂಗ್ ಆತ್ಮೀಯವಾಗಿ ಮಾಡಲಿಕ್ಕೆ ಹ್ಯಾಂಗಿದ್ದಿ ಹ್ಯಾಂಗಿದ್ದಿ ಆ ಹ್ಯಾಂಗಿದ್ದಿ ನೋಡಿದರೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಬಿಕಾಸ್ ಅದು ಅತ್ಯಂತ ಆತ್ಮೀಯರಿಗೆ ಮಾತ್ರ ಕೇಳುವ ಪ್ರಶ್ನೆ. ಇಟ್ ಇಸ್ ನಾಟ್ ಹೌ ಡು ಯು ಡು ಇಟ್ ಇಸ್ ನಾಟ್ ಚೆನ್ನಾಗಿದ್ದೀರಾ ಅಲ್ಲ ಹ್ಯಾಂಗಿದ್ದಿ ಅಥವಾ ಧಾರವಾಡ ಈಗ ಯಾ ಬರದಕ್ಕೆ ಯಾರು ಹೊತ್ತುಕೊಂಡು ಹ್ಯಾಂಗಿದ್ದಿ ಈ ಹ್ಯಾಂಗಿದ್ದಿ ನನಗೆ ಲೈಫ್ ಇಸ್ ವರ್ತ್ ಲಿವಿಂಗ್ ಅನ್ಸುವಂತ ಒಂದು ಹ್ಯಾಂಗಿದ್ದಿ ಅಂತಂದು ನೆನಪು. ಅವನಿಗೆ ನಾನು ಜಗಳ ಮಾಡ್ತಿದ್ದೆ ನೀನು ನಿನ್ನ ಸಿನಿಮಾ ತೋರು ನಿನ್ನ ಸಿನಿಮಾ ತೋರು ಅದ್ಯಾಕೆಂದ್ರೆ ನಮಗೆ ಸಿನಿಮಾ ಮಾಡ್ಲಿಕ್ಕೆ ಸಿಗ್ಲಿಲ್ಲ ಅಂತ ಹೊಟ್ಟೆ ನಾನು ಹಾಸ್ಯದಿಂದ ಬಂದವನು ಸಾಹಿತ್ಯ ಕ್ಷೇತ್ರಕ್ಕೆ. ಐ ಹ್ಯಾವ್ ಸ್ಟ್ರೇಟ್ ಇನ್ ಟು ದಿ ವರ್ಲ್ಡ್ ಆಫ್ ಲಿಟ್ರೇಚರ್. ಈಗ ಹೀಗೆ ಬರುವಾಗ ಒಂದು ನನ್ನ ಪುಸ್ತಕ ತಲೆಗೊಂದು ತರ ತರ ಅಂತ ವಿಜಯ ಹೆಗ್ಗಡೆ ಹೇಳಿದ್ದೀನಿ. ನನಗೆ ಗಿರೀಶ್ ಸಿಕ್ಕಿದ್ದ ಮೊನ್ನೆ ನಾವೆಲ್ಲ ಧಾರವಾಡದವರು ಧಾರವಾಡದಲ್ಲಿ ಗೋವಚನ ಇಲ್ಲ ಅಲ್ಲಿ ಯಾರು ದೇವರಿಗೆ ಕೂಡ ಈ ಗೋಚನ ಏನೋ ಸ್ಕೂಳಕ್ಕೆ ಕರೆದಿಕ್ಕೆ ನನಗೆ ಇಷ್ಟು ಆ ಥರದ ಒಂದು ವಿಜಯ ಹೆಗ್ಗಡೆ ಹೇಳಿದ್ದೀನಿ. ನನಗೆ ಗಿರೀಶ್ ಸಿಕ್ಕಿದ್ದ ವೈದ್ಯ ಅನ್ನೋ ಪುಸ್ತಕ ಬರ್ದಂತ ಹಿಮ್ಮರದ್ದು ಭಾಳ ಚಲೋ ಅಂತ ನಾನು ಓದೇನೆ ಅದನ್ನು ಮಾಲ್ಗುಡಿ ಟೇಸ್ಟ್ ಆಯಿತು ಇಲ್ಲಿ ಕೇಳಿ ಮಾಲ್ಗುಡಿ ಟೇಸ್ಟ್ ಆಯಿತು ಸೀರಿಯಲ್ ಮಾಡ್ಬೋದು ಅವ್ನು ಹೋಗ್ತಾನೆ ಕೇಳೋದು ನಾನು ನಾನೇನು ಹೋಗ್ಬೋದು ಅವ್ನು ಮಾಡೋದಂದ್ರೆ ನನ್ನ ಧನ್ಯ ಅಂತ ಆಮೇಲೆ ಹೋಗಿ ಮೀಟ್ ಮಾಡಿದೆ ಈಗ ನಿಜ ವಿಜಯಾನಿ ನನಗೆ ಯಾವುದೇ ಹೌದು ಮಾಡ್ತೀಯ ಮಾಡ್ತೇನೆ ಅಂತ ಆಮೇಲೆ
ಎಲ್ಲ ತಯಾರಿ ಮಾಡಿಕೊಡ್ಬೇಕು, ನಾ ಮಾಡ್ತೇನೆ, ನಾ ಬೇರೆ ಡೈರೆಕ್ಷನ್ ಮಾಡೋದು. ತಯಾರಿ ಅಂದರೆ ನನಗೇನು ಗೊತ್ತು, ಸರಿ ಮಾಡ್ತೀನಿ ಮಗಲಾಗಿ ಫಲತ್ತಿ ಮಣ್ಣ ಅಂತ ಹೇಳ್ಬೋದು. ಇಲ್ಲ ಇಲ್ಲ, ಹೀಗೆ 12-13 ಇದನ್ನ ಎಪಿಸೋಡ್ ನೀನು ಆರಿಸ್ಬೇಕು, ಅದನ್ನು ಚಿತ್ರಕಥೆ ಬರೀಬೇಕು, ಮತ್ತು ಪರ್ಮಿಷನ್ ತಗೊಂಡ್ಬರ್ಬೇಕು ದೂರದರ್ಶನದಲ್ಲಿ. ಅವಾಗ ದೂರದರ್ಶನದಲ್ಲಿ ಒಬ್ಬರು ಕೃಷ್ಣಮೂರ್ತಿ ಇರ್ತಿದ್ದರು, ಪರ್ಮಿಷನ್ ತಗೊಂಡ್ಬಿಟ್ಟೆ ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಮಾಡಬೇಕು ಅಂತ. ನನಗೆ 600 ರೂಪಾಯಿ ಸಂಬಳ, ನಾನು ಎಲ್ಲಿ ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಮಾಡಬೇಕು? ಬಟ್ ನಾನು ಬ್ಯಾಂಕಿನಲ್ಲಿ PR ಜನರಲ್ ಮ್ಯಾನೇಜರ್ ಅಂತೆ, ಒಂದು 4-6 ಅಡ್ವರ್ಟೈಸ್ಮೆಂಟ್ ಫರ್ಮ್ಸ್ನಲ್ಲಿ ಒಬ್ಬರಿಗೆ ಹಿಡಿದು ಕೇಳಿದ್ದೆ, ಈಗ ಗಿರೀಶನ್ ಫೀಲ್ ಮಾಡ್ತೀಯ? ಅಯ್ಯೋ, ಗಿರೀಶನ್ ಫೀಲ್ ಮಾಡ್ಲಿಕ್ಕೆ ಸಿಕ್ಕರೆ ನಾನು ಧನ್ಯ ಮಾಡ್ತೇನೆ, ನೀನು ಆಯ್ತು ಅವನು ಆಯ್ತು ನಡುವೆ ನನ್ನ ನೌಕರಿ ಕಾಯ್ಕೊಂಡ್ಬಿಟ್ಟಿದ್ದೀನಿ, ಯಾಕೆಂದ್ರೆ ನಾನು ಹಂಚಿಕೊಟ್ಟೆ ಅಂತ. ಇಲ್ಲ ಇಲ್ಲ, ನಿಮ್ಗೇನು ಸಂಬಂಧ ಇಲ್ಲ, ನಿಮಗೆ ತಿಳಿಯೋದಿಲ್ಲ, ಕನ್ನಡದಲ್ಲಿ ದುಡ್ಡಾಗೋದಿಲ್ಲ, ಅದನ್ನು ಹಿಂದಿಯಲ್ಲಿ ಮಾಡ್ತೇನೆ, ಆ ಲೈಕ್ಸ್ ಕೊಡ್ತೇನೆ, ಹಿಂದಿಯಲ್ಲಿ ಮಾಡಿ ನಾನು ದುಡ್ಡು ಮಾಡಿಕೊಡ್ತೇನೆ, ದಯವಿಟ್ಟು ಕೊಡಿ ಅಂತ. ಎಲ್ಲ ರೆಡಿ ಆಯಿತು, ಆ್ಯಕ್ಟರ್ಸ್ ಆ್ಯಕ್ಟ್ರೆಸ್ ಸೆಲೆಕ್ಷನ್ ಆಯಿತು, ಶಿಯಾ ಜೇವೂರ್ ಆಯಿತು, ಶ್ರೀ ಸೋಮಶೇಖರ್ ಆಯಿತು, ಮತ್ತೊಬ್ಬರು ಆಯಿತು, ಕೂಲಾಗಿ ಕೈ ಮುಂದೆ ಏನಾಗಿತ್ತು, ತನಗೂ ಸಂಬಂಧಕ್ಕೆ ಸಂಬಂಧನೇ ಇಲ್ಲ ಅನ್ನೋದಾಗಿ. ಎರಡೇ ಸಲ ಮಾತನಾಡ್ಲಿಕ್ಕೆ ಹೋದರೆ ನಾ ಪಾಂಡಿಚೇರಿಗೆ ಹೋಗ್ತೇನೆ ಅಲ್ಲ, ಈ ಪಾಂಡಿಚೇರಿಗೆ ಹೋಗೋದಿದ್ರೆ ನನ್ನದೇ ಕೆಲಸ ತೋರಿಸ್ತೀನಿ. ಆಮೇಲೆ ಅದು ಸುದ್ದಿ ಜನಜನಿತವಾಗಿ ಸಿನಿಮಾದವರಿಗೆ ಹೇಳಿದ್ರು, ಗಿರೀಶ್ ಒಂದು ಏನೋ ಮಾಡಬೇಕಂತಿದ್ದ ಮಾಡದೆ ಬಿಟ್ಟ, ಆ ಜನ ಎಲ್ಲ ನಮ್ಮ ಮನೆಗೆ ಬರೀ ಎಲ್ಲಿ ಕೊಡಿಯೋದನ್ನ 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 ಅಂತ. ಆ ಕೊಡಿಯೋದನ್ನ ತಗೊಂಡು ನನ್ನ ಹತ್ರ ಬಿಳಿ ಹಾಡಿ ಮೇಲೆ ಸೈನ್ ಮಾಡಿಸು, 10-15 ಸಿಗ್ನೇಚರ್ ಬಿಳಿ ಹಾಡಿ ಮೇಲೆ, 9 ನನ್ನ ಹೆಂಡತಿ ಅವ್ರಿಗೆಲ್ಲ ಟೀ ಬಿಸ್ಕಿಟ್ ಕೊಟ್ಟು ಯಾರು ಬರಲಿಲ್ಲ, ಕೇಳಿದೆ ನಾನು, ಅಲ್ಲಯ್ಯ ಇಷ್ಟು ಜೋರಿಗಿಂದ ಬಂದೆ ನೀನು ಯಾಕೆ ಮಾಡ್ತಿಲ್ಲ ಅಂತ. ಯಾಕೆ ಧಾರವಾಡ ಭಾಷೆ ಅದನ್ನ ಮಾಡಬೇಕು, ಇದು ಮೊದಲೇ ಹೇಳಬೇಕಿತ್ತು, ಮೊದಲು ಹೇಳಬೇಕು ಅಂತಿದ್ದಲ್ಲ. ಹಾಗಾಗಿ ನೀನು ನಿನ್ನ ಸಿನಿಮಾದವರು ಅಲ್ಲಿಗೆ ತುಂಬ ತುಂಬ ಅದ್ಭುತ ವ್ಯಕ್ತಿತ್ವ ಬರ್ತಿದ್ದ ನಮ್ಮ ನನ್ನ ಹಳ್ಳ ಬಂತು ಹಳ್ಳ ಕಾದ ಬಗ್ಗೆ ಅವನಿಗೆ ತುಂಬ ಸಹಾಯ ಸಹಾಯ ಅಂದರೆ ಬರೆದು ಮುಗಿಸಿದ ಮೇಲೆ ಅವನ ಅವನಿಗೆ ಫಸ್ಟ್ ಟೈಮ್ ಹೋಗ್ಲಿಕ್ಕೆ ಸಿಗ್ತದೆ ಇವನ್ ಬಗ್ಗೆ ಪ್ರಿಂಟೆಡ್ ರೀಪ್ರಿಂಟ್ ಫಾರ್ಮೋ ಏನೋ ಅಂತಾರಲ್ಲ ಅದಕ್ಕೆ ಆವಾಗ ಕೂಡ ಸಿಗ್ತದೆ. ಬಿಕಾಸ್ ಅವನು ಮನೋರಂಜಿತ ಮಾಲೆಯ ಸಾಹಿತ್ಯ ವಿಷಯಕ್ಕೆ ಸಲಹೆ ಇಲ್ಲೇ ನಾ ಕಿವಿಗಾಗಿ ನಿಂತಿದ್ದೆ ಅವನಿಗೆ ರವಿಶಂಕರ್ ನಿಂತಿದ್ದಾರೆ ಹಿಂದಿಂದ ಬಂದು ನಾನು ಬೆಲ್ಲ ಪಡೆದ ನೋಡಿದರೆ ಇವನು ಗಿರೀಶ ಯಾಕಪ್ಪ ಅಂತ ಗಿರೀಶ್ ಬಂದರೆ ಹೆದರಿಕೆ ಬರ್ತೇನೆ ಮುಂದೇನೋ ಸಂತಾನ ಹೇಳು ಅಂತ ಯಾಕಪ್ಪ ಅಂತ ಫಸ್ಟ್ ಕ್ಲಾಸ್ ಆಗಿದೆ ಮೊಬೈಲ್ ಫಸ್ಟ್ ಕ್ಲಾಸ್ ಆಗಿದೆ ಟೈಟಲ್ ಚೇಂಜ್ ಮಾಡಿ ಬೇರೆ ಬೇರೆ ಟೈಟಲ್ ಚೇಂಜ್ ಮಾಡಿ ಹರಿವನ್ ನೀರು ಕೊಡ್ತೀನಿ ಅಂತ ಹರಿವನ್ ನೀರು ದರಿದ್ರ ಟೈಟಲ್ ಕೊಟ್ಟಿದ್ದೆ ಅದು ಚೇಂಜ್ ಮಾಡಬೇಕು ನಾ ಮಾಡೋದಿಲ್ಲ ಅಂತ ಯಾ ಅವ್ನು ಸುಮ್ಮನೆ ಗಿರೀಶನ್ಗೆ ಅಪೋಸ್ ಮಾಡೋದು ಒಂದು ನಮ್ಮ ನಾಳೆ ನನ್ನ ಒಬಿಚುವರಿ ಯಾರಾದರೂ ಬಂದರೆ ಇದು ಗಿರೀಶನ್ಗೆ ಅಪೋಸ್ ಮಾಡಬೇಕು ಆದರೆ ಮಾಡೋದಿಲ್ಲ ಅಂತ ನಿನಗೆ ತಲೆ ಇಲ್ಲ ನಾ ಹೇಳ್ತೇನೆ ಮಾಡು ಅಂತ ಏನು ಚೇಂಜ್ ಮಾಡಬೇಕು ಅಂದೆ ನಾನು ಹರಿವ ನೀರು ಅಂದರೆ ಅದು ವಿಷಯಕ್ಕೆ ಸಂಬಂಧಪಟ್ಟದ್ದು ನಾನು ವಿಚಾರ ಮಾಡಿದ್ದೇನೆ ಆ ಬಟ್ ಅದನ್ನು ಟೈಟಲ್ ನೋಡೋದಕ್ಕೆ ಓದೋ ಹಾಗೆ ಇರಬೇಕು ಮತ್ತು ಪಿಕಪ್ ಮಾಡಬೇಕು ಅದು ಜಸ್ಟ್ ಬೈ ಸೀಯಿಂಗ್ ದ ಟೈಟಲ್ ಅದನ್ನು ಪಿಕಪ್ ಮಾಡಬೇಕು ಹೇಗೆ ಹೇಳ್ತೀವಿ ಅವಾಗ ಅರುಂಧತಿ ರಾಯ್ ಗಾಡ್ ಆಫ್ ಆಲ್ ಥಿಂಗ್ಸ್ ಆ ಗಾಡ್ ಆಫ್ ಆಲ್ ಥಿಂಗ್ಸ್ ಬಂದಿದ್ದರು ನಾನು ಮಾಡಬೇಕು ಆಯ್ತು ಅಂತ ಹಳ್ಳ ಬಂದು ಹಳ್ಳ ಅಂತ ಮಾಡಿದೆ ಹಳ್ಳ ಬಂದು ಹಳ್ಳ ಮಾಡಿದ ಮೇಲೆ ಅದಕ್ಕೆ ಪ್ರೈಸ್ ಬಂತು ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ಪ್ರೈಸ್ ಬಂತು ಒಂದು ಎಲ್ಲೋ ಬಂದಾಗ ಹಳ್ಳ ಬಂತು ಹಳ್ಳ ಪ್ರೈಸ್ ಬಂತಲ್ಲ ಅರ್ಧ ಕೊಡ್ತಾರೆ ನಿಮ್ಗ್ಯಾಕೆ ಅರ್ಧ ಕೊಡ್ಬೇಕು ನಾ ಟೈಟಲ್ ಚೇಂಜ್ ಮಾಡಿದ್ರಿಂದ ಬಂತದ್ದು 50,000 ಕೊಡ್ತಾನೆ ನಾನು 1,00,000 ಅಂತ ಹೇಳಿದ್ದ ನಮ್ಗಿನ್ನೂ 50,000 ನನಗೆಲ್ಲಿ 1,00,000 ಬಂದದ ಅದನ್ನು ನೆಕ್ಸ್ಟ್ ಟೈಮ್
ನಾನು ನೆಕ್ಸ್ಟ್ ಇಯರ್ ಬರುತ್ತಲ್ಲ ಇದೇ ಅಕ್ಕಿ ಕೊಟ್ಟಾದ್ರೆ ಅಗ್ರಹಾರ ಕೃಷ್ಣಮೂರ್ತಿಗೆ ಹೇಳಿದೆ ನಾನು ಸೀರೆ ಉಟ್ಕೊಂಡು ಬರ್ತೀನಿ ನಾನು ಕಾಲೇಜ್ನಲ್ಲಿ ಅವನು ಯೂತ್ ಫೆಸ್ಟಿವಲ್ನಲ್ಲಿ ಗ್ರೂಪ್ ಸಾಂಗ್ನಲ್ಲಿ ನಮಗೆಲ್ಲ ಆರ್ಲಿ 18-19 ವರ್ಷ ಅವನ ಗ್ರೂಪ್ ಸಾಂಗ್ನಲ್ಲಿ ಒಂದು 15-20 ಜನ ಇದ್ದರು. ಹುಕ್ಕೇರಿ ಬಾಳಪ್ಪನವ್ರದ್ದು ಒಂದು ಹಾಡಿದ್ರು, ಕನಸಿರಿ ನೋಡು ಬಂಡಿಸಿ ಆ ಚಂದ ಕನ್ನಡ ನಾಡು, ಅವರೆಲ್ಲ ಗ್ರೂಪ್ ಸಾಂಗ್ ಮಾಡಿದ್ರು. ನಾವು ಗಕ್ಕೈನ ಗಡಿಬಿಡಿ ಅಂತ ಒಂದು ನಾಟಕ ಮಾಡಿದ್ವಿ, ನಾಟಕಷ್ಟು ನಾಲ್ಕೇ ಪಾತ್ರ. ಆ ನಾಟಕದ ಒಂದು ಮಾತು ಏನಂದರೆ ಕಾಲೇಜ್ ಬ್ಯೂಟಿ ಕ್ವೀನ್ ಅದರಾಗಿತ್ತು, ಗೌರಿ ಪಾತ್ರದಲ್ಲಿ ಕಾಲೇಜ್ ಬ್ಯೂಟಿ ಕ್ವೀನ್ ಇದೆ, ನಾನು ಹೀರೋ ಆಗಿದ್ದೆ. ನನಗೆ 15 ದಿವಸ ಹೊತ್ತು ಜನ ಬಂದ, ನೀವು ರೋಲ್ ಚೇಂಜ್ ಮಾಡಿರಿ, ನೀವು ನಿಮ್ಮ ಅಪ್ಪನ ರೋಲ್ ಚಲೋ ಅನ್ನಿಸ್ತು. ನಿಮ್ಗೆ ಅಪ್ಪನ ರೋಲ್ ಚಲೋ ಕಾಣಿಸ್ತದೆ ಮಾಡಿರಿ. ನಾನು ಹೊಸಬಾವಾಗ ನಾನು ಯಾವ ರೋಲ್ ಆದರೂ ಕಂಡಿದ್ದರೆ ನಾಟಕದಲ್ಲಿ ಇದ್ದರೆ ಸಾಕು, ನಾನು ಈ ಗೌರಿ ಬೇಡ ಅಂತ ಅವನೇ ಬೇಕು ನನಗೆ. ಇದು ಒಂದು ಅನುಭವ ನನಗೆ, ಸುಮ್ಮನೆ ಅವನೇ ಬೇಕು ಅಂತ ನಾನು ಏನೇನೋ ಹಾಗಾದ್ರೆ ಕನಸು ಮಾಡಬೇಕು. ಆಮೇಲೆ ಆ ವರ್ಷ ಗಿರೀಶನ ಗ್ರೂಪ್ ಸಾಂಗ್ ಸೆಲೆಕ್ಟ್ ಆಯಿತು. ನಮ್ದು ಫೇಲ್ ಆಯಿತು, ನಮ್ದು ಫೇಲ್ ಆದ್ಮೇಲೆ ಅವರು ಡೆಲ್ಲಿ ಮಾಡಿದ್ರಲ್ಲ, ಅವನನ್ನು ಕೇಳಿದ, ವೈದ್ಯ ಎಷ್ಟು ಮಂದಿ ಇದ್ದೀರಿ ನೋಡಿ, ನಾವು 4 ಜನ ಇದ್ದೀವಿ, ನಾವು ಬಂದ್ಬಿಟ್ಟು ನಮ್ಮ ಸಂಗತಿ ಗ್ರೂಪ್ ಸಾಂಗಿಗೆ 20-25 ಜನ ಇರ್ತಾರೆ, ನಾವು 20 ಜನ ಇದ್ದೇವೆ, ಇನ್ನೊಂದು 4-5 ಜನ ಕರ್ಕೊಂಡು ಹೋಗೋದು, ಬಂದ್ಬಿಡು ನಮ್ಮ ಸಂಗತಿ. ಈ ಸುಂದರಿಯನ್ನು ಕೇಳಿದ್ರೆ ಅವ ಏನಂತ, ನಾವು ಫೇಲ್ ಆಗಿದ್ದೇವೆ, ಫೇಲ್ ಆದ್ರೆ 4 ಜನ ಇಲ್ಲ ವಿದ್ಯಾರ್ಥಿಗಳೆಲ್ಲ ನಮ್ಮನ್ನು ನಡೀತಾರೆ. ಸರಿ ಅಂದರೆ ನಾವು ಹೋಗಿದ್ದು ಅವತ್ತು ಡೆಲ್ಲಿಗೆ ಹೊಂಟವ್ರನ್ನೆಲ್ಲ ಕಳಿಸ್ಲಿಕ್ಕೆ ಸ್ಟೇಷನ್ ಹೋಗಿದ್ದೆವು. ಆ ಸ್ಟೇಷನ್ಗೆ ಆ ಹೊಂಟವ್ರ ಜೊತೆಗೆ ಈ ಸುಂದರಿನೂ ಧಾರವಾಡ ಕನ್ನಡ
ಹಾಕೊಂಡ್ರು ಯಾರು ಮಾತಾಡಿದ್ರು. ಆಮೇಲೆ ಒಬ್ಬ ಹುಡುಗಿ ಬಂದು ಮೈತ್ರಿ ಕರ್ಕೊಂಡು ನನಗೆ ಅವ್ರ ತಾಯಿ ಫೋನ್ ಮಾಡಿದ್ರು. ಅವ್ರ ತಾಯಿ ಫೋನ್ ಮಾಡಿ ನಾನು ತಮಿಳಿನ ಕಾದಂಬರಿಯನ್ನು ಭಾಳ ಮೆಚ್ಚಿದ್ದಾರೆ, ಅದನ್ನು ನಾವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ ಅಂತ ಪರ್ಮಿಷನ್ ಕೊಡಿದ್ದೀನಿ. ನಾನು ಪರ್ಮಿಷನ್ ಅಂದರೆ ಮತ್ತೆ ಹದಿನೈದು ಪೇಜು ಪಕ್ಷಿಗಳು ಹಾಗೆ ಮಾಡಿಕೊಂಡು ಅವ್ರಿಗೆ ಇಷ್ಟೇ ಮಾಡಿದ್ದೆವು. ತಿಂಗಳ ತುಂಬ ಚೆನ್ನಾಗಿ ಟ್ರಾನ್ಸ್ಲೇಟ್ ಮಾಡಿದ್ದೆ. ನನ್ನ ಟ್ರಾನ್ಸ್ಲೇಷನ್ ಇದು ಅಪ್ರಿಷಿಯೇಟೆಡ್ ಅಲ್ಲಿ ತುಂಬ ಚೆನ್ನಾಗಿ ಟ್ರಾನ್ಸ್ಲೇಟ್ ಮಾಡಿದೆ. ಆಮೇಲೆ ಅವಳೇನು ಹೇಳ್ತಾರೆ ಬೇರೆ ನಿಮಗೆ ಕರ್ನಾಟಕ ಪಕ್ಷ ಇದೆ ಅಂತಿಲ್ಲ, ಅವ್ರದ್ದನ್ನು ಬೆನ್ನುಡಿ ಬಂದು ನನಗೆ ಈ ಕಾದಂಬರಿ ನಾನು ಬಂದಾಗ 65 ವರ್ಷ ಈಗ 84 ಹಾಗಾಗಿ ಕ್ರಿಕೆಟ್ ಆದಾಗ 67. ಆಮೇಲೆ ಕೇಂದ್ರ ಸಾಹಿತ್ಯ ಬಂದಾಗ ಸುಮಾರು 72-73 ವಯಸ್ಸು. ಈ ಟ್ರಾನ್ಸ್ಲೇಷನ್ ಆದಾಗ 82 ವಯಸ್ಸು. ಈ ಬ್ಲರ್ಗ ಹಾಕಿ ನೋಡಿ, ಬ್ಲರ್ನಲ್ಲಿ ಗಿರೀಶ್ ಕರ್ನಾಟಕ ಏನಾದರೂ ಬರೀತಾರೆ ಅನ್ನೋ ಕೇಳಿದ್ದೀನಿ ಸ್ಮಾಲ್ ಸೆಂಟೆನ್ಸ್. ಇವ್ರು ಕೇಳಿದೆ ನಾನು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಆಗಿದೆ ಹಳ್ಳ ಬಂತು ಹಳ್ಳ ಬಂತು, ಆ ಬ್ಲರ್ಗೆ ಏನಾದ್ರೂ ಬರೆದು ಕೊಡ್ತೀನಿ ಒಂದು ಸ್ವಲ್ಪ ಒಂದು ಪ್ಯಾರಾಗ್ರಾಫ್. ಅವಾಗ ಅವನು ರಿಪ್ಲೈ ಟಿಪಿಕಲ್ ರಿಪ್ಲೈ ಅದನ್ನು ನೀನು ಮುಪ್ಪಿನ ಕಾಲಕ್ಕೆ ಒಂದು ಮಗ ನಾಡ್ಕೊಂಡು ಕೂತಿದ್ದೀವಿ ಅದ್ರ ಮೇಲೆ ಬೆಳೆದಿ. ಬೇರೆ ಏನಾದ್ರೆ ಬರೀ ಬರೆದು ಕೊಡ್ತೀನಿ ಬೇಕಾದ ಬರೀತೀನಿ, ಬೇರೆ ನಮ್ಮ ಬಳಿ ಗಿರೀಶ್ ಕರ್ನಾಡ. ಆ ವ್ಯಕ್ತಿಯ ವ್ಯಕ್ತಿತ್ವದ ವಿಶ್ಲೇಷಣೆ ಮಾಡೋದು, ಅವನ ಸಾಹಿತ್ಯದ ವಿಮರ್ಶೆ ಮಾಡೋದು ಆಶ್ಚರ್ಯ, ಅದು ನನ್ನ ಯೋಗ್ಯತೆಗೆ ಬಂದಿದೆ. ಒಂದು ಮಾತು ಮಾತ್ರ ನಾನು ಹೇಳ್ಬೋದು, ನಾವು ಇನ್ಮೇಲೆ ನಮ್ಮ ಮಕ್ಕಳಿಗೆ ಕಲಿಸುವ ಒಂದು ಸಿಲೆಕ್ಟ್ ಮಾಡಿಕೊಂಡು ನಾನು ಆ ಸ್ಪಾಟ್ ನಾನಾಗಿ ಹೋಗ್ತೇನೆ, ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗ್ತೇನೆ, ಪ್ರೆಸಿಡೆಂಟ್ ಆಗ್ತೇನೆ ನಾನು, ಇಂಥ ಥರದ ಅಡ್ಮಿಷನ್ ಹಾಕಬೇಕು ಅಂತ ಸಿಕ್ಕಾಪುಕ್ಕ ಅಮೇರಿಕೆಗೆ ಹೋಗ್ತೇನೆ, ದೂರ ಮಾಡ್ತೇನೆ, ಇಂಗ್ಲೆಂಡ್ಗೆ ಹೋಗ್ತೇನೆ, ಜನ್ಮ ಸಾರ್ಥಕ ಮಾಡ್ಕೊಡ್ತೇನೆ, ಅಮೇರಿಕಾ ಹೋಗ್ತೇನೆ. ಎರಡನೇದಂದ್ರೆ ಒಂದು ಡೌಟ್, ಇನ್ನು ಮೇಲೆ ಬರುವ ದಿನಗಳಲ್ಲಿ ಬಗ್ಗೆ ಚರ್ಚೆ ಆಗಬೇಕು, ಎಲ್ಲ ಬಗ್ಗೆ ಚರ್ಚೆ ಆಗಬೇಕು. ಗಿರೀಶ್ ಕರ್ನಾಟಕದ ಒಂದು ಸಮಾಜದ ಶಕ್ತಿಯನ್ನು ಬದಲಿಸಬಲ್ಲಂತಹ ಶಕ್ತಿ ಒಪಿನಿಯನ್ ಮೇಕಿಂಗ್ ಕ್ಲಾಸ್ ಅಂತ ಹೇಳಿದ್ದಾಗ ಒಪಿನಿಯನ್ ಮೇಕಿಂಗ್ ಕ್ಲಾಸ್, ಆ ಒಪಿನಿಯನ್ ಮೇಕಿಂಗ್ ಕ್ಲಾಸ್ಗೆ ಬಿಲಾಂಗ್ ಆಗೋದು ಒಂದು ಜವಾಬ್ದಾರಿ. ಆ ಒಪಿನಿಯನ್ ಮೇಕಿಂಗ್ ಕ್ಲಾಸ್ಗೆ ಬಿಲಾಂಗ್ ಆಗುವ ವಿಷಯ ಇನ್ನು ಸ್ವಲ್ಪ ಬೇರೆ ಆಲ್ಟರ್ನೇಟಿವ್ ಚಾಯ್ಸ್ ಏನಾದರೂ ಮಾಡ್ಕೊಳ್ಬೋದಿತ್ತ. ಈಗ ಅವ್ರು ಮಾಡ್ಕೊಂಡು ಚಾಯ್ಸ್ ಕೋಮುವಾದ, ಕೋಮುವಾದದಲ್ಲಿ ಒಂದು ವರ್ಗಕ್ಕೆ ಅನ್ಯಾಯ ಆಗ್ತಾ ಇದೆ, ಅದನ್ನು ಸರಿಪಡಿಸ ಸರಿ ಮಾಡಬೇಕಾಗುತ್ತೆ. ಬಟ್ ಇದೇ ನಿಷ್ಠೇ ನಾನು ಇವಾಗ ಕಣ್ಣಿಗೆ ಕಂಡದ್ದು, ನಾನಿವತ್ತು ಅವನಿದ್ರೆ ಕೇಳ್ತಾ ಇದ್ದೆ ಭ್ರಷ್ಟಾಚಾರ ಕಾಣಲೇ ಇದೆ ನಿಮಗೆ, ಇಡೀ ಸಮಾಜವನ್ನು ತಿಂದ ಹಾಕುತ್ತಿರುವ ಭ್ರಷ್ಟಾಚಾರ ಕಾಣಲಿದೆ, ನಮ್ಮಲ್ಲಿ ಅಸಂಖ್ಯ ಜಾತೀಯತೆ ಕಾಣಲಿದೆ, ಇವತ್ತು ಈ ರಾಜಕಾರಣದಿಂದ ಈ ದೇಶನೇ ಪತನ ಆಗಿರುತ್ತೆ. ಇದೇ ಥರ ನಡೆದ್ರೆ ಇನ್ನೊಂದು 5-10 ವರ್ಷಕ್ಕೆ ಹಿಂದೂಸ್ತಾನಿ ಇರೋದಿಲ್ಲ, ಬರೆದಿಟ್ಕೊಂಡು ನಾನು ಇವತ್ತೇನು ಇವತ್ತು ಬರೆದಿಟ್ಕೊಂಡು ಇದನ್ನು ಉಳಿಸ್ಬೇಕು ಅನ್ನುವಂಥ ಮಾರ್ಗವನ್ನು ನೀವು ಸೂಚಿಸಬಲ್ಲವನ್ನಾಗ್ತೀವಿ. ಈ ಕುಡಾರ್ ಸಜೆಸ್ಟೇ ಕಾಯ್ದಿನ ಇಂತಹ ಕೆಲವು ಪ್ರಶ್ನೆಗಳನ್ನು ಇವ್ರಿಗೆ ಇಟ್ಟಿರೋದು. ಆದರೆ ಚಾಯ್ಸ್ ಆಫ್ ದ ಲೈಫ್ ಇದೆ, ನೀವು ಮಾಡಿ ಅಂತ ಯಾಕೆ ಮಾಡೋದಿಲ್ಲ, ನಿಮ್ಮ ಮಗ ಇಲ್ಲ. ಸೊ ಚಾಯ್ಸ್ ಆಫ್ ದ ಲೈಫ್ ಅವನು ಆಯ್ದುಕೊಂಡಂದ್ರು ಅವನಿಗೆ. ಇವತ್ತು ಬಂದು ನನಗೆ ಕೊನೆ ಮಾತು ನಾನು ಯೋಚಿಸ್ತೇನೆ, ಇದೇ ಅವನಿಗೆ ಅಪಚಾರ ಮಾಡಬೇಕ, ಯಾಕಂದರೆ ಅವನು ಇಷ್ಟು 5-2-3 ನಿಮಿಷಕ್ಕಿಂತ ಹೆಚ್ಚು ಮಾತನಾಡಬೇಕು ಯಾವುದೇ ಸಲಹೆ ಸಮಯದಲ್ಲಿ. ನನ್ನದೇ ಒಂದು ಪುಸ್ತಕ ಕಪ್ಪೆ ನುಗ್ಗಿದ ಹುಡುಗ ಬಿಡುಗಡೆ ಮಾಡಲಿಕ್ಕೆ ಬಂದ, ಆ ಬಿಡುಗಡೆ ಮಾಡಲಿಕ್ಕೆ ಬಂದಾಗ ಕೂಡ ಅವನು ಜನ ಎರಡಿದ್ದರು ಬೇಕಾದ್ರೆ ಗಿರೀಶ್ ಕರ್ನಾಟಕ ಕಾಂಗ್ರೆಸ್, ಅಲ್ಲಿ ಕೂಡ ಅವನು 5-10 ನಿಮಿಷ ಮಾಡಿ ಧೈರ್ಯದಿಂದ ಧಾರವಾಡ ಕನ್ನಡದವ್ರು ಬರೀತಾನೆ, ಅದಕ್ಕೆ ನಾನು ಮೆಚ್ಚೇನೆ ಕೇಳುವ. ಅಯ್ಯೋ ಈ ಧಾರವಾಡ ಕನ್ನಡ ಮೈಸೂರು ಕಂಡ ಜಗಳಕ್ಕೆ ಹಾಕಿದ್ದಪ್ಪ ನನಗೆ ಹೇಳಬೇಡ ಅಂತ ಹಾಕಿದ್ರೆ ಹಾಕಿ ನೋಡೋಣ. ಆ ಥರದ ಒಂದು ಗುಂಪು ಧೈರ್ಯ ಇರುತ್ತಲ್ಲ, ಅವ 10 ನಿಮಿಷ ಮಾತನಾಡ್ತಾನೆ. ಅವತ್ತು ಅವನು ಕೂತ್ಕೊಂಡು
ಮುಸ್ಕಣ್ಣ ರಿಪೋರ್ಟ್ ನೀನು ಸೈನ್ ಮಾಡಿಕೊಡುವಂತ. ನಾನು ಸೈನ್ ಮಾಡುವಾಗ ಏನು ಬರೆದ್ರೆ, ಯಥಾಕಾಷ್ಟಂಚ ಕಾಷ್ಟಂಚ ಅಂದರೆ ದೊಡ್ಡ ಫಿಲಸಾಫಿಕಲ್ ಇದು. ಸಮುದ್ರದಲ್ಲಿ ಎರಡು ತೆಪ್ಪೆಗಳು, ದಿಮ್ಮಿ ಅಂತ ಏನಂತಾರೆ, ಕಟ್ಟಿಗೆ ತೂಕಗಳು ತೇಲಿ ಬರ್ತವೆ, ಒಂದಕ್ಕೊಂದು ತೆಕ್ಕೆ ಹೋಯ್ತು, ಮತ್ತೆ ದೂರ ಹೋಗ್ತು, ಮತ್ತೆ ಎಷ್ಟು ಹೊತ್ತಾದ ಮೇಲೆ ಮತ್ತೆ ಬರ್ತದೆ. ಹಾಗೆ ನನ್ನಲ್ಲಿನ ಭೇಟಿ ಎಂದೆ ನಾನು. ಇವತ್ತು ನನಗೆ ಕೊನೆಯದಾಗಿ ಮಹಾಭಾರತದ ಒಂದು ಪ್ರಸಂಗ ನೆನಪಾಗಿದೆ. ಆಶ್ಚರ್ಯ ಅಂದರೆ ಏನು ಅಂತ, ಯಕ್ಷ ಪ್ರಶ್ನೆಯಲ್ಲಿ ಧರ್ಮರಾಜ ಮನೆಗೆ ನೀರು ತರಲಿಕ್ಕೆ ಹೋಗ್ತಾನೆ, ಅದೆಲ್ಲ ನಿಮ್ಗೆ ಗೊತ್ತು. ನಾಲ್ಕು ಜನ ಅಂತಮ್ಮನ ಸಾಕು ಬಿದ್ದಿರ್ತಾರೆ, ನೀವು ಯಾಕೆ ಬರಲಿಲ್ಲ ಅಂತ ಇವನು ನೀರು ತರಲಿಕ್ಕೆ ಹೋಗ್ತಾನೆ. ಆ ಸರೋವರ ಒಬ್ಬ ಯಕ್ಷನಿಗೆ ಸಂಬಂಧಿಸಿದೆ. ಆ ಯಕ್ಷ ಕೇಳ್ತಾನೆ, ನಾನು 12 ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಉತ್ತರ ಹೇಳಿ ತಗೊಂಡು ಅವ್ನು ನೀರು ಬರ್ತಾನೆ. 12 ಪ್ರಶ್ನೆಗೂ ಕೇಳ್ತಾನೆ, ನೀವು ಉತ್ತರನೂ ಹೇಳ್ತಾನೆ. ಮೊದಲಿನ 11 ಏನೋ ಆರ್ಡಿನರಿ ಪ್ರಶ್ನೆ ಇರ್ತವೆ, 12ನೇ ಪ್ರಶ್ನೆ ಆಶ್ಚರ್ಯ ಅಂದರೆ ಏನು ಅಂತ ಕೇಳಿದರು. ಯಕ್ಷ ಕೇಳೋದು ಆಶ್ಚರ್ಯ ಅಂದರೆ ಏನು, ಇವ ಹೇಳ್ತಾನೆ. ಅಹರಣ್ಯಶಿ ಭೂತಾನಿ ಗಚ್ಚಂತೀಗ ಯಮಾಲಯ ಶೇಷಾನು ಸ್ಥಾವರ ಮುಚ್ಚಂತಿ ಹಿಮಾಶ್ಚರ್ಯ ಅಂತ ಅಂತಾರೆ. ಅಂದರೆ ಅಹರಣ್ಯಶಿ ಭೂತಾನಿ ಅಂದರೆ ಹಗಲಿರುಳನ್ನು ಶವಗಳ ಯಾತ್ರೆ ನಡೆದಿದೆ, ಜನ ಸಾಯ್ತಾನೆ ಇರ್ತಾರೆ. ಇದನ್ನು ನೋಡಿ ಕೂಡ ಉಳಿದವರು ಮಾತ್ರ ನಾವು ಚಿರಂಜೀವಿಗಳನ್ನು ಶಾಶ್ವತರು ಅಂತ ತಿಳ್ಕೊಂಡು, ಹಾಗೆ ನಾವು ಇವತ್ತು ಇದು ಮಾಡಿ ಇದಕ್ಕೇನು ಮಾಡಲಿಕ್ಕೆ ಬರೋದಿಲ್ಲ. ಇದೇ ಎಲ್ಲರೂ ಕೂತ್ಕೊಂಡು ನಾವು ವೈರಾಗ್ಯ ಮಾಡಿ ಬಿಟ್ಟರೆ ಆಮೇಲೆ ಬದುಕು ನಿಂತು ಹೋಗಿ. ಅದಕ್ಕೆ ನಮ್ಮಲ್ಲಿ ಒಂದು ಪ್ರಥಾ ಇದೆ, ಏನೆಂದರೆ ಯಾವುದೇ ಒಂದು ತಿಳ್ಕೊಂಡಾಗ 13ನೇ 14ನೇ ದಿವಸಕ್ಕೆ ವೈಕುಂಠ ಸಮಾರಾಧನೆ ಅಂತ ಹೇಳಿ ಸಿಹಿ ಮುಟ್ಟಿಕೊಳ್ಳುವ ದಿವಸ. ಈ ಸಿಹಿ ಮುಟ್ಟಿಕೊಳ್ಳುವುದು ಅಂದರೆ ಏನು, ಇವತ್ತಿನಿಂದ ಸೂತಕ ಹೋಯಿತು, ಇದು ನಾಳೆಯಿಂದ ಅಥವಾ ಈ ಕ್ಷಣದಿಂದ ನಾವು ನಾರ್ಮಲ್ ಲೈಫ್ ಹಾಕೋಣ, ವ್ಯಾವಹಾರಿಕ ಪ್ರಪಂಚಕ್ಕೆ. ಹಾಗೆ ಇವತ್ತಿಗೆ ಗಿರೀಶನ ಸೂತಕ ಮುಗಿದು ಅವನು ಹಾಕಿಕೊಟ್ಟ ಹೆಜ್ಜೆಯಲ್ಲಿ ನಡೀಲಿಕ್ಕೆ ಆಗತ್ತೆಯನ್ನು ನಾವು. ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಥರ ನಾನು ಒಬ್ಬ ಆಕ್ಸಿಡೆಂಟಲ್ ಪಬ್ಲಿಷರ್ ಅಂತ ತಕ್ಷಣ ಅವರತ್ರ ಹೋದಾಗ ನನಗೂ ಖುಷಿ ಆಯಿತು ಅಂತ. ಯಾಕೆಂದರೆ ಅವರು ಬೆಂಗಳೂರಿನಲ್ಲಿ ಎಡಿಟರ್ ಆಗಿದ್ದರು. ಅವ್ರು ಹೇಳಿದ್ರು ನಾನು ಅಂದ್ಕೊಂಡೆ ಅವರು ನನ್ನ ಆಕ್ಸಿಡೆಂಟಲ್ ಸ್ಟೋರ್ ಓನರ್ ಅಂತ ಅಂದ್ಕೊಳ್ತಾರೆ ಅಂತ. ಅವ್ರು ಹೇಳಿದ್ರು ಐ ವಾಸ್ ಆಕ್ಸಿಡೆಂಟಲ್ ಜರ್ನಲಿಸ್ಟ್ ಅಂತ. ಸೊ ಹಾಗಾಗಿ ನನಗೆ ಈಗ ಅನ್ನಿಸ್ತಾ ಇದೆ ಎಲ್ಲ ಮಾಡೋ ಶುರು ಮಾಡಿದ್ಮೇಲೆ ಜರ್ನಲಿಸ್ಟ್ ಅಂದರೆ ನನಗೆ ಇಟ್ ವಾಸ್ ಅನ್ ಆಕ್ಸಿಡೆಂಟಲ್ ಇರಬೇಕು ಆಗಿದ್ದೇನೋ ಅಂತ ಹೇಳಿ. ಸೊ ಆ ರೀತಿಯಲ್ಲಿ ಈ ಪುಸ್ತಕ ಅಥವಾ ನಾನು ಮಾಡ್ತಾ ಇರೋ ಎಲ್ಲ ಕೆಲಸವೂ ಕೂಡ ಪ್ರೀತಿಯಾಗಿದೆ. ಇಷ್ಟನ್ನು ಹೇಳ್ತಾ ಒಂದು ನಾನು ಆಗಲೇ ವೈದ್ಯರು ಹೇಳಿದ್ರಿಂದ ನನಗೂ ಸ್ವಲ್ಪ ಉತ್ಸಾಹ ಬಂತಿದೆ ಅಂತಂದರೆ ಮಾಡಬೇಡ ಅಂತ ಹೇಳೋದನ್ನು ಮಾಡೋದಕ್ಕೆ ನನಗೂ ಒಂಥರ ತುಂಬ ಇಷ್ಟ ಆಯಿತಾ. ಸೊ ಇದರಲ್ಲಿ ಪಲ್ಲವಿ ಹೆಗಡೆ, ಪಲ್ಲವಿ ಬಿಬ್ಬಿ ಅಂತ ಫೇಸ್ಬುಕ್ಕಲ್ಲಿ ಇದ್ದಾರೆ, ಬಹುಶಃ ಅವರು ಕೆಲಸ ಮಾಡದೇ ಹೋಗಿದ್ದರೆ ಇಷ್ಟು ದೊಡ್ಡ ಪುಸ್ತಕ ಒಂದು ರಾತ್ರಿಯಲ್ಲಿ ಪ್ರೂಫ್ ರೀಡಿಂಗ್ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಸುಮಾರು ಜನ ಕೇವಲ ಒಂದು ರಾತ್ರಿಯಲ್ಲಿ ಅನುವಾದವನ್ನು ಒದಗಿಸಿಕೊಟ್ಟಿದ್ದಾರೆ. ಈ ಅನುವಾದವನ್ನು ಒದಗಿಸಿಕೊಟ್ಟಿದ್ದೇ ಅಲ್ಲದೆ ಸೊ ಇದನ್ನು ಮತ್ತೆ ನಾವು ಲೇಖಕರಿಗೆ ಕಳಿಸಿ ತಿದ್ದುಪಡಿ ಮಾಡಿಸಿಕೊಂಡು ಅದನ್ನು ಕ್ಯಾರಿ ಔಟ್ ಮಾಡಿ ಎಲ್ಲವನ್ನೂ ಮಾಡಿದ್ದೀವಿ. ಸೊ ಜೋಗಿ ಒಂದು ಸಲ ಇಲ್ಲಿ ಬಂದಿರತಕ್ಕಂಥ ಅದರಲ್ಲಿ ಕೆಲವರು ಇಲ್ಲಿರ್ತಕ್ಕಂಥವರು ಅಂದರೆ ಬೆಂಗಳೂರಿನವರು ಆಗಿರೋರು ಬಂದಿದ್ದಾರೆ. ಸೊ ಅವರ ಒಂದು ಓಕೆ ಜೋಗಿಯವರು ಕೊಡ್ತಾರೆ.
ಹಿರಿಯ ಪತ್ರಕರ್ತರು ನಮ್ಮ ಸನ್ಮಿತ್ರರು ಆದಂಥ ಜೈರಾಮ ಅಡಿಗರು ಇದರಲ್ಲಿ ಮೊಗೇರಿಯಲ್ಲಿ ಕಾರ್ನಾಡರು ಅಂತ ಬರೆದಿದ್ದಾರೆ. ಮೊಗೇರಿ ಅವರು ಕಾರ್ನಾಡರು ಗೋಪಾಲಕೃಷ್ಣ ಅಡಿಗರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಲಿಕ್ಕೆ ಹೊರಡ್ತಾರೆ. ಹೊರಟಾಗ ಅವರು ಮಾಡ್ತಾ ಇರುವ ಮಧ್ಯದಲ್ಲೇ ಅಡಿಗರು ತೀರ್ಕೊಂಡಿರ್ತಾರೆ. ಅದಾದ ಮೇಲೆ ಮೊಗೇರಿಗೆ ಅವರು ಅಡಿಗರಿಲ್ಲದೆ ಹೋಗಿದ್ದರು ಮತ್ತು ಅಲ್ಲಿ ಆ ನೆನಪುಗಳು ಮತ್ತು ಅವರು ರೀಕ್ರಿಯೇಟ್ ಮಾಡಿದ ರೀತಿ ಮತ್ತು ಗಿರೀಶ್ ಕಾರ್ನಾಡರು ಬರ್ತಾ ಇದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಇಡೀ ಊರೇ ಸೇರಿಕೊಳ್ತಾ ಇದ್ದಾರೆ. ತುಂಬ ಅನುಭವಗಳನ್ನು ಕೊಟ್ಟಿದ್ದಾರೆ ನಮ್ಮ ಸಂಮಿತ್ರರು ಮತ್ತು ಹಿರಿಯ ಪತ್ರಕರ್ತರು. ಭಾರತೀಯ ವಿದ್ಯಾಭವನದ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರು ಆಗಿದ್ದಂಥ ಜಯರಾಮ್ ಈ ಫೋಟೋ ತೆಗಿತಾ ಇರೋರು ವೆಂಕಟೇಶ್ ಮೂರ್ತಿಯವರು. ಅವ್ರ ಬಗ್ಗೆನೂ ಕೂಡ ನಿಜಕ್ಕೂ ಒಂದು ಮಾತಾಡಬೇಕು. ಅವರು ಫೋಟೋ ತೆಗಿಬೇಕು ಅಂತ ತುಂಬ ಜನ ಬಯಸ್ತಾರೆ. ಅಷ್ಟು ಚೆನ್ನಾಗಿ ಫೋಟೋ ತೆಗಿತಾರೆ ಮತ್ತು ಯಾವುದೇ ಸಾಹಿತ್ಯ ಕಾರ್ಯಕ್ರಮ ಇದ್ದರೆ ಅವರು ಖಂಡಿತ ಅಲ್ಲಿರ್ತಾರೆ. ಸೊ ಡೆಫಿನೆಟ್ಲಿ ಇಟ್ ಈಸ್ ಎ ಬೂನ್ ಫಾರ್ ಅಸ್ ಇವತ್ತು ಬಂದಿದೆ. ಇವತ್ತು ಶಿವಕುಮಾರ್ ಮಾವಲಿ ಬನ್ನಿ, ಶಿವಕುಮಾರ್ ಮಾವಲಿಯವರು ಅನುವಾದ ಮಾಡಿರ್ತಕ್ಕಂಥ ಎರಡು ಲೇಖನಗಳು ಇದರಲ್ಲಿದೆ. ಇವತ್ತು ಕನ್ನಡಪ್ರಭದಲ್ಲಿ ಒಂದು ಲೇಖನ ಅವರ ಅನುವಾದದಿಂದ ಹಾಕಿದ್ದಾರೆ. ವಿಕಾಸ ಇದರ ವಿಕಾಸ ನೀಡಿದ ಇದನ್ನ ಮಾಡುವಾಗ ಇವರಿಗೆ ಜೋಗಿ ಅವರಿಗೆ ಗೊತ್ತಾಗಿತ್ತು. ದೂರದರ್ಶನದಲ್ಲಿ ಒಂದು ಸಂದರ್ಶನ ಬಂದಿತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಾಗಿ. ಅದನ್ನು ಎಷ್ಟು ಬೆಂದಿದ್ವಿ ಹೆಚ್ಚನ್ ಆರ್ತಿ ಅವರಿಗೆ ಅಂತಂದರೆ ಅವರು ಕೂಡ ತಕ್ಷಣದಲ್ಲಿಯೇ ಒಂದು ಸಂದರ್ಶನವನ್ನು ಹುಡುಕಿಕೊಟ್ಟರು. ಅದಾದಮೇಲೆ ಅವರಿಗೆ ಇನ್ನೊಂದು ನಾಪಕ ಬಂತು. ಆಮೇಲೆ ಜೋಗಿಯಿಂದ ಸುಮಾರು ಕಲಿತೆ ಇದೆ ಎಡಿಟ್ ಮಾಡುವಾಗ. ಸೊ ನಾನು ಅವ್ರಿಗೆ ಹೇಳ್ತಿದ್ದೆ ನೀವು ಬೇಗ ಟ್ರಾನ್ಸ್ಲೇಟ್ ಮಾಡಿಸ್ಬಿಡಿ ಬೇಗ ಅಂತ. ಅವ್ರು ಹೇಳ್ತಾ ಇದ್ರು ಟ್ರಾನ್ಸ್ಲೇಟ್ ಮಾಡಿ ಅಂತ ಫೋನ್ ಮಾಡಿ ಅನುವಾದಕರಿಗೆ ಹೇಳ್ತಾ ಇದ್ರು. ಯಾವಾಗ ಕೊಡಬೇಕು ಅಂತ. ಇಲ್ಲ ತುಂಬ ಅರ್ಜೆಂಟೇನು ಬೇಡ, ನೀವು ಸಾಯಂಕಾಲ 6 ಗಂಟೆಗೆ ಕೊಟ್ಟರು ಸಾಕು ಅಂತ. ಅವಾಗ ಫೋನ್ ಮಾಡ್ತಾ ಇದ್ದೀವಿ ನಾವು 3 ಗಂಟೆಗೆ. ಸೊ ಮತ್ತೆ ಪಾಪ ಅವ್ರು 6 ಗಂಟೆಗೆ ಕೊಟ್ಟಿದ್ದಾರೆ ಯಾಕೆಂದ್ರೆ ಅವ್ರು ಜೋಗಿ ಒಳ್ಳೆಯವರು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಎನಿವೇ, ಸೊ ಇಲ್ಲಿ ಆ ತಕ್ಷಣ ಅವ್ರಿಗೆ ಇನ್ನೊಂದು ನಾಪಕ ಬಂದಿತ್ತು ಏನಂದರೆ ಚಂದನಗೌಡ ಇಂಟರ್ವ್ಯೂ ಮಾಡಿದ್ರು ಅಂತ. ಇನ್ನೊಂದು ಪ್ರಸನ್ನ ಮತ್ತು ಚಂದನಗೌಡ. ಅವರು ಚಂದನಗೌಡ ಇಂಟರ್ವ್ಯೂ ಮಾಡಿದ್ದು ಪ್ರಸನ್ನನ ಮತ್ತು ಅದರಲ್ಲಿ ಗಿರೀಶ್ ಕಾರ್ನಾಡ್ ಟೀಮ್ ಇತ್ತು. ಮತ್ತು ಅದೇ ಥರದಲ್ಲಿ ಅವ್ರು ತಕ್ಷಣ ನಾಪಕ ಬಂದಿದ್ದು ರಾಮಚಂದ್ರ ಶರ್ಮರು ತುಂಬ ಹಿಂದೆ ಇಂಟರ್ವ್ಯೂ ಮಾಡಿದ್ರು ಅಂತ. ಅದನ್ನು ಬಿಡದೆ ಅವರು ಅದನ್ನು ತೆಗೆಸಿದರು ಮತ್ತು ಅದನ್ನು ಎಗೇನ್ ಓವರ್ ನೈಟ್. ಸೊ ರಾಜೇಶ್ ಶೆಟ್ಟಿ ಕನ್ನಡಪ್ರಭದ ಪುರವಣಿಯಲ್ಲಿರ್ತಕ್ಕಂಥ ರಾಜೇಶ್ ಶೆಟ್ಟಿಯವರು ಅದನ್ನು ಸಂದರ್ಶನ ರೂಪಕ್ಕೆ ಇಳಿಸಿ ಮತ್ತು ಟ್ರಾನ್ಸ್ಕ್ರೈಬ್ ಮಾಡೋದು ತುಂಬ ತಲೆನೋವಿನ ಕೆಲಸ. ಅದನ್ನು ಮಾಡಿಕೊಟ್ಟಿದ್ದಾರೆ ರಾಜೇಶ್. ಮತ್ತೆ ವೇದಿಕೆಯಲ್ಲಿ ನಾವು 2 ಕುರ್ಚಿ ಜಾಸ್ತಿ ಇಟ್ಟಿದ್ವಿ. ಅದರಲ್ಲಿ ಒಬ್ಬರಾಗಿರ್ತಕ್ಕಂಥ ಒಬ್ಬರು ಯಾರಿಗೆ ಇಟ್ಟಿದ್ದೀನಿ ಅಂದರೆ ಚಂದನಗೌಡ ಅವರಿಗೆ. ಚಂದನಗೌಡ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಚಂದನಗೌಡ ಅವರ ಲೇಖನ ಕೂಡ ಇದೆ. ಆ್ಯಂಡ್ ಇದಲ್ಲದೆ ರಾಜಾರಾಮ್ ತಲ್ಲೂರು ಉಡುಪಿಯಿಂದ, ಮುಂಬೈನಿಂದ ಅಹಲ್ಯ ಬಲ್ಲಾಳ್, ಸಂಯುಕ್ತ ಪುಲಿಗಡ್, ಪ್ರಸಾದ್ ನಾಯ್ಕ್ ದೆಹಲಿಯಿಂದ, ಮತ್ತು ಮಹಾಬಲ ಸೀತಾದ ಬಾಬಿ, ವಿಕಾಸ್ ನೇಗಿಲೋಣಿ ದೆಹಲಿಯಿಂದ, ಹೇಗೆ ಚೈತ್ರಿಕಾ ನಾಯಕ್ ಅರಿಗಿ, ಇವರೆಲ್ಲರೂ ಕೂಡ ಈ ಲೇಖನಗಳನ್ನು ಅನುವಾದ ಮಾಡಿಕೊಟ್ಟಿದ್ದಾರೆ. ಅದಲ್ಲದೆ ಯಾರಾದರೂ ಇದ್ದರೆ ದಯವಿಟ್ಟು. ಸೊ ಅದಲ್ಲದೆ ಇದರಲ್ಲಿ ಬರಹಗಾರರು ಸುಮಾರು ಜನ ಇದ್ದಾರೆ. ರಂಗಶಂಕರದ ಸೂರಿ ಕೂಡ ಇದರಲ್ಲಿ ಒಂದು ಲೇಖನ ಬರೆದಿದ್ದಾರೆ. ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಲೇಖನಗಳು ನಿಮಗೆ ದಯವಿಟ್ಟು ಪುಸ್ತಕದಲ್ಲಿ ಸಿಗುತ್ತೆ. ನಾನು ಆಗಲೇ ಚೈತನ್ಯ ಹೇಳ್ತಾ ಇದ್ದೆ ನಿಮ್ಮದು ಅಧ್ಯಕ್ಷತೆ ಅಂತ ಅಂದರೆ ನೀವು ಕೊನೆಯಲ್ಲಿ ಮಾತಾಡೋದು ಅಂತ ಅವ್ರನ್ನ ಮಾನಸಿಕವಾಗಿ ರೆಡಿ ಮಾಡ್ತಾ ಇದ್ದೆ. ಸೊ ಚಂದನಗೌಡರು ಎರಡು ಮಾತಾಡಿದ ಮೇಲೆ ಚೈತನ್ಯ. ಶ್ರೀನಿವಾಸ ವೈದ್ಯರನ್ನು ನಾವು ನಿಜಕ್ಕೂ ಆಭಾರಿಗಳಾಗಿದ್ದೇವೆ. ಅವರನ್ನ ತುಂಬ ಸಮರ್ಥಾಗಿ ಅಂತಲ್ಲ, ಅವರ ಇನ್ನೊಂದು ಚೈತನ್ಯ ಹೇಳ್ತಿದ್ದ ಏನಂತಂದರೆ, ಜೋಗಿಗೆ ಹೇಳ್ತಿರ್ತೀನಿ ಏನಂತಂದರೆ, ನಾನು ಅವರು ನಾಟಕದಲ್ಲಿ ರಂಗ ಇದರಲ್ಲಿ ಚಿತ್ರದಲ್ಲಿ ಏನು ಅಂತ ಗೊತ್ತಿಲ್ಲ, ಅದರ ವ್ಯಕ್ತಿಯಾಗಿ ನನಗೇನು ಅಂತ ಗೊತ್ತು, ಅದನ್ನು ಮಾತಾಡ್ತೀನಿ ಅಂತ.
ಆ ರೀತಿ ವ್ಯಕ್ತಿಯಾಗೇನು ಅಂತ ಗೊತ್ತಿರೋ ತುಂಬ ಕೆಲವೇ ಜನರಿಗೆ, ಅದರಲ್ಲಿ ವೈದ್ಯರು ಮುಖ್ಯರು ಅವರ ಅನಾರೋಗ್ಯ ಗೊತ್ತಾ ಇದ್ದಾರೆ. ಸೊ ಅವರಿಗೆ ನನ್ನ ಪರವಾಗಿ ಥ್ಯಾಂಕ್ ಯು. ಇದರಲ್ಲಿ ಎರಡು ಪುಸ್ತಕಗಳಿದೆ, ಆ ಎರಡು ಪುಸ್ತಕ ನೀವು ಓದಲೇಬೇಕು. ಒಂದು ಜೋಗಿಯವರ ಇತ್ತೀಚಿನ ಎಲ್ ಕಾದಂಬರಿ ಸಾವನ್ನ ಪ್ರಕಾಶನದಿಂದ, ಇನ್ನೊಂದು ತುಂಗ ಅಂತ ಬಹುರೂಪಿ ಪ್ರಕಟಿಸಿರೋ ಪುಸ್ತಕ, ಅದನ್ನು ಖಂಡಿತ ಓದಲೇಬೇಕಾದಂಥ ಕಾದಂಬರಿ. ಸೊ ಅದನ್ನು ಎಲ್ಲಿ ಸಿಕ್ಕರೂ ಕೂಡ ದಯವಿಟ್ಟುಕೊಂಡು. ಸೊ ಇನ್ನೊಂದ್ಸಲ ನಿಮ್ಮ ಚಪ್ಪಾಳಿ ಜೋಗಿ ಹೇಳ್ತಾ ಇದ್ರು. ಸೊ ಹೇಳಿದ ತಕ್ಷಣ ನಾವು ಸ್ವಿಚ್ ಆಫ್ ಮಾಡ್ಬಿಡ್ತಿದ್ವಿ ಅಂತ. ಯಾಕೆ ಅಂತಂದ್ರೆ ಅದು ಹೇಳೋದಲ್ಲ, ಗದರಿಸ್ತಾ ಇದ್ರು ಅಂತ. ಸೊ ಹಾಗಾಗಿ ಗಿರೀಶ್ ಕಾರ್ನಾಡ್ ಗದರಿಸ್ತಾ ಇದ್ದ ರೀತಿಗೆ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತಿದ್ವಿ. ಸೊ ಆ ರೀತಿಯಲ್ಲಿ ಇರ್ತಿತ್ತು. ಇದನ್ನು ಯಾಕೆ ಹೇಳಿದೆ ಅಂತಂದ್ರೆ, ಒಡಕಲು ಬಿಂಬ ನಾಟಕ ಬಿಗ್ರೆ ಭೀಮ್ ಹಿಂದಿನಲ್ಲಿ ಮಾಡಿದಾಗ ಚೈತನ್ಯ ಅದನ್ನ ಒನ್ ಆಫ್ ದ ಡೈರೆಕ್ಟರ್ ಆಗಿ ಗಿರೀಶ್ ಕಾರ್ನಾಡ್ ಜೊತೆ ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ಲ, ಚೈತನ್ಯ ಮತ್ತು ಗಿರೀಶ್ ಕಾರ್ನಾಡ್ರ ಒಂದು ಒಟ್ಟಿಗೆ ಕೆಲಸ ಮಾಡಿದ್ದು ಹಲವಾರು ಬಾರಿ ಮತ್ತು ದಶಕಗಳ ಕಾಲ. ಇದರಲ್ಲಿ ಅವರು ಹೇಗೆ ಗಿರೀಶ್ ಕಾರ್ನಾಡ್ ಇದೆಲ್ಲ ಬಿಟ್ಬಿಡಿ, ರಂಗಭೂಮಿ ಬಿಡಿ, ಸಿನಿಮಾ ಬಿಡಿ, ಹೋರಾಟ ಬಿಡಿ, ಹೇಗೆ ಒಬ್ಬ ವ್ಯಕ್ತಿಯಾಗಿ ಅನ್ನೋದ್ರ ಬಗ್ಗೆ ತುಂಬ ಆತ್ಮೀಯವಾಗಿ ಬರೆದಿದ್ದಾರೆ. ಇದಕ್ಕಿದ್ದಾಗೆ ಗಿರೀಶ್ ಕಾರ್ನಾಡ್ ಅವರು ಮನೆ ಬಾಗಿಲು ನಿಂತ್ಕೊಂಡಿರ್ತಾರೆ. ಏನಕ್ಕೆ ಅಂತ ನೋಡಿದ್ರೆ ಅವ್ರ ಮನೆಯಲ್ಲಿ ಬೆಳ್ಳುಳ್ಳಿ ತಗೊಳ್ಳಿ ಮಾಡಿರ್ತಾರೆ, ಅದನ್ನ ಹಿಡ್ಕೊಂಡು ಬಂದಿರ್ತಾರೆ. ಆಯಿತಾ? ಸೊ ಈ ರೀತಿ ಸಾಕಷ್ಟು ಒಳ್ಳೆಯ ನೆನಪುಗಳನ್ನು ಬರೆದಿದ್ದಾರೆ ಚೈತನ್ಯ ಅಧ್ಯಕ್ಷ ಭಾಷಣ. ಆಕ್ಸಿಡೆಂಟ್ ಅಧ್ಯಕ್ಷ ಭಾಷಣ. ನಾನು ಕಾರ್ನಾಡ್ಗೆ ಅವರು ಹೋಗೋಕ್ಕಿಂತ 4 ದಿವಸ ಮುಂಚೆ ಒಂದು ಇಮೇಲ್ ಕಳಿಸಿದೆ. ನಾನು ಮತ್ತು ನನ್ನ ಕೆಲವರು ಸ್ನೇಹಿತರು ಮಾತಾಡ್ತಿದ್ವಿ. ಯಾರೋ ಒಬ್ಬ ಸ್ನೇಹಿತ ನಾಟಕ ಬರೋದು ಸುಲಭ, ಆದರೆ ನಾವೆಲ್ಲ ಬರೆಯೋದು ಕಷ್ಟ ಅಂತ ಹೇಳಿದ್ದ. ಅದು ಆ ಗಂಧಿ ಕೂಡಲೇ ನನಗೆ ಕಾರ್ನಾಡ್ ಅದ್ರ ಬಗ್ಗೆ ಹಿಂದೆ ಒಂದ್ಸತಿ ಮಾತಾಡಿದ್ದು ನನಗೆ ಅರ್ಥ ಆಗುತ್ತೆ. ಆದರೆ ಅವ್ರು ಕೋಟ್ ಮಾಡಿದ್ದು ಕರೆಕ್ಟಾಗಿ ನನಗೆ, ಅದು ನನಗೆ ಎಲಿಯಟ್ ಹೇಳಿದ್ದು ಅಂತ ಅಂದ್ಕೊಂಡಿದ್ದೆ, ಆದರೆ ಕರೆಕ್ಟಾಗಿ ಏನು ಹೇಳಿದ್ರು ಅಂತ ನನಗೆ ಅರ್ಥ ಬರುತ್ತೆ. ಅವ್ರಿಗೆ ಇಮೇಲ್ ಮಾಡಿದ್ರು, ಸಾರಿ ಟು ಬಾದರ್ ಯು ಸರ್, ವಾಟ್ ಈಸ್ ದಟ್ ಕೋಟ್ ಯು ಆಫನ್ ಮೆನ್ಷನ್ಡ್ ಅಬೌಟ್ ಪ್ಲೇ ರೈಟಿಂಗ್ ದಟ್ ಎಂಡ್ಸ್ ವಿತ್ ದೇ ವಿಲ್ ಲರ್ನ್ ಅಂತ ಕೇಳಿದ್ರು. ಅದಕ್ಕೆ ಅವ್ರು ವಾಪಸ್ ಉತ್ತರ ಬರೋದು, ಇಟ್ ಈಸ್ ಬೈ ಇಎಂ ಫಾಸ್ಟರ್ ಅಂಡ್ ಗೋ ಸಮಥಿಂಗ್ ಲೈಕ್ ದಿಸ್, ಪೀಪಲ್ ಥಿಂಕ್ ಇಟ್ಸ್ ಈಸಿಯರ್ ಟು ರೈಟ್ ಅ ಪ್ಲೇ ದ್ಯಾನ್ ಅ ನಾವೆಲ್, ದೇ ಶಾಲ್ ಲರ್ನ್. ದೇ ಶಾಲ್ ಲರ್ನ್ ಅನ್ನೋ ಅಂತ ಕ್ಯಾಪಿಟಲ್ಸ್ ಅಲ್ಲಿ ಹಾಕಿದ್ರು ಅವರು. ದ ವರ್ಡ್ಸ್ ಇನ್ ಕ್ಯಾಪ್ಸ್ ಆರ್ ಅಥೆಂಟಿಕ್ ಇನ್ ಆಸ್ಪೆಕ್ಟ್ಸ್ ಆಫ್ ದ ನಾವೆಲ್. ಸೊ ಅವರು ಹೇಳ್ತಿದ್ದೇನೆಂದ್ರೆ, ಒಂದು ನಾಟಕ ಬರೆಯೋದಕ್ಕೆ ಬೇಕಾಗಿರೋ ಡಿಸಿಪ್ಲಿನ್ ಕ್ರಮ, ಅದನ್ನ ಬರೆದವ್ರಿಗೆ ಮಾತ್ರ ಗೊತ್ತು ಅದರ ಕಷ್ಟಗಳೇನು ಅಂತ. ಬರೆಯೋದಕ್ಕ ಬರೆದಾಗ ಮಾತ್ರ ದೇ ವಿಲ್ ಲರ್ನ್ ಅಂತ ಅವ್ರು ಹೇಳಿದ್ರು. ನನ್ನ ಕಾರ್ನಾಡ ಜೊತೆ ಕೆಲಸ ಮಾಡ್ತಿರುವಾಗ ನನಗೆ ಒಂದು ದೊಡ್ಡ ಅಡ್ವಾಂಟೇಜ್ ಆಗಿದೆ ಅಂದರೆ, ಅವರ ಪುಸ್ತಕಗಳಿಗೆ ನನಗೆ ಆಕ್ಸೆಸ್ ಸಿಕ್ಕಿತ್ತು. ಅಷ್ಟೋ ಪುಸ್ತಕಗಳು ನನಗೆ, ನಾನು ಯೂನಿವರ್ಸಿಟಿ ಲೈಬ್ರರಿ ಇರ್ತಿತ್ತು, ಬೇರೆ ಜಾಗಗಳಲ್ಲಿ ನನಗೆ ಆ ಪುಸ್ತಕಗಳು ಸಿಗ್ತಿತ್ತು. ಆದರೆ ಕಾರ್ನಾಡ ಮನೆಯಿಂದ ಆ ಪುಸ್ತಕ ನೋಡಿದಾಗ ಅದರಲ್ಲಿ ಎಷ್ಟೋ ಸಣ್ಣ ಪುಟ್ಟ ನೋಟ್ಗಳಿರ್ತಿತ್ತು. ಆ ನೋಟ್ಗಳನ್ನು ಓದೋದೇ ಒಂದು ಖುಷಿ ಕೊಡ್ತಿದ್ದೆ. ಉದಾಹರಣೆಗೆ ನಾನೊಂದು ನೀಷೆಯ ಒಂದು ಪುಸ್ತಕ ತಗೊಂಡಿದ್ದೆ, ಅಲ್ಲಿ ಅದರ ಅದನ್ನ ಅಂಡರ್ಲೈನ್ ಮಾಡಿ ಇಂದ್ರ ಎ ಎಂ ಅಂತ ಹಾಕಿದ್ರು. ನನಗೆ ಫಸ್ಟ್ ಅರ್ಥ ಆಗಿತ್ತು ಏನು ಇಂದ್ರ ಎ ಎಂ ಅಂತ. ಇನ್ನೊಂದ್ಸತಿ ಅದು ಲೆವಿಸ್ಟ್ರಾಸ್, ಅದು ಶಾರ್ಟ್ ಇಂಟ್ರೊಡಕ್ಷನ್ ಲೆವಿಸ್ಟ್ರಾಸ್ ಅಂತಿತ್ತು, ಆ ಪುಸ್ತಕ ತಗೊಂಡಿದ್ದೆ. ಅಲ್ಲೆಲ್ಲ ಒಂದು ಕಡೆ ಅಂಡರ್ಲೈನ್ ಮಾಡಿ ಪಿಚ್ಚಡ ಟಿ ಡಿ ಅಂತಿತ್ತು. ಅವಾಗ ಗೊತ್ತಾಯ್ತು ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಎ ಎಂ ಅಂದರೆ ಅಗ್ನಿ ಮತ್ತು ಮಳೆ, ಟಿ ಡಿ ಅಂದರೆ ತಲೆದಂಡ. ಪ್ರಪಂಚದ ಬಹಳ ದೊಡ್ಡ ಫಿಲಾಸಫಿಕಲ್ ರಿಸರ್ಚ್ ಅಲ್ಲಿ ಇರುವಂತಹ ಒಂದು ಥಾಟ್ಗಳನ್ನ ನಮ್ಮ ಕನ್ನಡದ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅದು ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ. ಅಲ್ಲಿ ಅದನ್ನ ಅಡಾಪ್ಟ್ ಮಾಡಿ ಅದನ್ನ ಒಂದು ಡೈಲಾಗ್ ರೂಪದಲ್ಲಿ ಅದು ಬಂದಿರೋದು. ಸೊ ಇಂದ್ರನ ಮಾತು ಎಲ್ಲೋ ಒಂದ್ ಕಡೆ ನೀಷೆ ಹೇಳಿರೋ ಮಾತಾಗಿತ್ತು,
ಲೆವಿಸ್ಟ್ರಾಸ್ ಹೇಳೋ ಮಾತು ಎಲ್ಲೋ ಒಂದ್ ಕಡೆ ವಿಚಲನ ಮಾತಲ್ಲಿ 12ನೇ ಶತಮಾನದಲ್ಲಿ ಬಂದಿರ್ತಿತ್ತು. ನನಗೆ ಒಂದು ಸೌಭಾಗ್ಯ ಏನಂದ್ರೆ ಅವ್ರ ಜೊತೆ ಲಂಡನ್ ಅಲ್ಲಿ ಇದ್ದೆ. ಅವರು ನೆಹರು ಸೆಂಟರ್ಗೆ ಡೈರೆಕ್ಟರ್ ಆಗಿದ್ದ. ಅವರ ಸ್ಟಡಿ ರೂಮ್ ನಾನು ಎಲ್ಲಿ ಮಲಗ್ತಿದ್ದೆ ಅದ್ರ ಪಕ್ಕದಲ್ಲಿತ್ತು. ರಾತ್ರಿ ಅವರು ಬರಿಬೇಕಾದ್ರೆ ಅವ್ರು ಹೇಳ್ತಿದ್ರು, ಸ್ವಲ್ಪ ಗಲಾಟೆ ಮಾಡ್ತೀನಿ ನಾನು ಬರಿಬೇಕಾದ್ರೆ, ನೀನು ನಿದ್ದೆ ಬರುತ್ತಲ್ಲ ಬರಿಬೇಕಲ್ಲೇ ಗಲಾಟೆ ಆಗಿ ನಿದ್ದೆ ಮಾಡ್ತಿರೋದು ಕೊರಕೆ ಹೊಡೆದ್ರೆ ಗಲಾಟೆ ಆಗುತ್ತೆ ಸರಿ ಆಮೇಲೆ ಗೊತ್ತಾಯ್ತಿಲ್ಲ ಅಂತ. ಅವರು ಬರೆದು ಬರೆದು ಅದನ್ನು ಜೋರಾಗಿ ಓದೋದು. ಹಿ ವಾಂಟೆಡ್ ಟು ಹಿಯರ್ ಅವ್ ಇಟ್ ಸಾಂಗ್ಸ್. ಅವರು ಆಗ ಹೇಸ್ಟಿಂಗ್ಸ್ ಬಗ್ಗೆ ಒಂದು ನಾಟಕ ಬರೀತಿದ್ರು, ಅದನ್ನು ಮುಗಿದೆ ಹಾಗೆ ಇನ್ಕಂಪ್ಲೀಟ್ ಆಗಿ ಉಳಿದಿದೆ. ಆ ಹೇಸ್ಟಿಂಗ್ಸ್ ನಾಟಕ ಬರಿತಾ ಬರಿತಾರು, ಆಗಾಗ ಅದನ್ನು ಜೋರಾಗಿ ಓದೋದು, ಓದ್ತಾ ಅದನ್ನ ಮತ್ತೆ ಮತ್ತೆ ತಿದ್ದೋದು. ಆಮೇಲೆ ಈ ತಿದ್ದೋದು ಅನ್ನೋದು ಗಿರೀಶ್ ಅವ್ರದ್ದು ಅವ್ರ ಜೊತೆ ಇದೊಂದು ಇಟ್ ವಾಸ್ ಅ ಗ್ರೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಯಾಕೆಂದ್ರೆ ನಾನು ಲಂಡನ್ಗೆ ಹೋಗಿದ್ದ ಮುಂಚೆ ಅವ್ರ ಜೊತೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿರೋದು. ಅವರು ಅವರ ನಾಟಕ ಅಂತರಾಡ್ ಅಂತ ಒಂದು ಅಶೋಕ್ ಪೈ ಅವರ ಕೇಸ್ ಸ್ಟಡೀಸ್ ಮೇಲೆ ಬೇಸ್ ಮಾಡಿ ಒಂದು ಹಿಂದಿ ಸೀರಿಯಲ್ ಮಾಡಿದ್ವಿ. ಅದನ್ನು ಅವರು ಟೈಪಿಂಗ್ ಕಳಿಸೋರು, ಆ ಟೈಪ್ ರೈಟರ್ ಇರ್ತಿತ್ತು, ಅವ್ರು ಟೈಪ್ ರೈಟರ್ ಟೈಪ್ ಮಾಡಿ ಇವ್ರು ಕಳಿಸೋರು, ಅದನ್ನ ಇವ್ರು ಮತ್ತೆ ತಿದ್ದಿ ಆ ಟೈಪ್ ರೈಟರ್ ಅವ್ರು ಕಳಿಸೋರು, ಮತ್ತೆ ಅದು ಬರೋದು. ಆಗ ನಾನು ಕಂಪ್ಯೂಟರ್ ಕೊಂಡ್ಕೊಂಡಿದ್ದೆ. ನಾನು ಹೇಳಿದೆ, ಸರ್ ನಾನೇ ಟೈಪ್ ಮಾಡ್ತೀನಿ, ನನ್ನ ಟೈಪಿಂಗ್ ಬರುತ್ತೆ ಅಂತ. ಮಾಡ್ತೀರಾ? ಸರಿ ಮಾಡಿ. ಸೊ ಅವ್ರಿಗೆ ಅವರು ನನಗೆ ಬರೆದು ಕಳಿಸಿದ್ರು, ನಾನು ಅದನ್ನ ಟೈಪ್ ಮಾಡಿ ವಾಪಸ್ ಕೊಡುತ್ತೆ. ಮತ್ತೆ ಎಷ್ಟು ಸತಿ ತಿದ್ದು ವಾಪಸ್ ಕೊಡೋರು ಅಂದರೆ ಅದನ್ನ ಮತ್ತೆ ಇನ್ನೊಂದ್ಸತಿ ಅಷ್ಟನ್ನೂ ಟೈಪ್ ಮಾಡಬೇಕಾಗಿತ್ತು, ಮತ್ತೆ ಅದನ್ನ ತಿದ್ದವರು. ನನಗೆ ಒಂದು ಈ ಯೂನಿವರ್ಸಿಟಿ ಮತ್ತು ಫಿಲ್ಮ್ ಡಿಸಿಪ್ಲಿನ್ ಬಂದು ನನಗೆ ಹೇಗೆ ಅಂದರೆ, ಒಂದ್ಸತಿ ಬರೆದ ಮೇಲೆ ಫೈನಲ್ ಸ್ಕ್ರಿಪ್ಟ್ ಅಂತ ಆದಮೇಲೆ ಅದನ್ನು ಮುಟ್ಕೊಡುದು. ಯಾಕಂದ್ರೆ ಇಲ್ಲಾಂದ್ರೆ ಕನ್ಫ್ಯೂಷನ್ ಆಗುತ್ತೆ ಟೀಮ್ಗೆ. ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಕೈಲಿರುತ್ತೆ, ಒಂದು ಕಾಪಿ ಆಕ್ಟರ್ ಕೈಲಿರುತ್ತೆ, ಕ್ಯಾಮ್ರಾಮನ್ ಕೈಲಿರುತ್ತೆ. ತಿತ್ತ ಹೋಗ್ಬಿಟ್ರೆ ಒಬ್ಬೊಬ್ಬರ ಹತ್ರ ಒಂದೊಂದು ವರ್ಷನ್ ಇರುತ್ತೆ, ಹಾಗೆ ಮಾಡಬಾರ್ದು ಅಂತ ನಾನು ಅನ್ಕೊಂಡೆ. ಹಾಗೆ ಅದು ಸಂಪೂರ್ಣ ತಪ್ಪು ಅಂತಕ್ಕಂಥದ್ದು ನಾನು ಕಾರಣ ಅಂತ. ಯಾಕಂದ್ರೆ ಅವರು ಪ್ರತಿ ಸತಿ ತಿಪ್ತಾನೆ ಹೋಗ್ತಿದ್ರು, ಕಡೆಯವರೆಗೂ ಅವರು ತಿಪ್ತಾ ಇದ್ರು. ಆಮೇಲೆ ನಾನು ಫ್ರೆಶ್ ಪೇಜಸ್ ಎಲ್ಲ ಅದನ್ನ ಪ್ರಿಂಟ್ ಔಟ್ ಮಾಡಿದೆ. ಹಾಗೆ ಮಾಡಬೇಡ ಅಂತಂದು ಅವ್ರ ಹತ್ರ ಏನೇನೋ ಮ್ಯಾನುಸ್ಕ್ರಿಪ್ಟ್ಸ್ ಎಲ್ಲ ಇತ್ತು, ಆಗಲೇ ಟೈಪ್ ಆಗಿರೋ ಪೇಜ್ಗಳು. ಆದರೆ ಇನ್ನೊಂದು ಭಾಗದಲ್ಲಿ ಇನ್ನೊಂದು ಸೈಡಲ್ಲಿ ಪ್ರಿಂಟ್ ಮಾಡೋರು ಅಂತ ಹೇಳೋರು. ಇನ್ನೊಂದು ಕಡೆ ನಾನು ಬರ್ದಿದ್ದು ಕಾರ್ನರ್ ಹೆಗ್ಗಡ್ತಿ, ನಾವು ಸೀರಿಯಲ್ ಆಗಿ ಫಿಲ್ಮ್ ಆಗಿ ಸೈಮಲ್ಟೇನಿಯಸ್ ಶೂಟ್ ಮಾಡಿದ್ವಿ. ಅದಕ್ಕೆ ಸೂರಿ ಸುರೇಂದ್ರನಾಥ್ ಅವರು ಸ್ಕ್ರಿಪ್ಟನ್ನು ಬರೆದಿದ್ದಾರೆ. ಅವರು ಅವರು ಬರೆದ ಸ್ಕ್ರಿಪ್ಟನ್ನು ಮತ್ತೆ ಮಲೆನಾಡು ಭಾಷೆ ಬರೆಯೋದಕ್ಕೆ ಅಲ್ಲಿ ಶಿವಮೊಗ್ಗದ ಹತ್ರ ಅವ್ರನ್ನ ನೇಮಕ ಮಾಡಿದ್ರು. ಕರ್ನಾಟಕ ಅವರು ಅದನ್ನ ಬರೆದು ಒಂದು ಸೀನನ್ನು ಬರೆದು ಕೊಟ್ಟಿದ್ರು ಡೈಲಾಗ್ಸ್ ಅನ್ನ. ನಾನು ತೊಗೊಂಡೋದೆ ಕರ್ನಾಟಕ, ಸರಿ ಇವತ್ತಿನ ಸೀನ್ ಬಂದಿದೆ ಅಂತ ನೋಡಿದ್ರು. ಪೆನ್ ತೊಗೊಂಡ್ರು, 1 5 7 2 3 ಅಂತ ಏನೋ ಅದ್ರ ಪಕ್ಕ ಒಂದಷ್ಟು ನಂಬರ್ಸ್ ಕೊಟ್ಟು ಇದನ್ನ ವಾಪಸ್ ರೀರೈಟ್ ಮಾಡ್ಕೊಂಬಾ ನೀನು ಈ ಆರ್ಡ್ರಲ್ಲಿ ಅಂತ. ಒಂದು ಪದ ತಿದ್ದಲಿಲ್ಲ, ಒಂದು ಡೈಲಾಗ್ ತಿದ್ದಲಿಲ್ಲ. ನಾನು ಅಷ್ಟು ಡೈಲಾಗ್ಗಳನ್ನ ಆ ಆರ್ಡ್ರಲ್ಲಿ ಬರ್ಕೊಂಬಂದೆ. ಅದೊಂದು ಬೇರೆಯೇ ಸ್ವರೂಪ ತಗೊಂಡಿದ್ದು ಐ ಡಿ ಸಿ ಅಂದರೆ ಒಂದು ಮ್ಯಾಥಮೆಟಿಷಿಯನ್ ಥರ ಒಂದು ಸ್ನ್ಯಾಪ್ ಶಾಟ್ ಥರ ಒಂದು ಡೈಲಾಗ್ ನೋಡಿ ಅದನ್ನ ಬರೀ ರೀಆರ್ಡರ್ ಮಾಡೋದ್ರ ಮೂಲಕ ಯಾವ ಥರ ಅದು ಟ್ರಾನ್ಸ್ಫಾರ್ಮ್ ಆಗುತ್ತೆ ಅನ್ನೋದನ್ನ ನಾನು ಅಲ್ಲಿ ನೋಡೋಕ್ಕಾಯ್ತು. ಆ್ಯಂಡ್ ವಾಸ್ ಅ ಪರ್ಫೆಕ್ಷನಿಸ್ಟ್ ಇನ್ ದ ಕೋರ್. ಅವ್ರ ಸುತ್ತ ಇದ್ದವ್ರು ಕೂಡ ಆಗಿದ್ರು ಅರುಂಧತಿ ನಾಯಕರದ್ದು. ನಾವು ಒಡಕಲು ಬಿಂಬ ನಾಟಕ ಮಾಡಿದಾಗ ಬಹುಶಃ ನೀವೆಲ್ಲ ನೋಡಿದ್ದೀರಿ ಎಂತ ದೊಡ್ಡ ಕೆಲಸ ಅದು ಅಂತ. ಆ ಇಮೇಜ್ ಶೂಟ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದಾಗ ಅದು 58 ನಿಮಿಷದ ಉದ್ದದ ಡೈಲಾಗ್ ಅರುಂಧತಿ ನಾಯಕರು. ಗಿರೀಶ್ ಅವರು ಇದು ನಾವು ನಾಟಕ ಮಾಡ್ತಿರೋದು ಸಿನಿಮಾ ಅಲ್ಲ, ಆದ್ದರಿಂದ ಅದು 58 ಮಿನಿಟ್ಸ್ ಒಂದೇ ಶಾರ್ಟಲ್ಲಿ ಬರಬೇಕು, ಎಡಿಟಿಂಗ್ ಇರಬಾರ್ದು ಅಂತಂದರು. ಆ ಅರುಂಧತಿ ನಾಗವರು ಆ ಇಮೇಜ್ನ ರೆಕಾರ್ಡ್ ಮಾಡುವಾಗ ಗಿರೀಶ್ ಒಂದ್ ಕಡೆ ಮತ್ತು ಗಾಯತ್ರಿ ಅಂತ ಇನ್ನೊಬ್ರು ಇದ್ದಾರೆ, ಅವರಿಬ್ರು ಆ ಕಡೆ ಈ ಕಡೆ ನಡೀತಾ ಇದ್ರು. ಅಂದರೆ ಅವರು ಸ್ಟೇಜ್ ಮೇಲೆ ನಡೆಯೋ ಪೊಸಿಷನ್ಸ್ ಕೊಡ್ತಾ ಇದ್ರು. ಸೊ ಅರುಂಧತಿ ನಾಗ ಆ ಕಡೆ ಈ ಕಡೆ ನೋಡ್ತಾ ಮಾತಾಡ್ಬೇಕಿತ್ತು. ನಾವು ಮೊದಲೇ ಟೇಕ್ ಮಾಡಿದಾಗ ಸುಮಾರು 45 ನಿಮಿಷ ತನಕ ನಾವು ಶೂಟ್ ಮಾಡ್ತೀವಿ. 45 ನಿಮಿಷದಲ್ಲಿ ಮಿಸ್ಟೇಕ್ ಆಯಿತು, ಮತ್ತೆ ಬಿಗಿನಿಂಗಿಂದ ಶುರುವಾಯಿತು. ಎರಡನೇ ಟೇಕ್ ಮಾಡಿದಾಗ ಅರ್ಧ ಗಂಟೆ ನಿಲ್ತು, ಇನ್ನೊಂದ್ಸತಿ ಟೇಕ್ ಮಾಡಿದಾಗ ಇನ್ಯಾವುದೋ ಇದರಲ್ಲಿ ನಿಂತು. ಒಟ್ಟಾರೆ ನನ್ನ ನೆನಪು ಇರೋ ಪ್ರಕಾರ 54 ನಿಮಿಷ ಆಯಿತು ಅರುಂಧತಿ ನಾಗವರ ಸ್ಪೀಚು. ಒಂದ್ಸತಿ 52ನೇ ನಿಮಿಷ ತನಕ ಹೋಗಿ ಅಲ್ಲೇನೋ ತಪ್ಪಾಯಿತು ಅಂತ ಮತ್ತೆ ಮೊದಲಿಗೆ ಮೊದಲು ಮತ್ತೆ ಅಲ್ಲಿಂದ ಶುರು ಮಾಡಿದ್ವಿ. ನನಗೆ ಒಂಥರ ಫ್ಯಾಸಿನೇಟಿಂಗ್ ಆಗಿತ್ತು. ಈ ಕಡೆ ಗಿರೀಶ್ ಅವರು ಆ ಕಡೆ ಅರುಂಧತಿ ನಾಗವರು ಇಬ್ರಿಗೂ ಸುಸ್ತಾಗ್ತಿಲ್ಲ, ನಮ್ಗಳಿಗೆ ಸುಸ್ತಾಗಿ ಹೋಗಿದೆ, ನಾವು ಇವರು ನೋಡ್ಕೊಳ್ತ. ಆಮೇಲೆ ಕಡೆಗೆ ಸುಮಾರು 2 ಗಂಟೆಗೆ ಅಂತ ಕಾಣಿಸುತ್ತೆ ಬೆಳಿಗ್ಗೆ ಒಂದು ಟೇಕ್ ಮಾಡಿದ್ರು ಅರುಂಧತಿ ನಾಗ 54 ನಿಮಿಷ ಕರೆಕ್ಟಾಗಿ ಹೇಳಿದ್ರು. ಎಲ್ಲರೂ ಚಪಾಳೆ ಕಟ್ಟಿದ್ರು, ಆಲ್ ವೆರಿ ಹ್ಯಾಪಿ. ಅರುಂಧತಿ ನಾಗವ್ರು ಹೇಳಿದ್ರು, ಗಿರೀಶ್ ಯು ಡೋಂಟ್ ಮೈಂಡ್ ಕ್ಯಾನ್ ಐ ಟೇಕ್ ಇಟ್ ಅಗೇನ್ ಅಂತ.
ಸೊ ಅದಾದ್ಮೇಲೆ ಮತ್ತೆ ಇನ್ನೊಂದು ಸತಿ ಶೂಟ್ ಮಾಡಿ 3 ಗಂಟೆಗೂ 3:30 ಕಡೆಯ ಟೈಮ್ ಯಾವುದು ಈಗ ಯಾವ ಕಡೆಗೆ ಬಂತು ಅದು 3 ಗಂಟೆಗೆ ಶೂಟ್ ಮಾಡಿದ್ರು. ಆ ನಾಟಕ ನಾವು ಸೈಮಲ್ಟೇನಿಯಸ್ಲಿ ಕನ್ನಡದಲ್ಲಿ ಕೊಡಕುಲು ಬಿಂಬ ಅಂತ, ಇಂಗ್ಲೀಷಲ್ಲಿ ಹೀಪ್ ಆಫ್ ಬ್ರೋಕನ್ ಇಮೇಜಸ್, ಮತ್ತೆ ಹಿಂದಿಯಲ್ಲಿ ಬಿಕ್ರೆ ಬಿಂಬ ಅಂತ ಮಾಡಿದ್ವಿ. ಬಿಕ್ರೆ ಬಿಂಬ ಮತ್ತೆ ಕೊಡಕುಲು ಬಿಂಬ ಎರಡಕ್ಕೂ ಅರುಂಧತಿ ನಾಗ್ ಅವರು ಆಕ್ಟ್ ಮಾಡಿದ್ರು. ಹೀಪ್ ಆಫ್ ಬ್ರೋಕನ್ ಇಮೇಜಸ್ಗೆ ಅರುಂಧತಿ ರಾಜ ಅವರು ಮಾಡಿದ್ರು, ಅದು ಅಷ್ಟೊಂದು ಶೋಸ್ ಕಾಣಲಿಲ್ಲ. ಆದರೆ ಈ 3 ನಾಟಕ ನಾವು ಸ್ಟೇಜ್ ಮಾಡಿದ್ರೆ ಭಾಳ ದೊಡ್ಡ ಪ್ರತಿಕ್ರಿಯೆ ಬಂತು, ವೆರಿ ಗುಡ್ ರೆಸ್ಪಾನ್ಸ್ ಆ್ಯಂಡ್ ಹೌಸ್ಫುಲ್ ಆಗೋಕ್ಕೆ ಶುರುವಾಯಿತು. ಸುಮಾರು 1 ತಿಂಗಳು ಒಂದ 7-8 ಶೋ ಮಾಡಿದ್ವಿ. ನಾಟಕ ಚೆನ್ನಾಗಿ ಓಡ್ತಿತ್ತು. ಸಡನ್ನೇ ಒಂದು ದಿವಸ ಗಿರೀಶ್ ಅವ್ರು ಫೋನ್ ಮಾಡಿದ್ರು, ಮತ್ತೆ ಶೂಟಿಂಗ್ ಅರೇಂಜ್ ಮಾಡು, ರೀಶೂಟ್ ಮಾಡಬೇಕು ಇಮೇಜ್ ಅಂತ. ನನಗೆ ಯಾಕೆ ಆಗಲೇ ಶೋ ಚೆನ್ನಾಗಿ ನಡೀತಿದೆ, ಎಲ್ಲ ಸರಿ ನಡೀತಿದೆ, ಯಾಕೆ ಇವರು ಮತ್ತೆ ರೀಶೂಟ್ ಮಾಡಬೇಕು ಅಂತ, ಯಾಕೆ ಸರ್ ಏನಾಯ್ತು ಅಂತ. ಇಲ್ಲ ನೀನು ಬಾ ನನಗೆ ಹೇಳ್ತೀನಿ. ನಾನು ಶೂಟಿಂಗ್ ಎಲ್ಲ ಅರೇಂಜ್ ಮಾಡಿದೆ, ಆಮೇಲೆ ಹೋದೆ ಅವ್ರು ಹೇಳಿದ್ರು. ಅದು ನಾನು ಜಾಸ್ತಿ ಸ್ಟೇಜ್ ಮೇಲೆ ನಡೆಯುವ ಅರುಂಧತಿ ನಾಗ್ ಜಾಸ್ತಿ ಲೈನ್ಸ್ ಕೊಟ್ಟಿದ್ದೀನಿ, ಆ ಇಮೇಜ್ಗೆ ಜಾಸ್ತಿ ಲೈನ್ ಕೊಟ್ಟಿಲ್ಲ. ಅದರಿಂದ ನಾನು 2 ಪುಟ ಮತ್ತೆ ಬರ್ದೀನಿ ಅದಕ್ಕೆ. ಆ 2 ಪುಟ ಮತ್ತೆ ಆ್ಯಡ್ ಮಾಡಬೇಕು ಅಂದರೆ ನಾವು ಮತ್ತದ ಐಡಿಯಾ ಎಕ್ಸಸೈಸ್ ಮತ್ತೆ ಮಾಡಬೇಕಿತ್ತು. ಈ ಕಡೆ ಅವರು ಮತ್ತೆ ರೆಡಿ ಆಗಿದ್ರು, ಅದು ಮತ್ತೆ ಅದೇ ರೌಂಡ್ ಮತ್ತೆ ಶೂಟಿಂಗ್ ಮಾಡಿದ್ವಿ. ಆಯಿತು, ಎಲ್ಲ ಆಯಿತು. ಕಡೆಗೆ ಹೊಸ ಇಮೇಜ್ ಜೊತೆ ಇಮೇಜ್ 2 ಕನ್ನಡದಲ್ಲಿ ಮತ್ತೆ ಹಿಂದಿನಲ್ಲಿ ರೆಡಿ ಆಯಿತು. ನಾಟಕ ಬಹಳ ಸಕ್ಸಸ್ಫುಲ್ ಆಗಿ ನಡೆದಿದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಸುಮಾರು 10-12 ವರ್ಷ ಆಯಿತು ಅಂತ ಹೋದಲ್ಲ, ಅದು ಹೋದ ವರ್ಷ ನಮಗೆ ಸಿಂಗಾಪುರಿಂದ ಇನ್ವಿಟೇಷನ್ ಬಂತು. ಅದಕ್ಕಿಂತ ಮುಂಚೆ ಒಂದು 2-3 ವರ್ಷದಿಂದ ಹೇಳ್ತಾ ಇದ್ದರು ಆ ಇಮೇಜ್ ತುಂಬ ಹಳೆದಾಯಿತು, ಈ ಸ್ಟೇಜಲ್ಲಿರೋ ಅರುಂಧತಿ ನಾಗೂ ಇದರಲ್ಲಿ ಇಮೇಜ್ ಶೂಟ್ ಮಾಡೋದಕ್ಕೂ ಹೋಲ್ತಿಲ್ಲ, ಶಿ ಈಸ್ ಲುಕಿಂಗ್ ಓಲ್ಡರ್, ಇಟ್ ಹ್ಯಾಸ್ ಟು ಮ್ಯಾಚ್. ಆಮೇಲೆ ನಾವು ಅದು ಯಾವುದೋ ಹಳೆ ಫಾರ್ಮೆಟಲ್ಲಿ ಶೂಟ್ ಮಾಡಿದ್ದೀವಿ, ನಾನು ಬೇರೆ ಒಂದ್ಸತಿ HD ಶೂಟ್ ಮಾಡಿದ್ರೆ ಚೆನ್ನಾಗಿತ್ತು ಅನ್ನೋ ಅಂತ ಹೇಳ್ಬಿಟ್ಟಿದ್ದೆ. ಅದು ಒಂದು ತಲೆಗಳ ಹೊರಟೋಗಿತ್ತು, HD ಶೂಟ್ ಮಾಡಬೇಕಾಗಿತ್ತು. ಸೊ ಒಂದು ದಿವಸ ಇಲ್ಲ, ನಾನು ಶೂಟ್ ಮಾಡಬೇಕು ಅಂತ ಇದ್ದೆ. ನಾವು ಹೆಂಗೋ ತಡ್ತಾ ಇದ್ವಿ, ಯಾಕಂದ್ರೆ ಎಲ್ಲರೂ ನಮಗೆ ಭಯ 10 ವರ್ಷದಿಂದ ಮಾಡಿದ್ರೆ ಮತ್ತೆ ಯಾವಾಗಪ್ಪ ಶೂಟ್ ಮಾಡೋದಿಲ್ಲ, ಎಲ್ಲ ರಿಹರ್ಸ್ ಮಾಡಿ ಅಂತ. ಅದು ಎಸ್ಪೆಷಲಿ ಅರುಂಧತಿ ನಾಗ್ ಅವ್ರು ಹೇಗೆ ಮ್ಯಾನೇಜ್ ಮಾಡ್ತಾರೆ ನಮಗೆ ಭಯ ಇತ್ತು. ಸಿಂಗಾಪುರ್ಗೆ ಒಂದು ನಾಟಕ ಮಾಡೋಕ್ಕೆ ಶೋ ಸಿಕ್ಕಿದಾಗ ಅವರು ಒಂದು ಲೆಟರ್ ಬರ್ತಾಯಿದ್ರು, ಈ ನಾಟಕ ನೀವು ತೊಗೊಂಡು ಹೋಗ್ಬಿಡಿ ಸಿಂಗಾಪುರ್ಗೆ, ರೀಶೂಟ್ ಮಾಡಿ ತೊಗೊಂಡು ಹೋಗಿದ್ದೆ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ, ನಿಲ್ಲಿಸ್ಬಿಡಿ ಅಂತ ಬರ್ದು. ಕಡೆಗೆ ಎಲ್ಲರೂ ಮತ್ತೆ ಅದನ್ನ ರಿಹರ್ಸ್ ಮಾಡಿ, ಮತ್ತೆ ಅದನ್ನೆಲ್ಲ ಮಾಡಿ, ಮತ್ತೆ ಅರುಂಧತಿನಲ್ಲವರು ರೆಡಿ ಆಗಿ ಅದನ್ನ ಮತ್ತೆ ರೀಶೂಟ್ ಮಾಡಿ ಮಾಡಿದ್ರು. ಈಗ 2 ತಿಂಗಳ ಹಿಂದೆ ಅವರು ಶಬರಾಸ್ಮಿ ಅವರು ಕೂಡ ರೀಶೂಟ್ ಮಾಡ್ತಿದ್ರೆ ನೀ ನಾಟಕ ಮಾಡೋದನ್ನ ಬಿಡಲ್ಲ ಅಂತ ಒಂದು ಇಮೇಲ್ ಕಳಿಸಿ ಅದನ್ನು CC ನನಗೆ ಕಳಿಸು, ಯು ಎನ್ಶೋರ್ ದಟ್ ಇಟ್ ಹ್ಯಾಪನ್ಸ್ ಅಂತ. ಕಡೆಗೆ ಶಬನ ಅವ್ರಿಗೂ ಫೋರ್ಸ್ ಮಾಡಿ ಅದನ್ನ ಮತ್ತೆ ರೀಶೂಟ್ ಮಾಡಿದ್ರು. ಶಬನ ಅವ್ರು ಅದನ್ನ ರೀಶೂಟ್ ಮಾಡಿದ್ರೆ ಇವ್ರಿಗೆ ಒಂದು ಇಮೇಲ್ ಕಳಿಸಿದ್ರು, ನೀವು ಹೇಳಿದಾಗ ನಾನು ರೀಶೂಟ್ ಮಾಡಿದ್ದೀನಿ, ನಾನು ಈಗ ಹಳೆ ಇಮೇಜ್ ಯೂಸ್ ಮಾಡ್ಬೋದಾ? ರೀಶೂಟ್ ಮಾಡಿದ್ರೆ ಅರ್ಥ ಏನು ಹಳೆ ಇಮೇಜ್ ಯೂಸ್ ಮಾಡೋದಕ್ಕೆ? ಇದನ್ನೇ ಯೂಸ್ ಮಾಡಬೇಕು ಅಂತ ಇನ್ಸಿಸ್. ನಿಂಗೆ ಇಷ್ಟ ಇಲ್ಲ ಈ ಇಮೇಜ್ ನೀನು ಶೂಟ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಕಷ್ಟ ಕೊಡು, ಇನ್ನೊಂದ್ಸತಿ ರಿಹರ್ಸ್ ಮಾಡು, ಬಟ್ ಗೆಟ್ ಇಟ್ ರೈಟ್, ಬಟ್ ಡೋಂಟ್ ಗೋ ಬ್ಯಾಕ್ ಟು ದಿ ಓಲ್ಡ್ ಇಮೇಜ್ ಅಂತ. ಅವರ ಎಕ್ಸೆಂಟ್ರಿಸಿಟೀಸ್ ಬಗ್ಗೆ ಭಾಳ ಜನ ಹೇಳಿದ್ದಾರೆ, ನಂದು ಒಂದಷ್ಟು ಕೆಲವು ಇನ್ಸಿಡೆಂಟ್ಸ್ ನಾನು ಅಂದ್ಮೇಲೆ. ನಾನು ಲಂಡನ್ನಲ್ಲಿದ್ದಾಗ ಒಂದ್ಸತಿ ಗಿರೀಶ್ ಅವರು ಬರೀತಿದ್ರು, ಬೆಲ್ ಹೊಡಿತು ಮುಂದೆ, ನಾನು ಒಂದು ಭಾಗ ತೆಗೆದೆ, ಶರ್ಮಲೆಟ್ ಆಗಿ ಅವರು ನಿಂತ್ಕೊಂಡಿದ್ದರು. ಇಸ್ ಗಿರೀಶ್ ಇದೆ, ಹಾಂ ಬನ್ನಿ, ಪ್ಲೀಸ್ ಕಮ್ ಇನ್ ಬಂತು. ನಾನು ಪ್ಲೀಸ್ ಆಸ್ಕಿ ಬಂತು, ಯಾಕೆ ಒಳಗೆ ಬರ್ತಿಲ್ಲ, ಹೋಗಿ ಕರ್ನಾಟಕ ಸರ್ ಶರ್ಮಿಲಾ ಜೀ ವಾಚ್ ನೋಡ್ಕೊಂಡು ಬಂದು, ಶರ್ಮಿಲಾ ಯು ಆರ್ ಎನ್ ಅವರ್ ಅರ್ಲಿ, ಪ್ಲೀಸ್ ಕಮ್ ಬ್ಯಾಕ್ ಅನ್ ಅರ್ಲಿ ಅಂತ ಒಳಗೊಂಡು ಹೋದ್ರು. ನಾನು ಅಲ್ಲಿ ನಿಂತಿದ್ದೆ ಅಲ್ಲಿ ಇದರಲ್ಲಿ ಬಾಗಿಲಲ್ಲಿ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ನಾನು ಆಮೇಲೆ ಅವ್ರು ಹೋಗಿ ಅಲ್ಲಿ ಹೋ ಅಂತ ಹೋದ್ರು. ಆಮೇಲೆ 1 ಗಂಟೆಗೆ ವಾಪಸ್ ಬಂದರು. ನಾನು ಅವಾಗ ನಾನು ಸಾರಿ ಮ್ಯಾಮ್ ಅಂತ ಅವ್ರ ಹತ್ರ, ವೈ ಯು ಟೆಲಿಂಗ್ ಸಾರಿ, ದಟ್ಸ್ ಗಿರೀಶ್, ದಟ್ಸ್ ಅವ್ ಈಸ್ ಅಂತ. ಆಮೇಲೆ ಗೊತ್ತಾಯ್ತು ಗಿರೀಶ್ ಅವರು ಅಷ್ಟು ಕ್ಲೋಸ್ ಶರ್ಮಿಲೆ, ಗಿರೀಶ್ ಅವ್ರ ಫ್ಯಾಮಿಲಿ ಶರ್ಮಿಲೆಟ್ ಆಗೋರೆಲ್ಲ ಎಷ್ಟು ಕ್ಲೋಸು ಅಂದರೆ ಅವರು ಇದನ್ನೆಲ್ಲ ಅವರು ಒಂಥರ ಒಪ್ಕೊಂಡ್ಬಿಟ್ಟಿದ್ರು, ದಿಸ್ ಇಸ್ ಪಾರ್ಟ್ ಆಫ್ ದಿಸ್ ಪರ್ಸನಾಲಿಟಿ ಅನ್ನೋದು. ನಾನು ಅಲ್ಲಿ ಕ್ಯಾನ್ಸರ್ ಬಗ್ಗೆ ಒಂದು ಫಿಲ್ಮ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು ನಮ್ಮ ಲಂಡನಲ್ಲಿ. ಸುಮಾರು 6-7 ತಿಂಗಳು ಅಲ್ಲಿ ಫಿಲ್ಮ್ ಮಾಡ್ತಾ ಅಲ್ಲಿದ್ದೆ. ಆರ್ಗನೈಸೇಷನ್ ಯಾರು ಆ ಕ್ಯಾನ್ಸರ್ ಫಿಲಮ್ನ ಇದು ಮಾಡಿದ್ದ ಕಮಿಷನ್ ಮಾಡಿದ್ರು, ಅವ್ರು ನನಗೆ ಹೌಸ್ ಆಫ್ ಕಾರ್ಡ್ಸ್ಗೆ ಒಂದು ದಿವಸ ಡಿನ್ನರಿಗೆ ಬರೋಕ್ಕೆ ಇನ್ವೈಟ್ ಮಾಡಿ. ನಾನು ಕರ್ನಾಟಕಕ್ಕೆ ಹೋಗಿ ಹೇಳಿದೆ ಸರಿ ಹೌಸ್ ಆಫ್ ಕಾರ್ಡ್ಸ್ಗೆ ಡಿನ್ನರಿಗೆ ಬರೋಕ್ಕೆ ಹೇಳಿದೆ. ಚಿಕ್ಕವಟ್ಟೆ ಎಕ್ಸೈಟ್ ಆಗ್ಬಿಟ್ಟು, ಓ ಹೌಸ್ ಆಫ್ ಕಾರ್ಡ್ಸ್ ಕರಿಯಾರ ನಿನ್ನ ಹಂಗೆ ಹಿಂಗೆ ಇರ್ತದೆ, ಅವ್ರಿಗೆ ನನ್ನೇ ಯಾರೂ ಕರೆದಿಲ್ಲ ಇವ್ರಿಗೆ ತಕ್ಕ, ಯು ಗಾಟ್ ದಿಸ್ ಇನ್ವಿಟೇಷನ್, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್, ಹಾಗೆ ನಿಮಗೆ ಫೋರ್ಕು ಸ್ಪೂನು ಫೋರ್ಕು ಮತ್ತು ನೈಫ್ ಯೂಸ್ ಮಾಡೋಕ್ಕೆ ಬರುತ್ತಾ ಅಂತ. ಇಲ್ಲ ನಾಳೆ ಬಾ ಮಧ್ಯಾಹ್ನ. ನಾನು ಏನು ಹಿಂಗೆ ಹೇಳ್ತಾ ಇರಲ್ಲ ಅಂತ ಹೋದರೆ ಅಲ್ಲಿ ಒಂದು ಪುಸ್ತಕ ಕೊಟ್ಟರು,
ಬುಕ್ ಆಫ್ ಇಂಗ್ಲಿಷ್ ಎಟಿಕೆಟ್ ಅಂತ. ಅವರು ಓದಿದ್ರಂತೆ, ಅವರು ಲಂಡನ್ ಫಸ್ಟ್ ಟೈಮ್ ಹೋದಾಗ ಅವರ ಪುಸ್ತಕ ಓದಿದ್ರಂತೆ. ಈಗ ಎದುರುಗಡೆ ಎರಡು ತಟ್ಟೆ ಇಟ್ಟಿದ್ದಾರೆ, ಒಂದು ತಟ್ಟೆಯಲ್ಲಿ ಬ್ರೆಡ್ ಇದೆ, ನಾನು ಇನ್ನೊಂದು ತಟ್ಟೆಯಲ್ಲಿ ಎರಡು ತಟ್ಟೆಯಲ್ಲಿ ಫೋರ್ಕು ನೈಫ್ ಇದೆ. ನಾನು ಕೂರಿಸ್ಕೊಂಡು ಸುಮಾರು ಅರ್ಧ ಗಂಟೆ ಹೊತ್ತು ಹೇಳ್ಕೊಡ್ಬೋದು ಹೇಗೆ ಯೂಸ್ ಮಾಡಬೇಕು. ಯು ಟು ಪರ್ಫೆಕ್ಟ್ ಅಂದರೆ ಐ ಜಸ್ಟ್ ಈಟ್ ಇಟ್ ವಾಟ್ ಎವರ್ ಐ ನೋ ದಟ್ ಈಸ್ ನಾಟ್ ರೈಟ್. ಮೀನ್ ಯು ಶುಡ್ ಟ್ರೈ ಅಂಡ್ ಲರ್ನ್ ಎವ್ರಿ ಕಲ್ಚರ್. ಎವ್ರಿ ಕಲ್ಚರ್ ಇಸ್ ಫ್ಯಾಸಿನೇಟಿಂಗ್. ಇಟ್ ಈಸ್ ನಾಟ್ ಆಂಗ್ಲೋಫಿಲಿಯಾ, ಇಟ್ ಇಸ್ ಇಟ್ಸ್ ಅ ಮ್ಯಾಟರ್ ಆಫ್ ಲರ್ನಿಂಗ್ ಹೌ ಇಟ್ ವರ್ಕ್ಸ್, ದ ನ್ಯೂಯಾನ್ಸಸ್ ಆಫ್ ಎವ್ರಿ ಕಲ್ಚರ್. ಆಮೇಲೆ ಟೈ ಕಟ್ಕೊಂಡು ಹೇಗೆ ಅಂತ ಹೇಳ್ಕೊಂಡ್ರು, ಸೂಟ್ ಇದೆಯಾ ಅಂತ ಕೇಳಿದ್ರು. ನಾನು ಕೊಂಡ್ಕೊಡ್ತೀನಿ ಅಂತಂದೆ. ಇಲ್ಲ ಇಲ್ಲ ನೀನು ಬಾ, ನಾನು ಸ್ಟೂಡೆಂಟ್ ಆಗಿದ್ದಾಗ ಒಂದು ಕಡೆ ಸೂಟ್ ಕೊಂಡ್ಕೊಂಡಿದ್ದೆ, ಅಲ್ಲಿಗೆ ಹೋಗೋಣ, ಈಸ್ ಅ ಗುಡ್ ಟೇಕರ್ ಅಂತ. ಸೊ ನಾಡಿದ್ದು 5 ಗಂಟೆಗೆ ಬಾ ಅಂತ. ಆ ದಿನ ಏನಾಯಿತು, ನಾನು ನನ್ನ ಅಲ್ಲಿ ಲಂಡನಲ್ಲಿ ಒಂದು Zone 3 ಅಂತಿದೆ, ಅಲ್ಲಿ ಬೇರೆ ಜಾಗದಲ್ಲಿ ನನ್ನ ಮನೆ ಇತ್ತು. ಒಬ್ಬ ಡಾಕ್ಟರ್ ಜೊತೆ ಅದನ್ನ ಮನೇನ ಶೇರ್ ಮಾಡಿದ್ದೆ. ಆ ಡಾಕ್ಟರ್ ಮನೆ ಓನರು, ನಾನು ಅದಕ್ಕೆ PG ಆಗಿದ್ದೆ. ಆ ಡಾಕ್ಟರ್ 2 ದಿವಸದ ಮಟ್ಟಿಗೆ ಅವನು ಆಮ್ಸ್ಟರ್ಡ್ಯಾಮ್ ಹೋಗ್ತೀನಿ ಅಂತ ಹೇಳಿದ. ಅವತ್ತು ಅವ್ನು ಬೆಳಿಗ್ಗೆ ಹೊರಟ, ನಾನು ಸ್ನಾನ ಮಾಡೋಕ್ಕೆ ಅಂತ ಬಾತ್ರೂಮ್ಗೆ ಹೋದೆ. ನನ್ನ ಮೊಬೈಲ್ ಫೋನ್ನ ಆಚೆ ಇಟ್ಟಿದೆ, ಅದು 1935 ಕಟ್ಟಿದ ಹಳೇ ಕಾಲದ ಇಂಗ್ಲೀಷ್ ಮನೆ. ನಾನು ಒಳಗೆ ಹೋದೆ, ಲಾಕ್ ಹಾಕ್ಕೊಂಡೆ, ಲಾಕ್ ಹಾಕ್ಕೊಂಡು ಸ್ನಾನ ಮಾಡಿದೆ. ಸ್ನಾನ ಬಂದು ಮತ್ತೆ ತೆಗಿಯೋಕ್ಕೆ ಹೋದರೆ ಅರ್ಧ ಕೀ ಕೈಗೆ ಬಂದಿದೆ. ನಾನು ಗಿರೀಶ್ ಅಂದರೆ 5 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಸುಮಾರು 9 ಗಂಟೆಗೆ ನಾನು ಒಳಗೆ ಹೋಗಿದ್ದೀನಿ. ಕೀ ಅರ್ಧ ಕೈಗೆ ಬಂತು. ಬಾಗಿಲು ಒಡೆಯ ಪ್ರೇ ಮಾಡ್ತೀನಿ, ಅದು ಭಾಳ ದೊಡ್ಡ ಬಾಗಿಲು, ಹೊಡಿತಿಲ್ಲ. ಸುತ್ತ ಹುಡ್ಕಿದ್ರೆ ಎಲ್ಲ ಬರೀ ಪ್ಲಾಸ್ಟಿಕ್ಕು ಸರಿ ಬರ್ತಿದೆ. ನಾನು ಸುಮಾರು ಕಿರ್ಚಾಡೋದು, ಕೂಗಾಡೋದು ಎಲ್ಲ ಮಾಡಿದೆ. ಅವನು ಡಾಕ್ಟರ್ ಏನು ಮಾಡಿದ, ಇಡೀ ಮನೇನ ಡಬಲ್ ಗ್ಲೇಸ್ಡ್ ಟೈಲ್ಸ್ ಹಾಕಿಸ್ಬಿಟ್ಟಿದ, ಶಬ್ದ ಬರಬಾರ್ದು ಒಳಗೆ ಅಂತ. ಸೊ ಒಳಗಿನ ಶಬ್ದನೂ ಹೊರಗೆ ಹೋಗ್ತಿರ್ಲಿಲ್ಲ. ಸೊ ನಾನು ಬಂಗ ಮಾಡಿಕೊಂಡ್ರೆ ಯಾರಿಗೂ ಅದು ಗೊತ್ತಾಗ್ತಿಲ್ಲ. ಆಮೇಲೆ ಆ ಬಾತ್ರೂಮು 2nd floor ಇತ್ತು, ಅದಕ್ಕೊಂದು ಸ್ಲೋಪಿಂಗ್ ರೂಫ್ ಇತ್ತು. ಅಲ್ಲಿ ಒಂದು ಸ್ಕೈಲೈಟ್, ಒಂದು 15 ಅಡಿ ಎತ್ತರದಲ್ಲಿ ಒಂದು ಸ್ಕೈಲೈಟ್ ಇತ್ತು ಅಷ್ಟೇ ಹೊರತು ಸುತ್ತ ಯಾವುದು ಕಿಟಕಿ ಇರಲಿಲ್ಲ. ಸೊ ಎಷ್ಟು ಬಂಗ ಬದಲಾಯಿಸಿದ್ರು ಕಿಟಕಿ ತೆಗಿಯೋಕ್ಕಾಗ್ತಿಲ್ಲ, ಏನು ಮಾಡೋಕ್ಕಾಗ್ತಿಲ್ಲ. ಹೇಗೋ ಎಷ್ಟೋ ಅಂತಾಯ್ತು, ಹೀಗೆ ಏನು ಮಾಡೋದು ಹೇಗೆ ಮಾಡೋದು ಅಂತೆಲ್ಲ ಇದಕ್ಕೆ ಗಂಟೆಗಟ್ಟಲೇ ಆಯಿತು. ಕಡೆಗೆ ನಾನು ಏನೋ ಆಯಿತು, ಅಲ್ಲಿ ಇದ್ದ ಶೆಲ್ಫ್ ಇತ್ತು ಗೋಡೆಗೆ ಅಟ್ಕೊಂಡಿತ್ತು, ಅದನ್ನ ಎಳೆದಾಗ ಆಚೆ ಬಂದ್ಬಿಡ್ತು. ಆ ಶೆಲ್ಫ್ ಅದಕ್ಕೆ ನನ್ನ ಸ್ಕೈಲೈಟ್ನ ತಳ್ಳಿ ಮೇಲೆ ಕೂತು ಆ ಸ್ಲೋಪಿಂಗ್ ಗ್ರೂಪ್ ಮೇಲೆ ಬೌಂಡ ಬದಲಿಸಲು ಶುರು ಮಾಡಿದೆ. ಆಗ ಪಕ್ಕದ ಮನೆಯವರು ಫೈರ್ ಸರ್ವಿಸಸ್ ಅವ್ರನ್ನ ಕರೆಸಿದ್ರು. ಫೈರ್ ಸರ್ವಿಸಸ್ ಬಂದು ನನ್ನ ರೆಸ್ಕ್ಯೂ ಮಾಡಿದ್ರು. ನಾನು ಬಾಗಿಲಿಂದ ಆಚೆಗೆ ಬಂದೆ. ಆಚೆಗೆ ಬಂದಾಗ ಅವ್ರು ಕೇಳಿದ್ರು ಫೈರ್ ಸರ್ವಿಸಸ್, ಎಷ್ಟೊತ್ತಿದ್ರಿ ನೀವು? ನಾನು ಹೇಳಿದೆ 9:20 ಒಳಗೋದೆ. ಅವರು ಗಾಬರಿ ಆಗ್ಬಿಟ್ಟು, ಅರಿವು ಓಕೆ ಅರಿವು ಓಕೆ ಅಂತಂದ್ರು. ಯಾಕೆ ಅಂದರೆ ಸುಮಾರು 6 ಗಂಟೆ ಕಾಲ ನಾನು ಅಲ್ಲಿ ಒಳಗಡೆ ಟ್ರ್ಯಾಪ್ಡ್ ಆಗಿಬಿಟ್ಟಿದ್ದೆ ಆ ಬಾತ್ರೂಮಲ್ಲಿ, ಲಂಡನಲ್ಲಿ. 2 ದಿವಸ ನಾನು ಆಚೆಗೆ ಬರೋಕ್ಕಾಗ್ತಿಲ್ಲ, ಯಾಕೆಂದರೆ ಅವರು ನನ್ನ ರೂಮ್ಮೇಟ್ ವಾಪಸ್ ಬರ್ತಿರ್ಲಿಲ್ಲ. ಆದರೂ ಹೋಗಿ ನೋಡಿದೆ, ಫೋನು ಒಂದಷ್ಟು ಮಿಸ್ ಕಾಲ್ ಇತ್ತು ಗಿರೀಶ್ ಕರ್ನಾಟಕದ್ದು, ಅಲ್ಲಿಂದ ಓಡಿದೆ. 5 ಗಂಟೆಗೆ ಹೋಗ್ಬೇಕು, ಯಾಕಂದ್ರೆ ಶೆಡ್ಯೂಲ್ ಅಂತ ಅವ್ರು ಮಾಡಿ ನೋಡಿದೆ, ನಾನು ಲೇಟಾಗಿ ಹೋದ್ರೆ ನನ್ನ ಗತಿ ಏನಾಗುತ್ತೆ. ಸೊ ಓಡಿದೆ, ಅವ್ರು ಹೇಳಿದೆ ಈಗ ಟ್ರ್ಯಾಪ್ ಆಗ್ಬಿಟ್ಟಿದೆ ಬಾತ್ರೂಮಲ್ಲಿ. ಹಾಂ, ನನಗೂ ಹಿಂಗಾಗಿತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಡ್ರೆಸ್ಸಲ್ಲಿ, ಯು ಶುಡ್ ಜಸ್ಟ್ ಟೇಕ್ ಆಮ್ ಅಂತಂದ್ರೆ ನನಗೆ ಫುಲ್ ಕತೆ ಹೇಳಕ್ಕೆ ಹೋಗಲಿಲ್ಲ, ಬಯಸ್ಕೊಳ್ತೇನೆ ಅಂತ ಗೊತ್ತಿತ್ತು. ಆಮೇಲೆ ಅವರು ನನಗೆ ಸೂಟ್ನ ಕೊಂಡ್ಕೊಳ್ಳೋದಕ್ಕೆ ಕರ್ಕೊಂಡೋದ್ರು. ಆಗ ನಾನು ಯಾವ ಜಾಗದಲ್ಲಿದ್ದೆ ಮನೆಯಲ್ಲಿ ಲಂಡನಲ್ಲಿ, ಅದಕ್ಕೆ 300 pounds ನಾನು ಬಾಡಿಗೆ ಕಟ್ಟಿದ್ದೆ. ಅಲ್ಲ, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಲಂಡನ್. ಅವರೊಂದು ಸೂಟ್ ಕೊಡ್ಸೋಕ್ಕೆ ಅಂತ ಕರ್ಕೊಂಡೋಗಿದ್ದ ಜಾಗದಲ್ಲಿ ಮಿನಿಮಮ್ ಸ್ಟಾರ್ಟಿಂಗ್ ಪ್ರೈಸ್ ಆ ಸೂಟ್ದು 300-350 pounds ಅಂತ ಸ್ಟಾರ್ಟಿಂಗ್ ಪ್ರೈಸ್. ಸೊ ನಾನು ಒಂದೇ ಸತಿ ಕಣ್ಣಲ್ಲಿ ನೀರು ಬಂದು, ಯಾಕೆಂದ್ರೆ ಬೇರೆ ಡೆವಿನಮ್ಸು ಅಲ್ಲೆಲ್ಲ ಜಾಗದಲ್ಲಿ ನೋಡಿದ್ವಿ 75 pounds ಒಳ್ಳೊಳ್ಳೆ ಸೂಟ್ ಸಿಗುತ್ತೆ. ಆದರೆ ಇವರು ಕಾರ್ಪೆಂಟರ್ ಇಲ್ಲ, ನೀನು ಆ ಥರದ್ದೆಲ್ಲ ಹಾಕ್ಕೊಂಡು ನೀವು ಹೌಸ್ ಆಫ್ ಫ್ರಾಡ್ಸ್ ಹೋಗಲ್ಲ, ಇದು ಅಥೆಂಟಿಕ್ ಇಟಾಲಿಯನ್ ಟೈಲರ್ ಇದೇ ಸೂಟ್ ತಗೊಂಡು ಹೋಗ್ಬೇಕು ಅಂತ ಇನ್ಸಿಸ್ಟ್ ಮಾಡಿ ನನಗೆ ಆ ಬಾತ್ರೂಮ್ ಅಲ್ಲಿ ಟ್ರ್ಯಾಪ್ ಆಗಿದ್ರೆ ಇನ್ನೂ ಚೆನ್ನಾಗಿತ್ತು. ಅದೇನಂದ್ರೆ ಒಬ್ರು ಕನ್ನಡ ಸಾಹಿತಿ ಬಗ್ಗೆ ಒಂದ್ಸತಿ ಮಾತಾಡ್ತಾ ಅವ್ರು ಹೇಳಿದ್ರು, ನೋಡು ಅಷ್ಟು ಒಳ್ಳೆ ರೈಟರು, ಸಂಜೆ ಆದ್ರೆ ಯಾರೋ ಅಲ್ಲೊಂದು ಜಾಗಕ್ಕೆ ಹೋಗಿ ಸ್ಪೀಡ್ ಆಡೋದು, ಜನ ಜೊತೆ ಸೇರೋದು ಇದೇ ಮಾಡ್ತಿರ್ತಾರೆ. ಹೀಸ್ ಡಿಸ್ಟ್ರಾಯ್ಡ್ ಹಿಮ್ಸೆಲ್ಫ್ ಕ್ರಿಯೇಟಿವ್ಲಿ ಅಂತ. ಯಾಕೆ ಸರ್ ಹಾಗೆ? ಯುನೀಟ್ ಟು ಇಂಟ್ರಾಕ್ಟ್ ವಿತ್ ಪೀಪಲ್ ಟು ರೈಟ್ ಅಲ್ವಾ? ಇಲ್ಲ ಇಲ್ಲ, ದಟ್ ಈಸ್ ದ ರಾಂಗ್ ಥಿಂಗ್.
a writer or a creative person should learn the strength of solitude. That is what will help you if you want to create something. You need to be a solitary person. Writing is a very lonely activity. That in fact defined his personality in Nanna Hedapata. Even to Facebook, social media, we have all become appreciation junkies. Every small status, ನಾವು ಎಷ್ಟು ಲೈಕ್ಸ್ ಬಂದಿದೆ, ಎಷ್ಟು ಜನ ಶೇರ್ ಮಾಡಿದ್ರೆ ಅಂತ ಹಾತೊಯ್ತಿರ್ತೀವಿ. ಕಾರ್ನಾಡವರು ಆ ಥರ ಯಾವತ್ತೂ ಹಾತೊರಲೇ ಇಲ್ಲ. ಹಿ ನ್ಯೂ ವಾಟ್ ಯು ವಾಸ್ ಕ್ರಿಯೇಟಿಂಗ್. ಅವ್ರ ಹತ್ರ ಇದ್ದ ಒಂದಷ್ಟು ಜನಕ್ಕೆ ಅದ್ರ ಡ್ರಾಫ್ಟ್ ಕಳಿಸಿದ್ರು, ಅವ್ರ ಅದಕ್ಕೆ ಅವರ ರೆಸ್ಪಾನ್ಸನ್ ಕೊಡೋರು, ಅದನ್ನ ತಿದ್ದಿ ಅವರನ್ನು ಪಬ್ಲಿಷ್ ಮಾಡೋರು. ಈಸ್ ಇಂಟ್ರಾಕ್ಷನ್ ವಾಸ್ ವಿತ್ ಆ್ಯಕ್ಟರ್ಸ್. ಈಗ ನಾವು ಹೊಡಕ್ಲು ಬಿಮ್ಮ ಮಾಡೋದು ಅದನ್ನು ತಿನ್ನೋ ಜೊತೆ ಇದನ್ನು ಮತ್ತೆ ರೀರೈಟ್ ಮಾಡಬೇಕು ಯಾವ್ದಾದ್ರು ಜಾಗನ ಆ ಥರ ಬರೆಯೋರು ಹೊರತು ಹೀಸ್ ಒಪಿನಿಯನ್ಸ್ ಆ್ಯಂಡ್ ವಾಟ್ ಹೀ ಸ್ಟೇಟೆಡ್ ವಾಸ್ ಹಿಸ್. ಹಿ ಡಿಂಟ್ ಕೇರ್ ವಾಟ್ ಯು ಥಿಂಕ್ ಆಫ್ ಇಟ್. ಆ್ಯಂಡ್ ದಟ್ ವಾಸ್ ಈಸ್ ಸ್ಟ್ರೆಂತ್. ಅವರು ಇಲ್ಲಾಂದಿದ್ರೆ ಅವರು ಅಷ್ಟೊಂದು ಕ್ರಿಯೇಟಿವ್ ಆಗಿರೋಕ್ಕೆ ಆಗ್ತಿರಲಿಲ್ಲ. ಯಾಕೆಂದರೆ ಕ್ರಿಯೇಟಿವ್ ಮನುಷ್ಯ ಒಬ್ಬ ಬೇರೆಯವ್ರು ಏನು ಅಂದ್ಕೊಡ್ತಾರೆ ನಾನು ಹೀಗೆ ಬರೆದ್ರೆ, ಇವರೇನು ಅಂದ್ಕೊಡ್ತಾರೆ, ಅವ್ರೇನು ಅಂದ್ಬಿಡ್ತಾರೆ ಅಂತ ಅಂದ್ಕೊಂಡ್ರೆ ಕ್ರಿಯೇಟಿವ್ ಆಗಿ ಸಾಧ್ಯವೇ ಇಲ್ಲ. ಸೊ ಹಿ ಲಿವ್ಡ್ ಆ್ಯಂಡ್ ಹಿ ಸ್ಪೋಕ್ ಸೊ ಡೈರೆಕ್ಟ್ಲಿ ಬಿಕಾಸ್ ಹಿ ಬಿಲೀವ್ ದಟ್ ಹಿ ವಾಸ್ ರೈಟ್. ಆ್ಯಂಡ್ ವಾಟ್ ಯು ಬಿಲೀವ್ ಬಿಕಾಸ್ ಯುವರ್ ಬಿಲೀಫ್. ಸೊ ಅಷ್ಟೇ, ನಾನು ಇನ್ನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಐ ಥಿಂಕ್ ಹಿ ಬಿ ಗ್ರೇಟ್ಲಿ ಮಿಸ್ಡ್ ಬೈ ಆಲ್ ಆಫ್ ಅಸ್. ಹಿರಿಯ ಪತ್ರಕರ್ತರು ಮತ್ತು ಕಟ್ಟಪ್ಪಣ ವಿಷಯ ನ್ಯೂಸ್ .com ಸೊ ಸಂಪಾದಕರಾದಂಥ ಎಸ್ ಕೆ ಶ್ಯಾಮಸುಂದರ್ ಅವರಿಗೆ ಕವಿತಾ ಲಂಕೇಶ್ ಅವರ ಒಂದು ಕೃತಿಯನ್ನು ಕೊಡಬೇಕು. ಯಾಕೆಂದರೆ ಯಾಕೆ ಇದು ಅಂತ ಕೇಳಬಹುದು ನೀವು. ನಾನು ಗಿರೀಶ್ ಕಾರ್ನಾಡ್ ಅವರ ಮನೆಯ ಬಾಗಿಲನ್ನು ಮೊದಲು ತಟ್ಟಿದ್ದು ಶ್ಯಾಮ್ ಕಾರಣಕ್ಕೆ. ಕರ್ಮವೀರದ ಎಡಿಟರ್ ಆಗಿದ್ದಾಗ ಆಗ ಒಂದು ವಿಶೇಷ ಸಂಚಿಕೆಯಲ್ಲಿ ನಾನು ರಂಗ ಸಂಗೀತದ ಬಗ್ಗೆ ಅವ್ರ ಜೊತೆ ಮಾತಾಡೋದಕ್ಕೆ ಅಂತ ಹೋಗಿದ್ದೆ. ಅದೃಷ್ಟವಶ ನಾನೇನು ಬಯಸ್ಕೊಂಡಿರಲಿಲ್ಲ. ಶ್ಯಾಮ್ ಕಸ್ತೂರಿಯ ಸಂಪಾದಕಿ ಆದಂಥ ಶಾಂತಲಾ ಧರ್ಮರಾಜ್ ಅವರಿಗೆ ನೀವು ಗೌರವ ಪ್ರತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳ್ತೀನಿ. ಅದು ಎಡೀ ತಂದ ಮೇಲೆ ಆ ಒಂದು ಸ್ಪಾಟ್ಲೈಟ್ ಅನ್ನು ಬಿಟ್ಕೊಳ್ತಾ ಇದೆ ಅಂತಂದ್ರೆ
ಮೊದಲ ಯುದ್ಧವನ್ನು ಕೂಡ ಅದು ಅದೇ ಮಾಡಬೇಕಾಗುತ್ತೆ. ಹಾಗಾಗಿ ತಮ್ಮ ಒಂದು ಆ ಸಾಧನೆಯನ್ನು ಮಾಡಿದವರು ಆ ಈ ಜಗತ್ತಿನ ಸಮಾಜದ ಎಲ್ಲ ವಿಷಯಗಳಿಗೆ ಸ್ಪಂದಿಸಿ ಒಂದು ಹೋರಾಟವನ್ನು ಮಾಡಿದವರು ಕೂಡ ಗಿರೀಶ್ ಕಾರ್ನಾಡ್. ಆ ಅಂಬೆಯ ತಾಳಿಯು ಇಲ್ಲದೆ ಯುಗಾದಿ ಬರುತ್ತಲ್ಲ ಅಂತ ಒಂದು ಯೋಚನೆ ಆಗುತ್ತೆ. ಆ ಒಂದು ಮಾವಿನ ತಳಿಯಿಲ್ಲದ ಒಂದು ಯುಗಾದಿಯನ್ನು ನಾವು ಆಚರಿಸಬೇಕಾದ ಕಾಲ ಅನಿವಾರ್ಯತೆ ಬರ್ತಾ ಇದೆ. ಅವರ ಆಶಯಗಳನ್ನು ಜೊತೆಗಿಟ್ಟುಕೊಂಡು ಯುಗಾದಿಯನ್ನು ಆಚರಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರರಿಗೂ ನೇರ ಪ್ರಸಾರ ಮಾಡಿದ ಅವಧಿ ಮಾಡ್ತಾ ತಂಡಕ್ಕೂ ಹಾಗೂ ವೇದಿಕೆ ಮೇಲಿರುವ ಪ್ರತಿಯೊಬ್ಬ ಗಣ್ಯರಿಗೂ ಎಸ್ಪೆಷಲಿ ಜೋಗಿಗೂ ಎಲ್ಲರಿಗೂ ಕೂಡ ವಂದನೆಗಳು.